ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬಹುದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದುಬಿಟ್ಟಿರುತ್ತೆ. ಫಸ್ಟ್ ನಾವು ಮಾಲ್ಡೀವ್ಸಿನ ಮ್ಯಾಪ್ ನೋಡ್ಕೊಳೋಣ. ಸೊ ಇಂಟರ್ನ್ಯಾಷನಲ್ ರಿಲೇಷನ್ ರಿಲೇಟೆಡ್ ಇದು ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಾವು ಮಾಲ್ಡೀವ್ಸಿನ ಮ್ಯಾಪ್ನ ನೋಡ್ಕೊಂಡಿರಬೇಕು, ಅಥವಾ ಯಾವುದೇ ದೇಶದ ನಾವು ಕನ್ಸಿಡರ್ ಮಾಡ್ಕೊಂಡಿರ್ಬೇಕಾದ್ರೂ ಕೂಡ ಅದರದ್ದು ಮ್ಯಾಪ್ನ ನೋಡ್ಕೊಂಡಿದ್ರೆ ಜಾಗ್ರಫಿ ರಿಲೇಟೆಡ್ ಕ್ವೆಶನ್ಸು ಅಟೆಂಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಈ ಕಡೆ ನೋಡ್ಕೊಂಡಿದ್ರೆ ಇಂಡಿಯಾದು ನೋಡಿ ಆಲ್ಮೋಸ್ಟ್ ಇದು ಸೌತ್ ವೆಸ್ಟ್ ಸೈಡ್ ಬರುತ್ತೆ ನಮಗೆ ಮಾಲ್ಡೀವ್ಸು, ಸೌತ್ ವೆಸ್ಟ್ ಸೈಡ್ ನಮಗೆ ಮಾಲ್ಡೀವ್ಸ್ ಬರುತ್ತೆ. ನೋಡಿ ಇಲ್ಲಿ ಮಾಲ್ಡೀವ್ಸು ಯಾವ ಸ್ಟೇಟಿಗೆ ಹತ್ತಿರ ಇದೆ ಅಂತ ಕೇಳಿದ್ರೆ ನಮಗೆ ಲಕ್ಷದ್ವೀಪಿಗೆ ಹತ್ತಿರ ಇದೆ. ಸೊ ಲಕ್ಷದ್ವೀಪ್ ಐಲ್ಯಾಂಡು ಕೂಡ ಇಷ್ಟಿದ್ದಾವೆ. ಸೊ ಇಲ್ಲಿಂದ ನಮಗೆ ಮಾಲ್ಡೀವ್ಸು ಕೂಡ ಸ್ಟಾರ್ಟ್ ಆಗುತ್ತೆ. ಮಾಲ್ಡೀವ್ಸಿನ ಕ್ಯಾಪಿಟಲ್ ಸಿಟಿ ನಮಗೆ ಮಾಲೆ ಆಗಿರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಬಂದಿರುತ್ತೆ. ಅಕಸ್ಮಾತ್ ನಮಗೇನಾದರೂ ಕೆಳಗಡೆಯಿಂದ ಮೇಲ್ಗಡೆಗೆ, ಸೌತಿಂದ ನಾರ್ತಿಗೆ, ಅಥವಾ ನಾರ್ತಿಂದ ಸೌತಿಗೆ ಕಂಟ್ರೀಸ್ಗಳನ್ನ ಮ್ಯಾಪ್ ಮಾಡ್ಕೋಬೇಕು ಆ ಟೈಮಲ್ಲಿ ಏನಾದರೂ ಕೊಟ್ಟಾಗ. ಇಲ್ಲಿ ನೋಡಿ ಬ್ರಿಟಿಷ್ ಇಂಡಿಯನ್ ಟೆರಿಟರಿ, ಸೊ ಇಲ್ಲಿ ಇದೊಂದಿದೆ, ಡಿಯಾಗೋ ಅಂತ ಒಂದಿದೆ, ಅದಾದಮೇಲೆ ಕೋಕೋಸ್ ಅಂತ ಇದೆ, ಅದಾದಮೇಲೆ ನಮಗೆ ಮಾಲ್ಡೀವ್ಸ್ ಬರುತ್ತೆ, ಅದಾದಮೇಲೆ ನಮಗೆ ಶ್ರೀಲಂಕಾ ಬರುತ್ತೆ. ಸೊ ಶ್ರೀಲಂಕಾ, ಅದಾದಮೇಲೆ ನಮಗೆ ಇಂಡಿಯಾ. ಸೊ ಈ ಥರ ನಮಗೆ ಮ್ಯಾಪಲ್ಲಿ ನೋಡ್ಕೊಂಡಿದ್ರೆ ನಮಗೆ ಯಾವುದು ಫಸ್ಟು ಯಾವುದು ನೆಕ್ಸ್ಟು ಬರುತ್ತೆ ಕಂಟ್ರೀಸ್ ಅಂತಲೂ ಕೂಡ ನಮಗೆ ಮ್ಯಾಚ್ ದ ಫಾಲೋಯಿಂಗ್ ರಿಲೇಟೆಡ್ ಕ್ವೆಶನ್ಸ್ನ ಅಟೆಂಡ್ ಮಾಡ್ಕೊಳ್ಳೋಕ್ಕೂ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇವಾಗ ಮಾಲ್ಡೀವ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೋಬೇಕು ಅಂತಂದರೆ, ನೋಡಿ 2018 ಮಾಲ್ಡೀವ್ಸಲ್ಲಿ ಎಲೆಕ್ಷನ್ಸ್ ಆಗಿತ್ತು ಪ್ರೆಸಿಡೆಂಟ್ ರಿಲೇಟೆಡು. ಮುಂಚೆ ಯಾರಿದ್ದರು ಮಾಲ್ಡೀವ್ಸಲ್ಲಿ ಪ್ರೆಸಿಡೆಂಟು ಅಂತಂದರೆ ಯಾಮೀನ್ ಅಂತ ಇದ್ದರು. ಸೊ ಯಾಮೀನ್ ಅವರು ಮುಂಚೆ ಪ್ರೆಸಿಡೆಂಟ್ ಆಗಿದ್ದರು ಮಾಲ್ಡೀವ್ಸಿಂದು. ಸೊ ಯಾಮೀನ್ ಅವರು ನೋಡಿ, ಇವರು ಬೇರೆ ರಿಪೋರ್ಟ್ಸ್ ಎಲ್ಲ ಹೇಳೋ ಪ್ರಕಾರ ಯಾಮೀನ್ ಅವರು ಸ್ವಲ್ಪ ಇಲ್ಲಿಗೆಲ್ಲ ಆಗಿ ವಿನ್ ಆಗಿದ್ದರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂತಂದರೆ ಎಲೆಕ್ಷನಲ್ಲಿ ಸ್ವಲ್ಪ ಫ್ರಾಡ್ ಮಾಡಿಕೊಂಡು ಆ ಥರ ಎಲ್ಲ ವಿನ್ ಆಗೋಗ್ಬಿಟ್ಟಿದ್ರು ಯಾಮೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಈ ಥರ ವಿನ್ ಆದಮೇಲೆ ಯಾಮೀನ್ ಅವ್ರು ಏನು ಮಾಡಿದ್ರು ಅಂತಂದರೆ ಚೈನಾಗೆ ತುಂಬಾ ಜಾಸ್ತಿ ಪ್ರಾಜೆಕ್ಟ್ನ ಕೊಟ್ಬಿಟ್ಟಿದ್ರು. ಸೊ ಇನ್ನೊಂದು ನಾವು ಚೈನಾ ಬಗ್ಗೆ ಏನು ತಿಳ್ಕೊಂಡಿರ್ಬೇಕು ಅಂತಂದರೆ, ಚೈನಾ ಈ ಚಿಕ್ಕ ಚಿಕ್ಕ ಕಂಟ್ರೀಸ್ಗಳೆಲ್ಲ ಏನಿರ್ತಾವಲ್ಲ, ಎಕ್ಸಾಂಪಲ್ ನಾವು ಇವಾಗ ಶ್ರೀಲಂಕಾ ತೊಗೊಳೋಣ ಅಥವಾ ಮಾಲ್ಡೀವ್ಸ್ ತೊಗೊಳೋಣ. ಸೊ ಈ ಥರ ಚಿಕ್ಕ ಚಿಕ್ಕ ಕಂಟ್ರೀಸ್ ಏನಿರ್ತವೆ, ಈ ಚಿಕ್ಕ ಚಿಕ್ಕ ಕಂಟ್ರೀಸ್ಗಳಿಗೆ ತುಂಬ ಜಾಸ್ತಿ ಲೋನ್ನ ಪ್ರೊವೈಡ್ ಮಾಡಿಬಿಟ್ಟಿರುತ್ತೆ. ಎಕ್ಸಾಂಪಲ್ಲು $2 billion ಅಥವಾ $3 billion, $4 billion ಅಷ್ಟೊಂದೆಲ್ಲ ಲೋನು ಪ್ರೊವೈಡ್ ಮಾಡ್ಕೊಂಬಿಟ್ಟಿರುತ್ತೆ. ಸೊ ಅಷ್ಟೊಂದೆಲ್ಲ ಲೋನ್ ಏನಾದರೂ ಬೇರೆ ಕಂಟ್ರೀಸಿಗೆ ಪ್ರೊವೈಡ್ ಮಾಡಿದರೆ, ಚಿಕ್ಕ ದೇಶಗಳಿಗೆ ಏನಾದರೂ ಪ್ರೊವೈಡ್ ಮಾಡ್ಕೊಂಬಿಟ್ಟಿದ್ರೆ ಆ ದೇಶಗಳು ಯಾವ ಥರ ವಾಪಸ್ ಕಟ್ಟೋಕ್ಕಾಗತ್ತೆ ಅದನ್ನು? ಸೊ ಅದನ್ನು ನಾವೇನಂತ ಕರಿತೀವಿ, ಡೆಟ್ ಟ್ರ್ಯಾಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಡೆಟ್ ಟ್ರ್ಯಾಪ್ ಒಂಥರ ಸಾಲ ಕೊಟ್ಬಿಟ್ಟು ಅಲ್ಲೇ ಟ್ರ್ಯಾಪ್ ಮಾಡಿಬಿಡುವಂಥದ್ದು. ಯಾಕಂತಂದರೆ ಅವ್ರಿಗೆ ಸಾಲ ವಾಪಸ್ ಪೇ ಮಾಡೋಕ್ಕಾಗಲ್ವಲ್ಲ. ಸೊ ಸಾಲ ವಾಪಸ್ ಪೇ ಮಾಡೋಕ್ಕಾಗಲಿಲ್ಲ ಅಂದಾಗ ಏನು ಮಾಡ್ತಾರೆ, ಆ ದೇಶದವರು ಒಂದು ಪಾರ್ಟು ಆ ದೇಶದಲ್ಲಿ ಒಂದು ಪೋರ್ಟ್ ಕೊಟ್ಬಿಡೋದು ಅಥವಾ ಒಂದು ಜಾಗ ಕೊಟ್ಬಿಡೋದು. ಸೊ ಇದನ್ನು ನೀವೇ ಇಟ್ಕೊಂಡ್ಬಿಟ್ಟಿರಿ, ನೆಕ್ಸ್ಟು 99 ವರ್ಷದವರೆಗೂ ನಿಮಗೋಸ್ಕರನೇ ಇದು ಲೀಸಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟಿರ್ತಾರೆ. ಸೊ ಈ ಥರ ಇವರು ಯಾಮೀನ್ ಅವರು ಮಾಲ್ಡೀವ್ಸಲ್ಲಿ ಪ್ರೆಸಿಡೆಂಟ್ ಆಗಿರ್ಬೇಕಾರೆ ತುಂಬಾ ಪ್ರಾಜೆಕ್ಟ್ಸು ಚೈನಾಗೆ ಕೊಟ್ಬಿಟ್ಟಿದ್ರು. ಸೊ ಚೈನಾಗೆ ತುಂಬ ಪ್ರಾಜೆಕ್ಟ್ಸ್ ಕೊಡೋದು ಅಂತಂದರೆ ಏನು, ಲೋನು ತುಂಬ ಜಾಸ್ತಿ ಇಸ್ಕೊಳ್ಳೋಂಥದ್ದು. ಸೊ ಲೋನು ಅಥವಾ ಇನ್ವೆಸ್ಟ್ಮೆಂಟು ಚೈನಾದು ಇಲ್ಲಿ ಜಾಸ್ತಿ ಇಸ್ಕೊಳ್ಳೋಂಥದ್ದು. ಜೊತೆಗೆ ನಾವು ಇನ್ನೊಂದೇನು ನೋಡ್ಕೋಬೇಕು ಅಂತಂದರೆ, ಇವರು ಸ್ವಲ್ಪ ಇಂಡಿಯಾಗೆ ಅಗೇನ್ಸ್ಟ್ ಆಗಿದ್ದರು, ಇಂಡಿಯಾಗೆ ಅಗೇನ್ಸ್ಟ್ ಆಗಿದ್ದರು. ಇಂಡಿಯಾಗೆ ಅಗೇನ್ಸ್ಟ್ ಆಗಿರೋದು ಅಂತಂದ್ರೆ ಏನು, ಎಕ್ಸಾಂಪಲು ನಮ್ಮದೇನಾದ್ರು ಶಿಪ್ಸು ನೇವಿ ರಿಲೇಟೆಡ್ ಶಿಪ್ಸ್ ಏನಾದರೂ ಇಲ್ಲಿದ್ದರೆ ಅದನ್ನು ವಾಪಸ್ ಕಳಿಸ್ಬಿಡೋದು, ನಮಗೆ ನಿಮ್ಮ ಪ್ರೊಟೆಕ್ಷನ್ ಎಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಡೋವಂಥದ್ದು. ಅಥವಾ ನಮ್ಮಲ್ಲಿಂದ ಯಾರಾದರೂ ಅಲ್ಲಿ ಟೂರಿಸ್ಟ್ ಆದರೂ ಅಥವಾ ಬಿಸ್ನೆಸ್ ವಿಸಿಟ್ಗೆ ಏನಾದರೂ ಹೋದರೆ ಅವ್ರಿಗೆ ವೀಸಾ ರೆಸ್ಟ್ರಿಕ್ಷನ್ಸ್ನ ಹಾಕೋದು. ಸೊ ಈ ಥರದ್ದೆಲ್ಲ ಪಾಲಿಸೀಸ್ ಇವರು ಫಾಲೋ ಮಾಡ್ತಾಯಿದ್ರು. ಇದಲ್ಲದೇ ಇವರು ಚೈನಾ ಜೊತೆಗೆ ಚೈನಾ ಫ್ರೆಂಡ್ ಆಗಿರುವಂಥದ್ದು ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ, ಸೊ ಈ ದೇಶಗಳಿಗೆ ತುಂಬ ಜಾಸ್ತಿ ಕ್ಲೋಸ್ ಆಗಿದ್ದರು. ಒಂದೇನು ನಾವು ನೋಡ್ಕೋಬೇಕು ಅಂತಂದರೆ, ಸೌದಿ ಅರೇಬಿಯಲ್ಲಿ ವಹಾಬಿ ಐಡಿಯಾಲಜಿ ಫಾಲೋ ಮಾಡ್ಕೊಂಡಿರ್ತಾರೆ. ಸೊ ವಹಾಬಿ ಐಡಿಯಾಲಜಿ ಇದೊಂದು ಮುಸ್ಲಿಮಿಂದು ಐಡಿಯಾಲಜಿ, ಸೊ ವಹಾಬಿ ಐಡಿಯಾಲಜಿ ಫಾಲೋ ಮಾಡ್ಕೊಂಡಿರ್ತಾರೆ. ಸೊ ವಹಾಬಿ ಐಡಿಯಾಲಜಿ ಇವರು ಕೂಡ ಫಾಲೋ ಮಾಡ್ಕೊಂಡಿರೋದ್ರಿಂದ ಏನಾಗ್ತಿತ್ತು ಅಂತಂದರೆ, ಆಲ್ಮೋಸ್ಟ್ ಅವರು ಐಡಿಯಾಲಜಿಕಲಿ ಇಂಡಿಯಾಗೆ ಅಗೇನ್ಸ್ಟಾಗಿ ಹೋಗ್ತಾ ಇರ್ತಿದ್ರು. ಜೊತೆಗೆ ಇನ್ನೊಂದೇನು ನೋಡ್ಕೋಬೇಕು ಅಂತಂದರೆ, ಈ ವಹಾಬಿ ಐಡಿಯಾಲಜಿ ಇವರು ಫಾಲೋ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗಿಂದ ಇಸ್ಲಾಮಿಕ್ ರ್ಯಾಡಿಕಲೈಸೇಷನು ಕೂಡ ತುಂಬ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಇಸ್ಲಾಮಿಕ್ ರ್ಯಾಡಿಕಲೈಸೇಷನು ಕೂಡ ತುಂಬ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಸೊ ಇಡೀ ದೇಶದಲ್ಲಿ ಇನ್ಸ್ಟೆಬಿಲಿಟಿ ಥರ ಸಿಚುವೇಷನು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಸೊ ಒಳ್ಳೇದು ಏನಾಗೋಯಿತು ಅಂತಂದರೆ, ಲಾಸ್ಟ್ ಇಯರು 2018 ಎಲೆಕ್ಷನ್ ಆದಾಗ ಅಲ್ಲಿ ಹೊಸದಾಗಿ ಪ್ರೆಸಿಡೆಂಟು ಎಲೆಕ್ಟ್ ಆಗಿದ್ದಾರೆ, ಒಳ್ಳೆಯದಾಗಿ ಚೆನ್ನಾಗಿ ಹೊಸದಾಗಿ ಪ್ರೆಸಿಡೆಂಟ್ ಎಲೆಕ್ಟ್ ಆಗಿದ್ದಾರೆ. ಇವ್ರ ಹೆಸರು ಬಂದುಬಿಟ್ಟು ಮೊಹಮ್ಮದ್ ಸೊಲೆ ಅಂತ. ಸೊ ಮೊಹಮ್ಮದ್ ಸೊಲೆ ಅವರು ಹೊಸದಾಗಿ ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗಿದ್ದಾರೆ. ಇವರು ಪ್ರೆಸಿಡೆಂಟಾಗಿ ಎಲೆಕ್ಟ್ ಆದಮೇಲೂ ಕೂಡ ಏನು ಮಾಡಿದರು ಅಂತಂದರೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಅಲ್ಲಿ ಮಾಲ್ಡೀವ್ಸ್ನ ವಿಸಿಟ್ ಮಾಡಿದರು.
ಸ್ವೇರಿಂಗ್ ಇನ್ ಸೆರೆಮನಿಗೆ ವಿಸಿಟು ಕೂಡ ಮಾಡಿದರು ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು. ಸೊ ಇವರು ಪ್ರೆಸಿಡೆಂಟ್ ಆದಮೇಲೆ ಫಸ್ಟ್ ದೇಶ ವಿಸಿಟ್ ಮಾಡಿದ್ದು ಕೂಡ ಇಂಡಿಯಾ. ಜೊತೆಗೆ ಇವರು ಪ್ರೆಸಿಡೆಂಟ್ ಆದಮೇಲೆ ನಮ್ಮದು ಅವ್ರದ್ದು ವೀಸಾ ರೂಲ್ಸು ಕೂಡ ತುಂಬ ಜಾಸ್ತಿ ರಿಲ್ಯಾಕ್ಸ್ ಮಾಡ್ಕೊಂಬಿಟ್ಟಿದ್ದೀವಿ. ಜೊತೆಗೆ ಅವರು ನಮ್ಮಲ್ಲಿನ ಇನ್ವೆಸ್ಟ್ಮೆಂಟು ಕೂಡ ತುಂಬ ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಓವರಾಲಾಗಿ ಹೇಳಬೇಕು ಅಂತಂದರೆ ಇವರು ಇವಾಗ ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗಿರುವಂಥದ್ದು ಇಂಡಿಯಾಗೆ ತುಂಬ ಒಳ್ಳೆಯದು. ಇನ್ನೊಂದು, ಈ ಇಂಡಿಯನ್ ಓಷನ್ ರೀಜನ್ಗೆ ತುಂಬ ಒಳ್ಳೆಯದು. ಯಾಕಂತಂದರೆ ನಾವು ಮುಂಚೆಯಿಂದನೂ ನೋಡಿರೋಂಗೆ ಚೈನಾ ಅವರ ಇನ್ಫ್ಲೂಯೆನ್ಸು ಇಂಡಿಯನ್ ಓಷನ್ ರೀಜನಲ್ಲಿ ತುಂಬ ರ್ಯಾಪಿಡಾಗಿ ಇನ್ಕ್ರೀಸ್ ಆಗ್ತದೆ. ಸೊ ಅದಕ್ಕೆ ಇವರು ಇವಾಗ ಪ್ರೆಸಿಡೆಂಟ್ ಆಗಿರೋದ್ರಿಂದ ನಮಗೂ ಕೂಡ ಒಂದು ಸ್ವಲ್ಪ ಒಳ್ಳೆಯದಾಗಿರುತ್ತೆ. ಸೊ ಇಷ್ಟು ನಾವು ಡಿಸ್ಕಸ್ ಮಾಡ್ಕೊಂಡಿರೋಂಥದ್ದು, ಇಷ್ಟೊತ್ತು ಡಿಸ್ಕಸ್ ಮಾಡ್ಕೊಂಡಿರೋಂಥದ್ದು ನಾವು ಬ್ಯಾಕ್ಗ್ರೌಂಡು. ಇವಾಗ ನಾವು ಕರೆಂಟ್ ಅಫೇರ್ಸ್ ಕಡೆಗೆ ಬಂದ್ಬಿಡೋಣ. ಸೊ ಕರೆಂಟ್ ಅಫೇರ್ಸಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ರೀಸೆಂಟಾಗಿ ಪಾರ್ಲಿಮೆಂಟ್ರಿ ಎಲೆಕ್ಷನ್ನು ಕೂಡ ಕಂಡಕ್ಟ್ ಆಗಿತ್ತು. ಎಲ್ಲಿ ಅಂತಂದರೆ ಮಾಲ್ಡೀವ್ಸಲ್ಲಿ ರೀಸೆಂಟಾಗಿ ಕಂಡಕ್ಟ್ ಆಗಿರುವಂಥದ್ದು ಪಾರ್ಲಿಮೆಂಟ್ರಿ ಎಲೆಕ್ಷನ್ಸು. ಅದರಲ್ಲೂ ಕೂಡ ಈ ಮೊಹಮ್ಮದ್ ಸೋಲೆ ಅವ್ರದ್ದು ಏನು ಪಾರ್ಟಿ ಇದೆಯಲ್ಲ, ಅವ್ರ ಪಾರ್ಟಿ ಬಂದ್ಬಿಟ್ಟು ಯಾವುದು ಅಂತಂದರೆ ಮಾಲ್ಡೀವಿಯನ್ ಡೆಮೊಕ್ರೆಟಿಕ್ ಪಾರ್ಟಿ ಅಂತ, ಮಾಲ್ಡೀವಿಯನ್ ಡೆಮೊಕ್ರೆಟಿಕ್ ಪಾರ್ಟಿ ಅಥವಾ MDP. ಸೊ MDP ಈ ಎಲೆಕ್ಷನ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಟೋಟಲಾಗಿ ನಾವು ಹೇಳ್ಕೋಬೇಕು ಅಂತಂದರೆ ಇಡೀ ಮಾಲ್ಡೀವ್ಸಲ್ಲಿ ಆಲ್ಮೋಸ್ಟ್ 87 ಕಾನ್ಸ್ಟಿಟ್ಯೂಯೆನ್ಸೀಸ್ ಇದ್ದಾವೆ. ಆ 87 ಕಾನ್ಸ್ಟಿಟ್ಯೂಯೆನ್ಸೀಸಲ್ಲಿ ಏನಾಗಿದೆ ಅಂತಂದರೆ ಸುಮಾರು 60 ಕಾನ್ಸ್ಟಿಟ್ಯೂಯೆನ್ಸೀಸಲ್ಲಿ ಇವರ ಪಾರ್ಟಿನೇ ಲೀಡಿಂಗಲ್ಲಿತ್ತು ಅಂತ. ಸೊ ಇವರ ಪಾರ್ಟಿನೇ ಲೀಡಿಂಗಲ್ಲಿತ್ತು ಅಂತ ಇಷ್ಟು ಕರೆಂಟ್ ಅಫೇರ್ಸ್ ಕೊಟ್ಟಿದ್ರು. ಸೊ ಇವಾಗ ಇವ್ರ ಪಾರ್ಟಿ ವಿನ್ ಆಗೋಗ್ಬಿಟ್ರೆ ಸ್ಟ್ರಾಟಜಿಕಲಿ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ, ಇಂಡಿಯನ್ ಓಷನಲ್ಲಿ ಸ್ಟೆಬಿಲಿಟಿ ಯಾವ ಥರ ಬರುತ್ತೆ, ಅದನ್ನು ನಾವು ನೋಡ್ಕೋಬೇಕು ಅಂತಂದರೆ ನೋಡಿ, ನಾವು ಮುಂಚೆನೇ ಡಿಸ್ಕಸ್ ಮಾಡ್ಕೊಂಡ್ರಂಗೆ ಯಾಮಿನವ್ರು ಏನು ಹೇಳಿದ್ದೆ ನಾನು, ಸೊ ಇವರು ಚೈನಾ ಜೊತೆ ರಿಲೇಷನ್ಸ್ನ ತುಂಬ ಜಾಸ್ತಿ ಮಾಡ್ಕೊತಾ ಇದ್ರು ಅಂತ. ಸೊ ಅದೇ ಥರ ಚೈನಾ ಜೊತೆ ಇಲ್ಲೀಗಲ್ ರಿಲೇಷನ್ಸು ಕೂಡ ತುಂಬ ಜಾಸ್ತಿ ಆಗ್ತಿತ್ತು ಇವ್ರದ್ದು. ಅಂತಂದರೆ ಒಂದು ಸ್ವಲ್ಪ ಜಾಗ ಕೊಟ್ಬಿಡುವಂಥದ್ದು, ಸೊ ರೆಕಾರ್ಡ್ಸ್ ಇಲ್ದಿದ್ದಂಗೆ ಅವ್ರಿಗೆ ಪಾಲಿಸೀಸ್ ಮಾಡ್ಕೊಡುವಂಥದ್ದು, ಅಥವಾ ಅವರ ಇನ್ವೆಸ್ಟ್ಮೆಂಟು ಜಾಸ್ತಿ ಇಟ್ಸ್ಕೊಳ್ಳೋವಂಥದ್ದು. ಸೊ ಆ ಥರದ್ದು ನಾರ್ಮಲಾಗಿ ಜನರಿಗೆ ಗೊತ್ತಾಗ್ಲಿಲ್ದಂಗೆ ಮಾಡ್ತಿರುವಂಥದ್ದು ಪಾಲಿಸೀಸು ಕೂಡ ತುಂಬ ಜಾಸ್ತಿ ಇತ್ತು. ಇದರ ಮೀನಿಂಗ್ ಏನಾಗುತ್ತೆ ಅಂತಂದರೆ ಕರಪ್ಟ್ ತುಂಬ ಆಗಿತ್ತದು ಗೌರ್ಮೆಂಟು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇವರು ಸೋಲೆ ಅವರ ಮಾಲ್ಡೀವಿಯನ್ ಡೆಮೊಕ್ರೆಟಿಕ್ ಪಾರ್ಟಿ ಏನಾದರೂ ರೂಲಿಗೆ ಬಂದುಬಿಟ್ರೆ ಇವ್ರೇನು ಮಾಡ್ತಾರೆ ಅಂತಂದರೆ ಇನ್ವೆಸ್ಟಿಗೇಟ್ ಮಾಡ್ತಾರಂತೆ. ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟು ಚೈನಾಗೆ ಏನು ಪ್ರೊವೈಡ್ ಮಾಡಿದ್ದಾರೆ ಇವರು, ಇವ್ರ ರೂಲ್ ಇರ್ಬೇಕಾದ್ರೆ, ಯಾಮಿನವರ ರೂಲ್ ಇರ್ಬೇಕಾದ್ರೆ ಚೈನಾಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ನ ಪ್ರೊವೈಡ್ ಮಾಡಿರ್ತಾರೆ ಅದನ್ನೆಲ್ಲ ಕಂಪ್ಲೀಟಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರಂತೆ. ಇನ್ವೆಸ್ಟಿಗೇಟ್ ಯಾವ ಥರ ಮಾಡುವಂಥದ್ದು, ಸೊ ಕರೆಕ್ಟಾಗಿ ರೂಲ್ಸ್ ಪ್ರಕಾರ ಅದನ್ನು ಕೊಟ್ಟಿದ್ದಾರೋ ಇಲ್ವೋ, ಅಕಸ್ಮಾತ್ ರೂಲ್ಸಿಂದ ಹೊರಗಡೆ ಕೊಟ್ಟಿದ್ರೆ ಆ ಥರ ಪ್ರಾಜೆಕ್ಟ್ಸ್ನ ಇವರು ನಲ್ ಆ್ಯಂಡ್ ವಾಯ್ಡ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿಬಿಟ್ಟು ಆ ಥರ ಪ್ರಾಜೆಕ್ಟ್ನ ಕ್ಯಾನ್ಸಲ್ ಮಾಡಿಬಿಡುವಂಥದ್ದು. ನೆಕ್ಸ್ಟು ಎಷ್ಟು ಸಾಲ ತೊಗೊಂಡಿದ್ದಾರೆ ಚೈನಾದಿಂದ, ಅಷ್ಟು ಸಾಲ ವಾಪಸ್ ತುಂಬಕ್ಕಾಗತ್ತೋ ಇಲ್ವೋ ಅದನ್ನು ಅನಲೈಸ್ ಮಾಡ್ಕೊಂಡಿರ್ತಾರೆ. ಸೊ ಓವರಾಲಾಗಿ ನಾವು ಹೇಳಬೇಕು ಅಂತಂದರೆ ಇವರು ಯಾಮಿನವ್ರ ಅಗೇನ್ಸ್ಟು ಇನ್ವೆಸ್ಟಿಗೇಷನು ಕೂಡ ಸ್ಟಾರ್ಟ್ ಆಗುವಂಥದ್ದು ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಜೊತೆಗೆ ನಾವು ನೋಡ್ಕೋಬೇಕು ಅಂತಂದರೆ ಯಾಮೀನ್ ಅವ್ರನ್ನ ಕೇಳಿದಾಗ ಅವ್ರೇನು ಹೇಳಿದ್ರು ಅಂತಂದ್ರೆ ಅವ್ರು ಡಿನೈ ಮಾಡಿದ್ರು ಅಂತಂದರೆ ನಾವೇನು ಕರಪ್ಷನ್ನು ಅಥವಾ ಚೈನಾಯಿಂದ ನಾವೇನು ಸಾಲ ಇಸ್ಕೊಂಡಿಲ್ಲ ಅಥವಾ ನಾವೇನು ಕರಪ್ಷನ್ ರಿಲೇಟೆಡ್ ಹೋಗಿಲ್ಲ ಚೈನಾ ಅಗೇನ್ಸ್ಟ್ ಅಂತ ಹೇಳ್ಬಿಟ್ಟು ಯಾಮೀನ್ ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ಎಲೆಕ್ಷನ್ನು ಈ ಸರಿ 60 ಸೀಟ್ಸ್ ಅಟ್ಲೀಸ್ಟ್ವರೆಗೂ ಇವರು ಲೀಡಿಂಗಲ್ಲಿ ಇರೋದ್ರಿಂದ ಒಂದೇನು ಗೊತ್ತಾಗುತ್ತೆ ಅಂತಂದರೆ ಫಸ್ಟ್ ಟೈಮು ಈ ಥರ ಮೆಜಾರಿಟಿ ಬಂದಿರುವಂಥದ್ದು. 2008 ನಾವು ಕಂಪೇರ್ ಮಾಡಿಕೊಂಡ್ರೆ 2008 ಇವ್ರದ್ದು ಫಸ್ಟು ಮಲ್ಟಿ ಪಾರ್ಟಿ ಎಲೆಕ್ಷನ್ಸ್ ಕಂಡಕ್ಟ್ ಆಗಿತ್ತು. ಸೊ ಇವಾಗ ಆಲ್ಮೋಸ್ಟ್ 11 ನಾವೇನಾದ್ರು ಕಂಪೇರ್ ಮಾಡಿಕೊಂಡ್ರೆ ಈ ಟೈಮು ಫಸ್ಟ್ ಟೈಮ್ ಆಗಿರುವಂಥದ್ದು 2/3 ಮೆಜಾರಿಟಿಯಷ್ಟು ಪಾರ್ಲಿಮೆಂಟಲ್ಲಿ MDP ಅವ್ರದ್ದು ಪವರ್ಗೆ ಬಂದಿರುವಂಥದ್ದು. ಸೊ ಇನ್ವೆಸ್ಟಿಗೇಷನ್ ಅಂತೂ ಸ್ಟಾರ್ಟ್ ಆಗುವಂಥದ್ದು ನಿಜಾನೇ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ನೋಡ್ಕೋಬೇಕು ಅಂತಂದರೆ ಇವರು ಪ್ರೆಸಿಡೆಂಟ್ ಸೋಲೆ ಅವ್ರದ್ದು 0 tolerance ಪಾಲಿಸಿ ಇದೆ ಕರಪ್ಷನ್ ಅಗೇನ್ಸ್ಟು. ಸೊ ಕರಪ್ಷನ್ ಅಗೇನ್ಸ್ಟು ಕೂಡ ಇವರು ತನಿಖೆ ನಡೆಸಿದ್ದಿದ್ರೆ ಅದಾದಮೇಲೆ ಮಾಲ್ಡೀವ್ಸಲ್ಲಿ ಸ್ವಲ್ಪ ಸಿಚುವೇಶನ್ಸು ಇಂಪ್ರೂವ್ ಆಗುವಂಥದ್ದು ಕೂಡ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಈ ಥರ ಇದು ಒಂದು ಎಲೆಕ್ಷನ್ಸು ನಮ್ಮ ನೇಬರಿಂಗ್ ಕಂಟ್ರಿ ಮಾಲ್ಡೀವ್ಸಲ್ಲಿ ಆ್ಯಕ್ಟ್ ಆಗ್ತಿದೆ ಅಂತ. ನೆಕ್ಸ್ಟು ನಾವು ಟೈಗರ್ ಕನ್ಸರ್ವೇಷನ್ ರಿಲೇಟೆಡ್ ಒಂದು ಟಾಪಿಕ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಇದನ್ನು ಡಿಸ್ಕಸ್ ಮಾಡ್ಕೊಳ್ಳೋದು ನಮಗೆ ಎನ್ವೈರ್ಮೆಂಟ್ ರಿಲೇಟೆಡ್ ಟಾಪಿಕಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಸೊ ಎನ್ವೈರ್ಮೆಂಟ್ ಪಾರ್ಟಲ್ಲಿ ತುಂಬ ಬಂದಿರುತ್ತೆ. ಜೊತೆಗೆ ನಮಗೆ ಏಜೆನ್ಸೀಸ್ ಬಗ್ಗೆನೂ ಕೂಡ ಕೇಳಿರ್ಬೋದು. ಎಕ್ಸಾಂಪಲು NTCA ಅಂತಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಇದೇ ಪ್ರಾಜೆಕ್ಟು ಟೈಗರ್ ಸ್ಟಾರ್ಟ್ ಆಗಿತ್ತಲ್ಲ, ಸೊ ಅದಕ್ಕೆ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಪ್ರಾಜೆಕ್ಟ್ ಟೈಗರ್ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ಅನಾಲಿಸಿಸು ಡಿಸ್ಕಸ್ ಮಾಡ್ಕೊಳ್ಳೋಣ. ಅದರ ರಿಲೇಟೆಡ್ ಒಂದು ಎರಡು ಅಪ್ಲಿಕೇಶನ್ಸ್ ಇದ್ದಾವೆ, ಅದ್ರ ಬಗ್ಗೆನೂ ಕೂಡ ನೋಡ್ಕೊಂಡಿರೋಣ. ಇವಾಗ ಯಾಕೆ ಇದು ನ್ಯೂಸಲ್ಲಿತ್ತು ಅಂತಂದರೆ, ಚಿಕ್ಕದಾಗಿ ಒಂದು ಆರ್ಟಿಕಲ್ ಕೊಟ್ಟಿದ್ರು. ಏನಾಗಿದೆ ಅಂತಂದರೆ, ಇದು ತಿಪೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ ಅದು ಕೂಡ ಇಂಪಾರ್ಟೆಂಟು. ಇದು ನೋಡಿ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಸೊ ಇದರಲ್ಲಿ ಏನಾಗಿದೆ ಅಂತಂದರೆ, ಒಂದು ಟೈಗ್ರಸ್ಸು ಜನ್ಮ ಕೊಟ್ಟಿದೆ ಒಂದು 3-4 ಕಬ್ಗಳಿಗೆ. ಸೊ ಕಬ್ ಅಂತಂದರೆ ಟೈಗರ್ ಮಗುಗೆ ನಾವು ಕಬ್ ಅಂತ ಹೇಳ್ಬಿಟ್ಟು ಕರಿತೀವಲ್ವ. ಸೊ CUB.
ಸೊ ಆ ಕಬ್ಬಿಗೆ ಜನ್ಮ ಕೊಟ್ಟಿದೆ. ಸೊ ಅದರದ್ದು ಕೂಡ ಪ್ರೊಟೆಕ್ಷನ್ಗೋಸ್ಕರ ಏನು ಸ್ಟೆಪ್ಸ್ ತೊಗೊತಾರೆ ಅನ್ನೋದನ್ನ ನಾವು ಇಲ್ಲಿ ಮೆನ್ಷನ್ ಮಾಡಿದ್ದಿದ್ರು. ಸೊ ನಾವು ನೋಡ್ಕೋಬೇಕು ಅಂತಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ಸೊ ಟೈಗರ್ನ ಕನ್ಸರ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ರು. ಸೊ ಇವ್ರೇನು ಮಾಡ್ತಾರೆ ಅಂತಂದರೆ ಟೈಗರ್ ಲ್ಯಾಂಡ್ಸ್ಕೇಪ್ಸ್ಗಳಿಗೆ ಫಂಡಿಂಗು ಕೂಡ ಮಾಡ್ತಾರೆ. ಸೊ ಟೈಗರ್ ಲ್ಯಾಂಡ್ಸ್ಕೇಪ್ಸು, ಇವಾಗ ಎಕ್ಸಾಂಪಲ್ ನಾವು ತೊಗೊಳೋಣ, ನ್ಯಾಷನಲ್ ಟೈಗರು ಎಕ್ಸಾಂಪಲ್ ಇಲ್ಲಿ ಇದೊಂದು ಟೈಗರ್ ರಿಸರ್ವ್ ಇದೆ ಅಂತ ಅನ್ಕೊಳೋಣ, ಇಲ್ಲೊಂದು ಟೈಗರ್ ರಿಸರ್ವ್ ಇದೆ ಅಂತ ಹೇಳ್ಬಿಟ್ಟು ಅನ್ಕೊಳೋಣ, ಜೊತೆಗೆ ಇಲ್ಲೊಂದು ಟೈಗರ್ ರಿಸರ್ವ್ ಇದೆ ಅಂತ ಹೇಳ್ಬಿಟ್ಟು ಅನ್ಕೊಳೋಣ. ಸೊ ಈ ಟೈಗರ್ ರಿಸರ್ವು ಇಷ್ಟಾಗಿ ಡಿವೈಡ್ ಆಗಿದ್ದಿದ್ರೆ ಏನು ಮಾಡ್ತಾರೆ ಅಂತಂದರೆ ಈ ಟೈಗರ್ ರಿಸರ್ವಿಗೆ ಫಂಡಿಂಗ್ಸ್ನ ಕೊಟ್ಟಿರ್ತಾರೆ. ಸೊ ನೀವು ಇದನ್ನು ನೀಟಾಗಿ ನೋಡ್ಕೊಳ್ಳಿ, ಟೈಗರ್ಸ್ಗಳನ್ನ ನೀಟಾಗಿ ನೋಡ್ಕೊಳ್ಳಿ ಅಂತ. ಬಟ್ ಇವಾಗ ಫಂಡಿಂಗ್ಸು ಯಾವುದಕ್ಕೆ ಕೊಡ್ತಾ ಇದ್ದಾರೆ ಅಂತಂದರೆ ಈ ಟೈಗರಿನ ಕಾರಿಡೋರ್ ಇರುತ್ತಲ್ಲ, ಸೊ ಟೈಗರ್ಗಳು ಅಡ್ಡಾಡ್ತಾ ಇರ್ತಾವಲ್ಲ ಒಂದು ಕಾರಿಡೋರಲ್ಲಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ತಿರ್ತಾವಲ್ಲ, ಆ ಕಾರಿಡೋರಲ್ಲೂ ಕೂಡ ಪ್ರೊಟೆಕ್ಷನ್ ಕೊಡೋಕ್ಕೆ ನಾವು ಫಂಡಿಂಗ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹೇಳೋದು ಮೀನಿಂಗ್ ಏನಾಗುತ್ತೆ ಅಂತಂದರೆ ಟೈಗರ್ಗಳನ್ನ ನೋಡ್ಕೊಳ್ಳೋಂಥದ್ದು ಅಥವಾ ಟೈಗರ್ಗೆ ನಾವು ತೋರಿಸೋವಂಥದ್ದು ಕೇರು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಯೂನಿಯನ್ ಗೌರ್ಮೆಂಟು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಟು ಮಾನಿಟರ್ ಟೈಗರ್ ಔಟ್ಸೈಡ್ ದ ರಿಸರ್ವ್ಸ್. ಸೊ ಟೈಗರ್ ರಿಸರ್ವ್ಸಲ್ಲಂತೂ ಟೈಗರ್ನ ನಾವು ಮಾನಿಟರ್ ಮಾಡ್ಕೊಳ್ಳೇಬೇಕು, ಟೈಗರ್ನ ನಾವು ನೀಟಾಗಿ ನೋಡ್ಕೊಳ್ಳೇಬೇಕು. ಬಟ್ ಈ ಟೈಮ್ ಏನು ಹೇಳಿದ್ದಾರೆ ಅಂತಂದರೆ ಟೈಗರ್ನ ರಿಸರ್ವಿನ ಹೊರಗಡೆನೂ ಕೂಡ ಎಕ್ಸಾಂಪಲ್ಲು ಕಾರಿಡೋರಲ್ಲೂ ಕೂಡ ನೀವು ನೀಟಾಗಿ ನೋಡ್ಕೊಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಎನ್ ಟಿ ಸಿ ಎ ರೀಸೆಂಟಾಗಿ ಒಂದು ಮೀಟಿಂಗು ಕೂಡ ಕಂಡಕ್ಟ್ ಮಾಡ್ಕೊಂಡಿತ್ತು. ಎನ್ ಟಿ ಸಿ ಅಂತಂದರೆ ನಾವು ನೋಡ್ಕೊಂಡಿರೋಂಗೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಸೊ ಇದು ಮೀಟಿಂಗ್ ಕಂಡಕ್ಟ್ ಮಾಡ್ಕೊಂಡಿದ್ದಿತ್ತು. ಇದು ಫಸ್ಟ್ ಟೈಗರ್ ಲ್ಯಾಂಡ್ಸ್ಕೇಪ್ ಲೆವೆಲ್ ಕೋಆರ್ಡಿನೇಷನ್ ಮೀಟಿಂಗು ಆದಿಲಾಬಾದಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ದಂಥದ್ದು. ಈ ಕ್ವೆಶನ್ನ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಕೇಳಿದ್ದೆ. ಸೊ ಎಲ್ಲಿ ಕಂಡಕ್ಟ್ ಮಾಡ್ಕೊಂಡಿದ್ರು ಫಸ್ಟು ಟೈಗರ್ ಲ್ಯಾಂಡ್ಸ್ಕೇಪ್ ಲೆವೆಲ್ ಕೋಆರ್ಡಿನೇಷನ್ ಮೀಟಿಂಗ್ ಅಂತ. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಆದಿಲಾಬಾದ್. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಅದರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಫಾಲೋ ಮಾಡ್ಕೊಂಡಿರಿ. ಅಲ್ಲಿ ನಾನು ಇದೇ ಥರದ್ದು ಎಮ್ ಸಿ ಕ್ಯೂಸ್ ಕೇಳ್ತಾ ಇರ್ತೀನಿ, ನೀವು ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಕೊಂಡಿರ್ಬೋದು, ನಿಮಗೊಂಥರ ರಿವಿಷನ್ ಥರ ಕೂಡ ಆಗ್ತಾಯಿರ್ತದ್ದು. ಸೊ ಇದರಲ್ಲಿ ಏನು ಮಾಡಿದ್ರು ಅಂತಂದರೆ ಈ ಆದಿಲಾಬಾದಿನ ಮೀಟಿಂಗಲ್ಲಿ ಮಹಾರಾಷ್ಟ್ರ ಮತ್ತು ಪಕ್ಕದಲ್ಲಿರುವಂಥದ್ದು ತೆಲಂಗಾಣ, ಸೊ ಆ ಕಾರಿಡೋರಲ್ಲೂ ಕೂಡ ಏನು ಟೈಗರ್ಸ್ ಇರ್ತಾವಲ್ಲ, ಸೊ ಎರಡು ಸ್ಟೇಟ್ ಮಧ್ಯದಲ್ಲಿ ಏನು ಟೈಗರ್ಸ್ ಇರ್ತಾವಲ್ಲ, ಆ ಟೈಗರ್ಸ್ಗಳ ಬಗ್ಗೆನೂ ಕೂಡ ನೀವು ಕೇರ್ ತೊಗೋಬೇಕು, ಅದಕ್ಕೆ ಏನು ಸ್ಟ್ರಾಟಜೀಸ್ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವರು ಈ ಮೀಟಿಂಗ್ನ ಕಂಡಕ್ಟ್ ಮಾಡ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ನ್ಯೂಸಲ್ಲಿ ಇತ್ತು, ಇಷ್ಟು ನೋಡ್ಕೊಂಬಿಟ್ಟಿರಿ. ಇವಾಗ ನಾವು ನೆಕ್ಸ್ಟು ಪ್ರಾಜೆಕ್ಟ್ ಟೈಗರ್ ಬಗ್ಗೆ ನೋಡ್ಕೊಳೋಣ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನೀವೇನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ಇದೇನು ತಿಪ್ಪೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆಯಲ್ಲ, ಸೊ ಇದು ನೋಡಿ ನಮ್ಗೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇದು ಮಹಾರಾಷ್ಟ್ರದಲ್ಲಿ ಬರುವಂಥದ್ದು. ಈ ಥರದ ಕ್ವೆಶನು ಕೂಡ ಕೇಳ್ತಾ ಇರ್ತಾರೆ, ಎಲ್ಲಿ ನಮಗೆ ಟೈಗರ್ ನೋಡೋಕೆ ಸಿಗುತ್ತೆ, ಎಲ್ಲಿ ನೋಡೋಕೆ ಸಿಗಲ್ಲ, ಆ ಥರ ಕ್ವೆಶನ್ಸು. ಅದಕ್ಕೆ ಇದನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಪ್ರಾಜೆಕ್ಟ್ ಟೈಗರ್ ಬಗ್ಗೆ ನಾವು ಒಂದು ಸ್ವಲ್ಪ ಡೀಟೇಲ್ಸ್ನ ತಿಳ್ಕೊಂಡಿರೋಣ. ಯಾಕಂತಂದರೆ ಪ್ರಾಜೆಕ್ಟ್ ಟೈಗರು ಆಲ್ಮೋಸ್ಟು 1973 ಸ್ಟಾರ್ಟ್ ಆಗಿದ್ದು, ಇವಾಗವರೆಗೂ ಕೂಡ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ರಿಲೇಟೆಡ್ ಎಕ್ಸಾಮ್ಸಲ್ಲಿ ತುಂಬಾ ಜಾಸ್ತಿ ಇದರ ರಿಲೇಟೆಡ್ ಕ್ವೆಶನ್ಸ್ನ ಕೇಳ್ತಾ ಇರ್ತಾರೆ. ಸೊ ಅದನ್ನು ಒಂದ್ಸರಿ ನಾವು ಅನಲೈಸ್ ಮಾಡ್ಕೊಂಡಿರೋಣ. ಸೊ ಪ್ರಾಜೆಕ್ಟ್ ಟೈಗರ್ ನೋಡಿ ಲಾಂಚ್ ಆಗಿರೋದು ಯಾವಾಗ, 1973 ಲಾಂಚ್ ಆಗಿತ್ತು. ಸೊ ಸ್ಟಾರ್ಟಿಂಗಲ್ಲಿ 9 ಟೈಗರ್ ರಿಸರ್ವ್ಸು ಇದರಲ್ಲಿ ಕವರ್ ಮಾಡ್ಕೊಂಡ್ಬಿಟ್ಟಿದ್ರು. ಬಟ್ ಆ್ಯಸ್ ಆಫ್ ಟುಡೇ ನಾವು ನೋಡ್ಕೋಬೇಕು ಅಂತಂದರೆ ಆಲ್ಮೋಸ್ಟು 50 ಜಾಸ್ತಿ ಏರಿಯಾಸ್ನ ಇವರು ಕವರ್ ಮಾಡ್ಕೊಂಡಿದ್ದಾರೆ. ಇದು 18 ಸ್ಟೇಟ್ಗಳಲ್ಲಿ ಇದು ಸ್ಪ್ರೆಡ್ ಆಗಿದೆ. ಯಾವ ಸ್ಟೇಟ್ಗಳು ಅಂತಂದರೆ ಟೈಗರ್ಗಳಲ್ಲಿ ಜಾಸ್ತಿ ನಮ್ಗೆ ನೋಡೋಕ್ಕೆ ಸಿಗುತ್ತಲ್ಲ ಆ ಸ್ಟೇಟ್ಗಳು. ಇದರಲ್ಲಿ ಏನಾದ್ರು ಕರ್ನಾಟಕ ಇನ್ಕ್ಲೂಡೆಡ್ ಆಗಿದೆಯಾ ಅಂತಂದರೆ ಹೌದು, ಕರ್ನಾಟಕ ಇನ್ಕ್ಲೂಡೆಡ್ ಆಗಿದೆ. ಯಾಕಂತಂದರೆ ನೋಡಿ, ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂಥದ್ದು ಇಡೀ ವರ್ಲ್ಡಲ್ಲಿ ಟೈಗರ್ಗಳ ಪಾಪ್ಯುಲೇಷನ್ ಹೈಯೆಸ್ಟ್ ಇರುವಂಥದ್ದು ಯಾವ ದೇಶದಲ್ಲಿ ಅಂತಂದರೆ ಇಂಡಿಯಾ. ಇಂಡಿಯಾದಲ್ಲೂ ಕೂಡ ಟೈಗರಿನ ಪಾಪ್ಯುಲೇಷನ್ ಹೈಯೆಸ್ಟ್ ಇರುವಂಥ ಸ್ಟೇಟ್ ಯಾವುದು ಅಂತಂದರೆ ಕರ್ನಾಟಕ. ಸೊ ಅದಕ್ಕೆ ಕರ್ನಾಟಕ ಆಬ್ವಿಯಸ್ ಆಗಿ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ 18 ಸ್ಟೇಟ್ಸ್ಗಳನ್ನ ನಾವು ತೊಗೊಂಡ್ರೆ ಎಷ್ಟು ಏರಿಯಾಸಲ್ಲಿ ಕವರ್ ಆಗಿದೆ ಅಂತಂದರೆ 2.21% ಆಫ್ ಜಾಗ್ರಫಿಕಲ್ ಏರಿಯಲ್ಲಿ ಕವರ್ ಆಗೋಗ್ಬಿಟ್ಟಿದೆ ಇದು. ಮತ್ತು ಪ್ರಾಜೆಕ್ಟ್ ಟೈಗರ್ ಬಂದುಬಿಟ್ಟು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮು, ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂಡರಲ್ಲಿ ಇದು ಬರ್ತಾಯಿರತ್ತೆ. ಇವ್ರೇನು ಮಾಡ್ತಾರೆ ಅಂತಂದರೆ ಅಸಿಸ್ಟೆನ್ಸ್ನ ಪ್ರೊವೈಡ್ ಮಾಡ್ತಾಯಿರ್ತಾರೆ ಟೈಗರ್ ಸ್ಟೇಟ್ಸ್ಗಳಿಗೆ. ಜೊತೆಗೆ ಎನ್ ಟಿ ಸಿ ಎ ಬಂದುಬಿಟ್ಟು ಸ್ಟ್ಯಾಚ್ಯೂಟ್ರಿ ಬಾಡಿ. ಸ್ಟ್ಯಾಚ್ಯೂಟ್ರಿ ಬಾಡಿ ಅಂತಂದರೆ ಏನಾಗುತ್ತೆ, ಒಂದು ಆ್ಯಕ್ಟ್ ಪಾಸ್ ಮಾಡಿರ್ತಾರೆ, ಒಂದು ಆ್ಯಕ್ಟ್ ಆಫ್ ದ ಪಾರ್ಲಿಮೆಂಟಿಂದ ಬಂದಿರುವಂಥದಕ್ಕೆ ನಾವು ಸ್ಟ್ಯಾಚ್ಯೂಟ್ರಿ ಬಾಡಿ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾವ ಮಿನಿಸ್ಟ್ರಿ ಅಂತಂದರೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಎಮ್ ಒ ಇ ಎಫ್ ಸಿ ಸಿ ಅಂಡರಲ್ಲಿ ಇದು ಬರುತ್ತೆ. ಸೊ ಇವ್ರೇನು ಮಾಡ್ತಾರೆ ಅಂತಂದರೆ 4 ಒಂದ್ಸರಿ ಒಂದು ಸರ್ವೇನು ಕೂಡ ಕಂಡಕ್ಟ್ ಮಾಡ್ಕೊತಾರೆ, ಅದು ಅಸೆಸ್ಮೆಂಟ್ ಕಂಡಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಟೈಗರ್ಗಳ ಸ್ಟೇಟಸ್ ಯಾವ ಥರ ಇದೆ, ಅವುಗಳ ಕೋ ಪ್ರೆಡೇಟರ್ಸ್ ಯಾವ ಥರ ಇದ್ದಾವೆ, ಪ್ರೇಗಳು ಯಾವ ಥರ ಇದ್ದಾವೆ. ಪ್ರೇಗಳು ಅಂತಂದರೆ ಟೈಗರ್ ಯಾವುದ್ರ ಮೇಲೆ ಹಂಟ್ ಮಾಡುತ್ತಲ್ಲ, ಯಾವುದನ್ನು ಹಂಟ್ ಮಾಡುತ್ತೆ, ಎಕ್ಸಾಂಪಲ್ಲು ಡಿಯರು. ಸೊ ಅವುಗಳ ಪಾಪ್ಯುಲೇಷನ್ ಯಾವ ಥರ ಇದ್ದಾವೆ ಅದನ್ನು ಕೂಡ ಅವರು ಅಸೆಸ್ಮೆಂಟ್ ಮಾಡ್ಕೊತಾರೆ. ಮತ್ತು ಟೈಗರ್ ಇರುವಂಥದ್ದು ಎನ್ವೈರ್ಮೆಂಟು ಅಥವಾ ಇರುವಂಥ ರೀಜನ್ಗೆ ನಾವು ಹ್ಯಾಬಿಟ್ಯಾಟ್ ಅಂತ ಕರಿತೀವಲ್ಲ, ಸೊ ಆ ಹ್ಯಾಬಿಟ್ಯಾಟ್ ಯಾವ ಥರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇವರು 4 ಒಂದು ಸರಿ ಇವರು ಕಂಡಕ್ಟ್ ಮಾಡ್ಕೊಂಡಿರ್ತಾರೆ. ಅದನ್ನು ಜೊತೆಗೆ ನಮಗೆ ಎರಡು ಸಿಸ್ಟಮ್ಸ್ಗಳು ಕೂಡ ಇದ್ದಾವೆ, ಒಂದು ಇ ಐ ಅಂತ,
ಒಂದು ಇ ಐ ಸಿಸ್ಟಮ್ ಅಂತ. ಇ ಐ ಸಿಸ್ಟಮ್ಮು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂತಂದರೆ ಇದು ಥರ್ಮಲ್ ಕ್ಯಾಮರಾಸ್ನ ಯೂಸ್ ಮಾಡ್ಕೊಂಡಿರುತ್ತೆ. ಸೊ ಹೀಟ್ ರಿಲೇಟೆಡ್ ಕ್ಯಾಮರಾಸ್ನ ಯೂಸ್ ಮಾಡ್ಕೊಂಡಿರುತ್ತೆ, ಟೈಗರ್ಗಳ ಕನ್ಸರ್ವೇಷನ್ ಬಗ್ಗೆ ನೋಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಕಾರ್ಬೆಟಲ್ಲಿ ಯೂಸ್ ಮಾಡ್ಕೊತಾ ಇರ್ತಾರೆ. ಜೊತೆಗೆ ಎಮ್ ಸ್ಟ್ರೈಪ್ಸು ಕೂಡ ಯೂಸ್ ಮಾಡ್ಕೊತಾ ಇರ್ತಾರೆ. ಇದು ಕರ್ನಾಟಕದಿಂದನೇ ಜನ್ರೇಟ್ ಆಗಿರುವಂಥದ್ದು, ಇದು ಓವರಾಲ್ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇವಾಗ ಎಮ್ ಸ್ಟ್ರೈಪ್ಸು ಕೂಡ ಯೂಸ್ ಮಾಡ್ಕೊತಾರೆ ಮಾನಿಟರ್ ಮಾಡ್ಕೊಳ್ಳೋಕ್ಕೆ, ಯಾಕಂತಂದರೆ ಟೈಗರ್ಗಳ ಪ್ರೊಟೆಕ್ಷನ್ನು ಮತ್ತು ಇಕೋಲಾಜಿಕಲ್ ಸ್ಟೇಟಸ್ಸು ಕೂಡ ನಾವು ಅಪ್ಡೇಟಾಗಿ ಇಡಬೇಕಲ್ವಾ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಮಾನಿಟರ್ ಮಾಡ್ಕೊತಾರೆ. ಸೊ ಟೈಗರ್ ರಿಲೇಟೆಡ್ ನಾವೊಂದು ಕಾನ್ಫರೆನ್ಸ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ ನೋಡಿ, ಥರ್ಡ್ ಸ್ಟಾಕ್ ಟೇಕಿಂಗ್ ಕಾನ್ಫರೆನ್ಸ್ ಆನ್ ಟೈಗರ್ ಕನ್ಸರ್ವೇಷನ್ ಅಂತ ಹೇಳ್ಬಿಟ್ಟು ಕಂಡಕ್ಟ್ ಆಗಿತ್ತು. ಯಾವಾಗ ಅಂತಂದರೆ January 2019 ಕಂಡಕ್ಟ್ ಆಗಿತ್ತು. ಎಲ್ಲಿ ಕಂಡಕ್ಟ್ ಆಗಿತ್ತು ಅಂತಂದರೆ ನ್ಯೂ ಡೆಲ್ಲಿಯಲ್ಲಿ ಅದು ಕಂಡಕ್ಟ್ ಆಗಿತ್ತು. ಅಷ್ಟು ನೀವು ಪ್ರಾಜೆಕ್ಟ್ ಟೈಗರ್ ಬಗ್ಗೆ ನೆನ್ಪಿಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ. ಇದು 2016 ಇವಾಗಿರುವಂಥ ಗೌರ್ಮೆಂಟು ಏನು ಲಾಂಚ್ ಮಾಡಿತ್ತು ಅಂತಂದರೆ ಉಜ್ವಲ ಯೋಜನಾ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿತ್ತು. ಸೊ ಉಜ್ವಲ ಯೋಜನಾ ಅಂಡರಲ್ಲಿ ಏನು ಮಾಡ್ತಿದ್ರು ಅಂತಂದರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ, ಅದರಲ್ಲಿ ಆಲ್ಮೋಸ್ಟು 5 crore ವುಮನ್ ಬಿಲಾಂಗಿಂಗ್ ಟು BPL ಅಂತಂದರೆ ಬಿಲೋ ಪಾವರ್ಟಿ ಲೈನ್ ಫ್ಯಾಮಿಲೀಸ್ ವಿಲ್ ಬೆನಿಫಿಟ್ ಫ್ರಮ್ ದಿಸ್ ಸ್ಕೀಮ್ ಅಂತಲೂ ಕೂಡ ಹೇಳಿದ್ದಿದ್ರು. ಸೊ ಈ ಉಜ್ವಲ ಸ್ಕೀಮ್ ಬಗ್ಗೆ ನಾವು ಕಂಪ್ಲೀಟಾಗಿ ನೋಡ್ಕೊಳ್ಳೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಬಟ್ ಅದಕ್ಕಿಂತ ಮುಂಚೆ ನಾವು ಈ ಉಜ್ವಲ ಸ್ಕೀಮು ಇವಾಗ ಇಂಪ್ಲಿಮೆಂಟ್ ಆಗ್ತಾ ಬಂದು ಆಲ್ಮೋಸ್ಟ್ 3 ಆಗ್ತಾ ಇದೆ. ಸೊ ಇದರ ಅಪ್ಡೇಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಇದ್ರ ಮೇಲೆ ಸ್ಟಡಿ ಮಾಡಿರೋವಂಥದ್ದನ್ನ ನಾವು ನೋಡ್ಕೊಳ್ಳೋಣ. ಸೊ ಆ ಸ್ಟಡಿನ ಕಂಡಕ್ಟ್ ಮಾಡಿಕೊಂಡಿರೋರು ಏನು ಹೇಳ್ತಿದ್ದಾರೆ ಅಂತಂದರೆ 85% ಉಜ್ವಲ ಬೆನಿಫಿಷರೀಸು 4 ಸ್ಟೇಟ್ಸ್ಗಳಲ್ಲಿ ಇನ್ನು ಅರ್ತ್ ಅಂಡ್ ಸ್ಟೌವ್ಸೇ ಯೂಸ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಸೊ ಇದರಲ್ಲಿ ಬೇರೆ ಬೇರೆ ಡೇಟಾ ಹೇಳ್ತಾ ಇದೆ. 85% ಉಜ್ವಲ ಬೆನಿಫಿಷರೀಸು ಏನು ಹೇಳ್ತಾ ಇದ್ದಾರೆ, ಉಜ್ವಲ ಬೆನಿಫಿಷರೀಸ್ ಅಂತಂದರೆ ಈ ಥರ ಈ ಸ್ಕೀಮ್ ಅಂಡರಲ್ಲಿ ಎಲ್ ಪಿ ಜಿ ತೊಗೊಂಡಿರೋರು ಕೂಡ 100% ಎಲ್ ಪಿ ಜಿ ಅವರು ತೊಗೊಂಡಿರೋರು ಕೂಡ ಅವ್ರದ್ರಲ್ಲಿ 85% ಅಷ್ಟು ಜನ 4 ಸ್ಟೇಟ್ಸ್ಗಳಲ್ಲಿ, ಎಸ್ಪೆಷಲಿ ಈ 4 ಸ್ಟೇಟ್ಸ್ಗಳಲ್ಲಿ ಯಾವುದ್ಯಾವುದು ಅಂತಂದರೆ ಅದರಲ್ಲಿ ಇರುವಂಥ 3 ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಬಿಹಾರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ. ಈ ಸ್ಟೇಟ್ಸ್ಗಳಲ್ಲಿ ಇನ್ನ ಅರ್ತ್ ಅಂಡ್ ಸ್ಟೌವ್ಸ್ಗಳನ್ನ ಯೂಸ್ ಮಾಡ್ಕೊತಾ ಇರ್ತಾರೆ. ಸೊ ಅರ್ತ್ ಅಂಡ್ ಸ್ಟೌವ್ಸ್ಗಳು ಅಂತಂದರೆ ನಾರ್ಮಲ್ಲು ನಾವು ಒಲೆಗಳು ಅಂತ ಕರಿತೀವಲ್ಲ, ಆ ಒಲೆಗೆ ನಾವು ಅರ್ತ್ ಅಂಡ್ ಸ್ಟೌವ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಿಂದಿಯಲ್ಲಿ ಅದನ್ನು ಚೂಲ್ ಹಾಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇನ್ನೂ ಇಷ್ಟು ಯೂಸ್ ಮಾಡ್ಕೊತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾವೇನು ನೋಡ್ಕೋಬೇಕು ಅಂತಂದರೆ ಈ ಸ್ಟಡಿನ ನಾವು ಯಾವ ಥರ ಕರೆಕ್ಟೋ ರಾಂಗೋ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು ಅಂತಂದರೆ ಯಾರು ಸ್ಟಡಿನ ಕಂಡಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕಾಗತ್ತೆ. ನೋಡಿ, ರೈಸ್ ಇದನ್ನು ಸ್ಟಡಿನ ಕಂಡಕ್ಟ್ ಮಾಡ್ಕೊಂಡಿರೋವಂಥದ್ದು, ಇದು ರಿಸರ್ಚ್ ಇನ್ಸ್ಟಿಟ್ಯೂಟೇ ಫಾರ್ ಕಂಪ್ಯಾಷನೇಟ್ ಎಕನಾಮಿಕ್ಸ್. ಸೊ ರಿಸರ್ಚ್ ಇನ್ಸ್ಟಿಟ್ಯೂಟೇ ಈ ಸ್ಟಡಿನ ಕಂಡಕ್ಟ್ ಮಾಡ್ಕೊಂಡಿರೋದ್ರಿಂದ ಈ ಥರ ಡೇಟಾ ಕೊಟ್ಟಿದೆ. ಏನು ಹೇಳ್ತಿದೆ ಆ ಡೇಟಾ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಸೊ ತುಂಬಾ ರೂರಲ್ ಏರಿಯಾಸಲ್ಲಿ, ಎಸ್ಪೆಷಲಿ ಇದು ಬ್ಯಾಕ್ ಬಿಲೋ ಪಾವರ್ಟಿ ಲೈನ್ ಏರಿಯಾಸಲ್ಲಿ ಕವರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಲ್ಲ. ಸೊ ಅವಾಗ ಇವಾಗಲೂ ಕೂಡ ಈ ತುಂಬಾ ರೂರಲ್ ಹೌಸ್ ಹೋಲ್ಡ್ಸ್ಗಳಲ್ಲಿ ಚೂಲಾಸ್ಗಳನ್ನೇ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನು ಇದರಲ್ಲಿ ಫೈರ್ ವುಡ್ ಯೂಸ್ ಮಾಡ್ಕೊತಾರೆ ಅಥವಾ ಡಂಗ್ ಕೇಕ್ಸ್ನು ಕೂಡ ಯೂಸ್ ಮಾಡ್ಕೊತಾ ಇರ್ತಾರೆ. ಸೊ ಡಂಗ್ ಕೇಕ್ಸ್ ಅಂತಂದರೆ ಬೆರಣಿ ಕೂಡ ಯೂಸ್ ಮಾಡ್ಕೊತಾ ಇರ್ತಾರಲ್ಲ, ಸೊ ಇದನ್ನು ಕೌಡಂಗ್ ಕೇಕ್ ಅಂತಲೂ ಕೂಡ ಕರೀತಾರೆ. ಸೊ ಈ ಕೌಡಂಗ್ ಕೇಕ್ನು ಕೂಡ ಯೂಸ್ ಮಾಡ್ಕೊತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಈ 85% ಬೆನಿಫಿಷರೀಸ್ ಬಗ್ಗೆ ಅಂತ ಈ ರಿಸರ್ಚು ನಮಗೆ ಇವಾಗ ತಿಳಿಸ್ತಾ ಇದೆ. ಸೊ ಸ್ಟಡಿ ಶೋಸ್ ದಟ್ 85% ಆಫ್ ಉಜ್ವಲ ಬೆನಿಫಿಷರೀಸ್ ಇನ್ ರೂರಲ್ ಬಿಹಾರ್, ಮಧ್ಯಪ್ರದೇಶ್ ಮತ್ತು ಉತ್ತರ್ ಪ್ರದೇಶ್ ಇವಾಗಲೂ ಕೂಡ ಸಾಲಿಡ್ ಫ್ಯೂಲ್ಸ್ನ ಯೂಸ್ ಮಾಡ್ಕೊತಾ ಇದ್ದಾರೆ ಕುಕ್ಕಿಂಗ್ಗೋಸ್ಕರ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಇಷ್ಟು ಡೇಟಾ ಏನೋ ನೋಡ್ಕೊಂಡ್ವಿ, ಇವಾಗ ನಾವು ರೀಸನ್ನ ನೋಡ್ಕೋಬೇಕಾಗತ್ತೆ, ಕಾರಣ ಏನು ಅದಕ್ಕೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟು. 2 ಇಂಪಾರ್ಟೆಂಟ್ ಕಾರಣಗಳು ಏನು ಅಂತಂದರೆ ಫೈನಾನ್ಷಿಯಲ್ ರೀಸನ್ಸ್ ಒಂದು, ಇನ್ನೊಂದು ಜೆಂಡರ್ ಇನ್ಇಕ್ವಾಲಿಟೀಸು. ಸೊ ಫೈನಾನ್ಷಿಯಲ್ ರೀಸನ್ನು ಮತ್ತು ಜೆಂಡರ್ ಇನ್ಇಕ್ವಾಲಿಟೀಸು. ಫೈನಾನ್ಷಿಯಲ್ ರೀಸನ್ ಜೆಂಡರ್ ಇನ್ಇಕ್ವಾಲಿಟೀಸ್ ಬಗ್ಗೆ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಕೊಂಡಿರೋಣ. ಇವಾಗ ನಾವು ಬೇಸಿಕ್ಕಾಗಿ ಹೇಳಬೇಕು ಅಂತಂದರೆ ಈ ನೋಡಿ, ಸಾಲಿಡ್ ಫ್ಯೂಲ್ಸು ಅಥವಾ ಈ ಬರಣಿ ಇದು ಫ್ರೀ ಆಗಿ ಸಿಗತ್ತೆ ಅಲ್ವಾ. ಆದರೆ ನಾವು ಈ ಥರ ಉಜ್ವಲ ಬೆನಿಫಿಷರೀಸಲ್ಲಿ ಫ್ರೀ ಆಗಿ ಎಲ್ ಪಿ ಜಿ ಕೊಟ್ಟಿದ್ರು ಕೂಡ ಅದನ್ನು ರೀಫಿಲ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ಪುನಃ ಅದನ್ನು ಬೇರೆ ಸಿಲಿಂಡರ್ನ ತೊಗೊಳ್ಳೋದಕ್ಕೆ ಅದರ ಮೇಲೂ ಕೂಡ ಸಬ್ಸಿಡಿ ಪ್ರೊವೈಡ್ ಮಾಡಿದ್ರು ಕೂಡ ಸ್ವಲ್ಪ ಅಟ್ಲೀಸ್ಟ್ ಅಮೌಂಟ್ ಕೊಡಲೇಬೇಕಾಗಿರುತ್ತೆ. ಸೊ ಅದೊಂದು ಮೇಜರ್ ಫೈನಾನ್ಷಿಯಲ್ ರೀಸನ್ನು. ಅದಾದಮೇಲೆ ಜೆಂಡರ್ ಇನ್ಇಕ್ವಾಲಿಟೀಸ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇವಾಗಲೂ ಕೂಡ ಎಷ್ಟೊಂದು ಪೋರ್ಷನಲ್ಲಿ ಏನು ಮಾಡ್ತಾರೆ ಅಂತಂದರೆ ವುಮನ್ನು ನೋಡಿ ಡಿಸೈಡಿಂಗ್ ಮೆಂಬರ್ ಆಗಿ ಇರಲ್ಲ, ಫ್ಯಾಮಿಲಿಯಲ್ಲಿ ವುಮನ್ನ ಡಿಸೈಡಿಂಗ್ ಮೆಂಬರ್ ಆಗಿ ತೊಗೊಂಡಿರಲ್ಲ. ಸೊ ಇವೆರಡು ರೀಸನಿಂದ ಏನು ಮಾಡ್ಕೊತಾ ಇದ್ದಾರೆ ಅಂತಂದರೆ ಉಜ್ವಲ ಬೆನಿಫಿಷರೀಸು ಇವಾಗಲೂ ಕೂಡ ಅರ್ತ್ ಅಂಡ್ ಸ್ಟೌವ್ಸೇ ಕೂಡ ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ಈ ಅರ್ತ್ ಅಂಡ್ ಸ್ಟೌವ್ಸ್ ಯೂಸ್ ಮಾಡ್ಕೊಂಡಿದ್ರೆ ಇಂಡೋರ್ ಪೊಲ್ಯೂಷನು ತುಂಬ ಜಾಸ್ತಿ ಆಗುತ್ತೆ. ಇಂಡೋರ್ ಪೊಲ್ಯೂಷನ್ ಅಂತ ನಾವು ಏನು ಕರಿತೀವಿ ಅದು ತುಂಬ ಜಾಸ್ತಿ ಆಗುತ್ತೆ, ಇಂಡೋರ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಗುತ್ತೆ, ಇದರಿಂದ ಹೆಲ್ತ್ಗೂ ಕೂಡ ತುಂಬ ಎಫೆಕ್ಟ್ ಆಗ್ತಿರುತ್ತೆ. ಹೆಲ್ತಲ್ಲಿ ನಾವು ಮಕ್ಕಳಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಮತ್ತು ಅಡಲ್ಟ್ಸಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ.
ಸೊ ಮಕ್ಕಳಲ್ಲಿ ನೋಡಿ ನಿಯರ್ಲಿ ಇನ್ಫ್ಯಾಂಟ್ಗಳ ಮಕ್ಕಳದು ಡೆತ್ತು ಕೂಡ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಜೊತೆಗೆ ಮಕ್ಕಳಲ್ಲಿ ಡೆವಲಪ್ಮೆಂಟು ಕೂಡ ಕಮ್ಮಿ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ರಿಸಲ್ಟೆಂಟ್ ಇಂಡೋರ್ ಪೊಲ್ಯೂಷನ್, ಇಂಡೋರ್ ಪೊಲ್ಯೂಷನಿಂದ ಮಕ್ಕಳ ಮೇಲೆ ಆಗುವಂಥದ್ದು ಎಫೆಕ್ಟ್ಸ್ ಇದು. ಅದಾದಮೇಲೆ ನಾವು ಅಡಲ್ಟ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಅವ್ರಿಗೆ ಹಾರ್ಟ್ ಡಿಸೀಸು, ಲಂಗ್ ಡಿಸೀಸು ಇವೆಲ್ಲದೂ ಕೂಡ ಬರ್ತಾ ಇರತ್ತೆ. ಯಾಕಂತಂದರೆ ಕರೆಕ್ಟಾಗಿ ಔಟ್ಲೆಟ್ ಇರಲ್ಲ ಅದರಲ್ಲಿ. ಸೊ ನಾರ್ಮಲಾಗಿ ಒಲೆ ಯೂಸ್ ಮಾಡಿಕೊಂಡಾಗ ಅದನ್ನು ಹೊರಗಡೆ ಹೋಗೋಕ್ಕೆ, ಸ್ಮೋಕ್ ಹೊರಗಡೆ ಹೋಗೋಕ್ಕೆ ಕರೆಕ್ಟಾಗಿ ಔಟ್ಲೆಟ್ ಇರಲ್ಲ. ಸೊ ಅದರ ಹತ್ತಿರ ಕೂತ್ಕೊಂಡೇ ಅಡುಗೆ ಮಾಡ್ತಾ ಇರ್ಬೇಕಾರೆ. ಈ ಅಡಲ್ಟ್ಸ್ ಅಂತಂದರೆ ಇಲ್ಲಿ ಮೆಜಾರಿಟಿ ನಮಗೆ ವುಮನ್ನೇ ಇದರಲ್ಲಿ ಪಾರ್ಟಿಸಿಪೇಟ್ ಆಗಿರ್ತಾರೆ. ಅಂತಂದರೆ ವುಮನ್ಗೇ ಜಾಸ್ತಿ ಎಫೆಕ್ಟ್ ಆಗುವಂಥದ್ದು, ಯಾಕಂತಂದರೆ ಅವರೇ ಜಾಸ್ತಿ ಕುಕ್ಕಿಂಗಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಎಸ್ಪೆಷಲಿ ರೂರಲ್ ಏರಿಯಾಸಲ್ಲಿ ನಾವು ಕನ್ಸಿಡರ್ ಮಾಡಿಕೊಂಡ್ರೆ. ಅದರಿಂದಾಗಿ ಇವರು ಚೂಲಾಸು ಇನ್ನೂ ಯೂಸ್ ಮಾಡ್ಕೊತಾ ಇದ್ದಾರೆ. ಬೆನಿಫಿಷರಿ ಇವರು ಪಡ್ಕೊಂಡಿದ್ರು ಕೂಡ ಉಜ್ವಲದಿಂದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಸರ್ವೆನ 2018 ಸೆಕೆಂಡ್ ಹಾಫಲ್ಲಿ ಕಂಡಕ್ಟ್ ಮಾಡಿಕೊಂಡಿದ್ದರು. ಸೊ ದಿಸ್ ಸರ್ವೆ ಕವರ್ಡ್ ರ್ಯಾಂಡಮ್ ಸ್ಯಾಂಪಲ್ ಆಫ್ 1,550 ಹೌಸ್ ಹೋಲ್ಡ್ಸು. ಟೋಟಲಾಗಿ 11 ಸ್ಟೇಟ್ಸ್ಗಳಲ್ಲಿ 1,550 ಮನೆಗಳನ್ನ ಕವರ್ ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಇವರು ಈ ಥರ ಅನಾಲಿಸಿಸ್ ಮಾಡ್ಕೊಂಡಿರುವಂಥದ್ದು. ಸೊ ಕಂಪ್ಲೀಟ್ ಅನಾಲಿಸಿಸ್ ಏನೇನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ತಿಳ್ಕೊಂಡಿರೋಣ. ಸೊ ಈ 11 ಸ್ಟೇಟ್ಸ್ಗಳೇ ಯಾಕೆ ಇವರು ಚೂಸ್ ಮಾಡ್ಕೊಂಡ್ಬಿಟ್ಟಿದ್ರು ಅಂತಂದರೆ, ಈ 11 ಸ್ಟೇಟ್ಸ್ಗಳಲ್ಲೇ ಇವಾಗ ನಮ್ಮ ರೂಲಿಂಗ್ ಗೌರ್ಮೆಂಟು ಪ್ರಮೋಟ್ ಮಾಡ್ತಾ ಇದೆ. ತುಂಬಾ ಸಕ್ಸಸ್ಫುಲ್ ಸ್ಕೀಮ್ ಇದು, ಉಜ್ವಲ ಸ್ಕೀಮು ಅವ್ರು ಮಾಡಿರೋಂಥದ್ದು ತುಂಬಾ ಸಕ್ಸಸ್ಫುಲ್ ಸ್ಕೀಮು, ಎಲ್ಲ ಕಡೆಯೂ ಕೂಡ ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ನಾವಿವಾಗ ಸಿಚುವೇಶನ್ನ ಪೊಲಿಟಿಸೈಸ್ ಮಾಡಲಿಲ್ದಂಗೆ, ನಮಗೆ ಎಕ್ಸಾಮಿಗೆ ಏನು ಬೇಕು ಆ ಥರ ನಾವು ಡಿಸ್ಕಷನ್ನ ನೋಡ್ಕೊಂಡಿರೋಣ. ಇವಾಗ ಬೇಸಿಕ್ಸ್ನ ನಾವು ತಿಳ್ಕೋಬೇಕು. ಉಜ್ವಲ ಯೋಜನಾ ಅಂತಂದರೆ 2016 ಲಾಂಚ್ ಮಾಡ್ಕೊಂಡಿದ್ರು. ಸಬ್ಸಿಡಿ ಕೊಡತ್ತಿದ್ದು ಎಲ್ ಪಿ ಜಿ ಕನೆಕ್ಷನ್ಸ್ಗಳಿಗೆ ರೂರಲ್ ಹೌಸ್ ಹೋಲ್ಡ್ಸಲ್ಲಿಗೆ. ರೂರಲ್ ಹೌಸ್ ಹೋಲ್ಡ್ಸಲ್ಲಿ ಏನು ಸಬ್ಸಿಡಿ ಕೊಡತ್ತೆ ಅಂತಂದರೆ, ಒಂದು ಫ್ರೀ ಗ್ಯಾಸ್ ಸಿಲಿಂಡರ್ ಕೊಡ್ತಾರೆ, ಜೊತೆಗೊಂದು ರೆಗ್ಯುಲೇಟರ್ ಕೊಡ್ತಾರೆ, ಅದಾದಮೇಲೆ ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪೈಪು ಕೂಡ ಕೊಟ್ಟಿರ್ತಾರೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಡೇಟಾ ಏನು ಹೇಳುತ್ತೆ ಅಂತಂದರೆ, ಆಲ್ಮೋಸ್ಟು 6 crore ಹೌಸ್ ಹೋಲ್ಡ್ಸ್ನ ಕವರ್ ಮಾಡ್ಕೊಂಡಿದ್ದಾರೆ ಅವರು. ಅವ್ರಿಗೆಲ್ಲರಿಗೂ ಕೂಡ ಈ ಥರ ಕನೆಕ್ಷನ್ಸು ಯೂಸ್ ಮಾಡ್ಕೊತಾ ಇದ್ದಾರೆ ಈ ಸ್ಕೀಮ್ ಮೂಲಕ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಆದರೆ ಸ್ಟಡಿ ಮಾಡಿರೋ ಥರ ಏನು ಹೇಳ್ತಿದೆ ಸ್ಟಡಿ ಅಂತಂದರೆ, ಅವರು ರೈಸ್ ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡಿರುವಂಥ ಸ್ಟಡಿಯಲ್ಲಿ ಏನು ಹೇಳ್ತಿದೆ ಅಂತಂದರೆ, 4 ಸ್ಟೇಟ್ಸ್ಗಳ ಸರ್ವೆ ಮಾಡಿದಾಗ ಅಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ, ಇನ್ಕ್ರೀಸ್ ಏನೋ ಆಗೇ ಇದೆ ಈ ಎಲ್ ಪಿ ಜಿ ಕನೆಕ್ಷನ್ಸು ಅಥವಾ ಎಲ್ ಪಿ ಜಿ ಓನರ್ಶಿಪ್ ಏನೋ ಇನ್ಕ್ರೀಸ್ ಆಗೇ ಇದೆ. ಗೌರ್ಮೆಂಟ್ ಹೇಳ್ತಾ ಇರೋವಂಥದ್ದು ಕೂಡ ಕರೆಕ್ಟೇ, ಇದು ಕನೆಕ್ಷನ್ಸ್ ಏನಿದೆ ಅವೆಲ್ಲ ಕರೆಕ್ಟಾಗಿ ಇನ್ಕ್ರೀಸ್ ಆಗಿದೆ. ಬಟ್ ಏನಾಗಿದೆ ಅಂತಂದರೆ, ಆ ಇನ್ಕ್ರೀಸ್ ಆಗಿರೋದ್ರ ಜೊತೆಗೇ ಇವರು ಯೂಸ್ ಮಾಡ್ಕೊತಿರುವಂಥದ್ದು ಚೂಲಾಸು ಅಥವಾ ಒಲೆ ಏನು ಯೂಸ್ ಮಾಡ್ಕೊತಿದ್ರಲ್ಲ, ಸೊ ಈ ಚೂಲಾಸ್ಗಳ ಯೂಸು ಕೂಡ ಇನ್ನು ಕಮ್ಮಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಟಾರ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡ್ಕೊಂಡಾಗ ಏನು ಹೇಳಿದ್ವಿ ಅಂತಂದರೆ, 85% ಆಫ್ ಉಜ್ವಲ ಬೆನಿಫಿಷರೀಸ್. ಉಜ್ವಲ ಬೆನಿಫಿಷರೀಸ್ ಅಂತಂದರೆ ಉಜ್ವಲ ಸ್ಕೀಮ್ ಅಂಡರಲ್ಲಿ ಎಲ್ ಪಿ ಜಿ ಕನೆಕ್ಷನ್ನ ತೊಗೊಂಡಿರೋರು. ಸೊ ತೊಗೊಂಡಿರೋರೇ ಇದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ. ಯಾಕೆ ಯೂಸ್ ಮಾಡ್ಕೊತಾ ಇದ್ದಾರೆ ಅನ್ನೋದು ನಾವು ಫಸ್ಟು ತಿಳ್ಕೊಂಡಿರಬೇಕು. ಡೇಟಾ ಪ್ರಕಾರ ಏನು ಹೇಳ್ತಿದೆ ಅಂತಂದರೆ, 76% ಹೌಸ್ ಹೋಲ್ಡ್ಸು ಎಲ್ ಪಿ ಜಿ ಕನೆಕ್ಷನ್ನ ಪಡ್ಕೊಂಡಿದ್ದಾರೆ ಅಂತ. ಬಟ್ ಸ್ಟಡಿ ಏನು ಹೇಳುತ್ತೆ ಅಂತಂದರೆ, ನೋಡಿ ವಾಲಂಟರಿಯಾಗಿ ಅಂತಂದರೆ ನಮಗೆ ಬೇಕಂತ ನಾವು ಎಲ್ ಪಿ ಜಿ ಕನೆಕ್ಷನ್ನ ತೊಗೊಂಡಿದ್ರೆ ನಾವೇನು ಮಾಡ್ತಾ ಇರ್ತೀವಿ ಅಂತಂದರೆ, ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಕೊತಾ ಇರ್ತೀವಿ. ಸೊ ಮುಗಿದ ಮೇಲೂ ಕೂಡ ಅದನ್ನು ರೀಫಿಲ್ ಮಾಡಿಸ್ಕೊಂಡು ಯೂಸ್ ಮಾಡ್ಕೊತಾ ಇರ್ತೀವಿ, ಅಥವಾ ಬೇರೆ ಸಿಲಿಂಡರ್ನ ನಾವು ತೊಗೊಂಡು ಯೂಸ್ ಮಾಡ್ಕೊತಾ ಇರ್ತೀವಿ. ಬಟ್ ಗೌರ್ಮೆಂಟು ತನ್ನಷ್ಟಕ್ಕೆ ತಾನೇ ಈ ಥರ ಕನೆಕ್ಷನ್ನ ಕೊಟ್ಟಿರೋದ ಮೇಲೆ ಏನು ಮಾಡಿದೆ ಅಂತಂದರೆ, ಎಲ್ಲರೂ ಕೂಡ ಅದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ, ಬಟ್ ಅದನ್ನು ರೀಫಿಲ್ ಮಾಡ್ಕೊಳ್ತಾ ಇಲ್ಲ. ಇವಾಗಲೂ ಕೂಡ ಅವರು ಚೂಲಾಸೇ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ. ಸೊ ಹವೆವರ್ ಮೋರ್ ದೆನ್ 98% ಆಫ್ ದೀಸ್ ಹೌಸ್ ಹೋಲ್ಡ್ಸ್ ಆಲ್ಸೋ ಓನ್ ಚೂಲಾಸ್. ಚೂಲಾಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಉಜ್ವಲ ಸ್ಕೀಮು ಲಾಂಚ್ ಮಾಡಿರುವಂಥದ್ದು. ಎಲ್ಲರಿಗೂ ಕೂಡ ಗ್ಯಾಸ್ ಕನೆಕ್ಷನ್ನು ಎಲ್ ಪಿ ಜಿ ಕನೆಕ್ಷನ್ನು ರೀಚ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರುವಂಥದ್ದು. ಬಟ್ ಆ ಥರ ರೀಚ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ರು ಕೂಡ ಇವಾಗಲೂ ಇವರು ಚೂಲಾಸ್ನ ಯೂಸ್ ಮಾಡ್ಕೊತಾ ಇದ್ದಾರೆ. ಯಾಕೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಫಸ್ಟ್ ಆಫ್ ಆಲ್ ನಾವು ನೋಡಬೇಕು ಅಂತಂದರೆ, ಈ ಉಜ್ವಲ ಬೆನಿಫಿಷರೀಸ್ ಬಗ್ಗೆ ಹೇಳುವಂಥದ್ದೇನು, ಬಿಲೋ ಪಾವರ್ಟಿ ಲೈನ್, ಬಿಲೋ ಪಾವರ್ಟಿ ಲೈನಲ್ಲಿ ಇರಬೇಕಾರೆ ಅವರು ಎಲ್ಲಿ ಅಮೌಂಟ್ನ ಯೂಸ್ ಮಾಡ್ಕೊತಾರೆ ಅದನ್ನು ಅವ್ರು ಮುಂಚೆನೇ ಡಿಫೈನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ನೋಡಿ, ನಾವು ಏನಾದ್ರು 100 ಏನಾದ್ರು ಅರ್ನ್ ಮಾಡಿದರೆ ದಿನಕ್ಕೆ, ಅದರಲ್ಲಿ ಇಷ್ಟು ಅಮೌಂಟ್ನ ನಾವು ಊಟಕ್ಕೆ ಯೂಸ್ ಮಾಡ್ಕೊತೀವಿ, ಇಷ್ಟು ಅಮೌಂಟ್ ಬೇರೆ ಆ್ಯಕ್ಟಿವಿಟೀಸ್ ಯೂಸ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಅವ್ರು ಮುಂಚೆಯಿಂದನೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಉಜ್ವಲ ಬೆನಿಫಿಷರೀಸ್ ಮುಂಚೆಯಿಂದನೇ ಬಡವರು ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಆ್ಯಾವ್ರೇಜ್ ಆಗಿ ಆ ಹೌಸ್ ಹೋಲ್ಡು ಎಲ್ ಪಿ ಜಿ ಕನೆಕ್ಷನ್ನ ಎಮ್ ಟಿ ಆದಮೇಲೆ ರೀಫಿಲ್ ಮಾಡ್ಕೊಳ್ಳೋಂಥದ್ದು ನಮಗೆ ಸಿಚುವೇಶನ್ನು ತುಂಬಾ ಕಮ್ಮಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. 70% ಆಫ್ ದ ಹೌಸ್ ಹೋಲ್ಡ್ಸ್ ಡು ನಾಟ್ ಸ್ಪೆಂಡ್ ಎನಿಥಿಂಗ್ ಆನ್ ಸಾಲಿಡ್ ಫ್ಯೂಲ್ಸ್. ಸಾಲಿಡ್ ಫ್ಯೂಲ್ಸ್ ಅಂತಂದರೆ ಈ ಥರ ನಾವು ಬೆರಣಿ ತರಬೇಕಂತಂದರೆ ಏನು, ನಾರ್ಮಲಾಗಿ ಅಲ್ಲೇ ಮನೆ ಸರೌಂಡಿಂಗೇ ನಾವು ಮಾಡಿಕೊಂಡು ಅದನ್ನು ಫ್ರೀಯಾಗೇ ಪಡ್ಕೊಂಡಿರ್ತಾರೆ. ಸೊ ಅದನ್ನು ಫ್ರೀಯಾಗಿ ಪಡ್ಕೊಂಡಿರ್ತಾರೆ. ಜೊತೆಗೆ ನಾವು ವುಡ್ನ ತರಬೇಕಂದ್ರೂ ಕೂಡ ಮೆನ್ನು ಅಕಸ್ಮಾತ್ ಏನಾದ್ರೂ ವುಡ್ ಕಟ್ ಮಾಡ್ಕೊಳಕ್ಕೆ ಹೋದರೆ ವುಮನ್ ಅದನ್ನು ಕ್ಯಾರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಈ ಥರ ಅವರು ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡ್ಕೊಂಡ್ಬಿಟ್ಟು
ಕಂಪ್ಲೀಟ್ಲಿ ವಿತೌಟ್ ಎನಿ ಕಾಸ್ಟ್ ಅವರು ಫ್ಯೂಲ್ಸ್ನ ಯೂಸ್ ಮಾಡ್ಕೊತಾ ಇರ್ತಾರೆ. ಬಟ್ ಇದರಲ್ಲಿ ರೀಫಿಲ್ ಮಾಡ್ಕೊಬೇಕು, ಅದರಲ್ಲಿ ಸ್ವಲ್ಪ ಅಮೌಂಟ್ ಕೊಡಬೇಕಂದ್ರೂ ಕೂಡ ಅಟ್ಲೀಸ್ಟ್ ಅಮೌಂಟ್ ಕೊಡಲೇಬೇಕಾಗಿರುತ್ತಲ್ಲ. ಸೊ ಈ ಥರ ಅಮೌಂಟ್ ಕೊಡಬೇಕಾಗಿರೋದ್ರಿಂದ ಅವರು ಅದನ್ನು ಸೇವ್ ಮಾಡ್ಕೊಂಡು ನಾವು ಬೇರೆದಕ್ಕೆ ಏನಾದ್ರು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಲಿಡ್ ಫ್ಯೂಲ್ಸ್ನ ಯೂಸ್ ಮಾಡ್ಕೊತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ ಆಗ ಅದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂತಂದರೆ ಸಬ್ಸಿಡಿ ನಾವು ಕರೆಕ್ಟಾಗಿ ಪ್ರೊವೈಡ್ ಮಾಡ್ತಿರೋದ್ರಿಂದನೂ ಕೂಡ ಅವ್ರಿಗೆ ತೊಗೊಳ್ಳೋವಂಥದ್ದು ಕೆಪಾಸಿಟಿ ಇನ್ನೂ ಇಂಪ್ರೂವ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅದು ನಾವು ನೋಡ್ಕೊಂಡಿರೋಂಥದ್ದು ಫೈನಾನ್ಷಿಯಲ್ ಪ್ರಾಬ್ಲಮು. ಸೊ ಫೈನಾನ್ಷಿಯಲ್ ಪ್ರಾಬ್ಲಮು, ಸೊ ನಾವು ಎರಡು ರೀಸನ್ಸ್ನ ಡಿಸ್ಕಸ್ ಮಾಡ್ಕೊಂಡಿದ್ವಲ್ಲ. ಒಂದು ರೀಸನ್ ಬಂದುಬಿಟ್ಟು ಫೈನಾನ್ಷಿಯಲ್ಲು ಪ್ರಾಬ್ಲಮ್ ಆಗಿರೋಂಥದ್ದು, ಸೆಕೆಂಡ್ ರೀಸನ್ ಬಂದುಬಿಟ್ಟು ಜೆಂಡರ್ ಇನ್ಇಕ್ವಾಲಿಟಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ವಿ. ಸೊ ಮೋಸ್ಟ್ ಆಫ್ ದ ಹೌಸಸ್ ವುಮನ್ ಆರ್ ನಾಟ್ ಎಕನಾಮಿಕ್ ಡಿಸಿಷನ್ ಮೇಕರ್ಸ್. ಸೊ ಏನೇ ಡಿಸಿಷನ್ ತೊಗೋಬೇಕು ಎಕನಾಮಿ ರಿಲೇಟೆಡು ಅಮೌಂಟ್ ರಿಲೇಟೆಡು ಅಂತಂದರೆ ತುಂಬಾ ಮನೆಗಳಲ್ಲಿ ವುಮನ್ನು ಎಕನಾಮಿಕ್ ಡಿಸಿಷನ್ ಮೇಕರ್ಸ್ ಆಗಿರಲ್ಲ. ಅದರಿಂದ ಇದೊಂದು ಚಾಲೆಂಜ್ ಆಗಿರುತ್ತೆ. ಯಾಕಂತಂದರೆ ಶಿಫ್ಟ್ ಮಾಡ್ಕೋಬೇಕು ಅಂತಂದರೆ ಕುಕಿಂಗ್ ಪ್ರೊಸೀಜರ್ನ ಶಿಫ್ಟ್ ಮಾಡ್ಕೋಬೇಕು ನಾವು ಬೇರೆದಕ್ಕೆ ಅಂತಂದರೆ ಅವರು ಅದನ್ನು ಡಿಸೈಡ್ ಮಾಡ್ಕೋಬೇಕಾಗಿರುತ್ತೆ. ಯಾಕಂತಂದರೆ ವುಮೆನೇ ಜಾಸ್ತಿ ಕುಕ್ ಮಾಡ್ಕೊಂಡಿರೋದ್ರಿಂದ ಅವ್ರ ಅಕಸ್ಮಾತ್ ಏನಾದರೂ ಡಿಸಿಷನ್ ಮೇಕಿಂಗಲ್ಲಿ ಅವರು ಕೂಡ ಇನ್ವಾಲ್ವ್ ಆಗಿದ್ದಿದ್ರೆ, ಎಕನಾಮಿಕ್ ಡಿಸಿಷನ್ ಮೇಕಿಂಗಲ್ಲಿ ಅವರು ಕೂಡ ಇನ್ವಾಲ್ವ್ ಆಗಿದ್ದಿದ್ರೆ ಎಲ್ಲರಿಗೂ ಕೂಡ ಗೊತ್ತು ಅದು ಎಲ್ ಪಿ ಜಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ತುಂಬ ಜಾಸ್ತಿ ಆಗುತ್ತೆ. ಬೇರೆ ಕಡೆ ಖರ್ಚು ಮಾಡೋವಂಥದ್ದು ಕಮ್ಮಿ ಮಾಡಿಕೊಂಡು ಎಲ್ ಪಿ ಜಿ ಕಡೆಗೆ ನಾವು ಸ್ವಲ್ಪ ಖರ್ಚು ಮಾಡ್ಕೊಳ್ಳೋಣ. ಯಾಕಂತಂದರೆ ಗೌರ್ಮೆಂಟು ಕೂಡ ಇವಾಗ ಸ್ವಲ್ಪ ಸಬ್ಸಿಡಿ ಕೊಡ್ತಾ ಇದೆ, ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಸ್ಟೆಪ್ಸ್ ತೊಗೊಳ್ಳೋರು. ಬಟ್ ಆ ಥರ ಇಲ್ಲಿ ಆಗ್ತಾಯಿಲ್ಲ. ಮೋಸ್ಟ್ ಆಲ್ಸೋ ಬಿಲೀವ್ ಮತ್ತು ಬೇರೆ ನಂಬಿಕೆನೂ ಕೂಡ ಏನಿದೆ ಅಂತಂದರೆ ಈ ರೊಟ್ಟಿಗಳು ಏನು ಮಾಡ್ತಾರಲ್ಲ, ರೋಟೀಸ್ ಏನು ಕುಕ್ ಮಾಡ್ಕೊಂಡಿರ್ತಾರೆ ಚೂಲಾಸಲ್ಲಿ, ಅವುಗಳ ಟೇಸ್ಟ್ ತುಂಬ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಅವರು ಹೇಳ್ತಾ ಇರ್ತಾರೆ. ಸೊ ದೇ ಹ್ಯಾವ್ ಕಾಮನ್ ಬಿಲೀವ್ ದಟ್ ಫುಡ್ ಕುಕ್ಡ್ ಆನ್ ಗ್ಯಾಸ್ ಕಾಸಸ್, ಇದು ಅಂತಂದರೆ ಎಲ್ ಪಿ ಜಿ ಮೇಲೆ ಏನಾದರೂ ನಾವು ಅಡುಗೆ ಮಾಡ್ಕೊಂಡಿದ್ರೆ ಅದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮು ಕೂಡ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಈ ಥರ ಪ್ರಾಬ್ಲಮ್ಸ್ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ನಾವಿನ್ನು ಅವೇರ್ನೆಸ್ಸಿನ ಕ್ಯಾಂಪೇನು ಕೂಡ ಕಂಡಕ್ಟ್ ಮಾಡ್ಕೊಂಡಿರ್ಬೇಕು ಇನ್ ಆರ್ಡರ್ ಟು ಚೇಂಜ್ ದ ಬಿಹೇವಿಯರ್ ಆಫ್ ದ ಹೌಸ್ ಹೋಲ್ಡ್ಸ್. ಫಸ್ಟ್ ಆಫ್ ಆಲ್ ನಾವು ಈ ಥರ ಹೌಸ್ ಹೋಲ್ಡ್ ಬಿಹೇವಿಯರಲ್ಲಿ ಏನು ಮೆಂಟಾಲಿಟಿ ಇರುತ್ತೆ ಅದನ್ನು ನಾವು ಫಸ್ಟು ರೆಡ್ಯೂಸ್ ಮಾಡ್ಕೊಳ್ಳೋದನ್ನ ಟ್ಯಾಕಲ್ ಮಾಡ್ಕೊಂಡಿರ್ಬೇಕು. ಸೊ ಅದು ನಾವು ಕಂಪ್ಲೀಟ್ ಇವಾಗ ಉಜ್ವಲ ಅನಾಲಿಸಿಸು ಮಾಡ್ಕೊಂಡಿರೋವಂಥದ್ದು. ನಮಗೆಲ್ಲರಿಗೂ ಗೊತ್ತಿರೋಂಗೆ ಫೆಬ್ರವರಿ 14th ಪುಲ್ವಾಮಾ ಅಟ್ಯಾಕ್ ಆಗಿತ್ತು. ಸೊ ಪುಲ್ವಾಮಾ ಅಟ್ಯಾಕ್ ಯಾವಾಗಿತ್ತು ಅಂತಂದರೆ ಅಲ್ಲಿ ಕಾನ್ವಾಯ್ಸು ಅಂತಂದರೆ ನಮ್ಮ CRPF ಸೋಲ್ಜರ್ಸ್ ಅವರು ಮೂವ್ ಆಗ್ತಾ ಇರ್ಬೇಕಾರೆ ಅದಕ್ಕೆ ಬಂದು ಡಿಕ್ಕಿ ಹೊಡೆದ್ಬಿಟ್ಟು ಸೊ ಆ ಥರ ಅಟ್ಯಾಕ್ ಆಗಿರುವಂಥದ್ದು. ಅದಕ್ಕೋಸ್ಕರ ಇವಾಗ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ ಇವಾಗ ಯಾವ ಟೈಮಲ್ಲಿ ಈ ಥರ ಕಾನ್ವೇ ವ್ಯಾನು ಮೂವ್ ಆಗ್ತಿರುತ್ತಲ್ಲ, ಸೊ ಆ ಟೈಮಲ್ಲಿ ಆ ಹೈವೇನ ಸಿವಿಲಿಯನ್ಸ್ಗೆ ಬ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಸ್ಟೆಪ್ ತೊಗೊಂಬಿಟ್ಟಿದೆ. ಸೊ ಸಿವಿಲಿಯನ್ಸು ಆ ಟೈಮಲ್ಲಿ ಆ ಹೈವೇನ ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಅದು ಎಷ್ಟು ಕ್ರಿಟಿಕಲಾಗಿ ಸ್ಟೆಪ್ ತೊಗೊಂಡಿದ್ದಾರೆ ಅಂತಂದರೆ ಇಲ್ಲಿ ನೋಡಿ, ಈ ನಾರ್ಮಲಾಗಿ ಹೈವೇನು ಕೂಡ ಬ್ಯಾನ್ ಮಾಡ್ಕೊಂಡಿರ್ತಾರೆ, ಜೊತೆಗೆ ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋವಂಥದ್ದು ಜಾಗಗಳೇನಿರ್ತಾವಲ್ಲ ಅದನ್ನು ಕೂಡ ಇವರು ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಈ ಥರ ಪುಲ್ವಾಮಲ್ಲಿ ಒಂಥರ ಸೆಕ್ಯೂರಿಟಿ ಸಿಚುವೇಶನ್ನು ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಇದನ್ನು ನೋಡಿ ಅವರು ಗೌರ್ಮೆಂಟ್ ಹೇಳೋ ಪ್ರಕಾರ ಪ್ರತಿ ಸಂಡೇ ಮತ್ತು ಪ್ರತಿ ವೆಡ್ನೆಸ್ಡೇ ಇವರು May 21ವರೆಗೂ ಈ ಥರ ಬ್ಯಾನು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಸೆಕ್ಯೂರಿಟಿ ಸಿಚುವೇಷನಿಂದನೂ ಕೂಡ ಅನಲೈಸ್ ಮಾಡ್ಕೊಂಡಿರ್ಬೋದು, ಜೊತೆಗೆ ಜನರ ಸಿಚುವೇಷನಿಂದನೂ ಕೂಡ ಅನಲೈಸ್ ಮಾಡ್ಕೊಂಬಿಟ್ಟಿರ್ಬೋದು. ಸೊ ಆ ಥರದ್ದು ಎರಡು ಸಿಚುವೇಷನ್ನ ನಾವು ಒಂದು ಸರಿ ನೋಡ್ಕೊಂಡಿರೋಣ. ಅದಕ್ಕಿಂತ ಮುಂಚೆ ಏನು ನೋಟ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ಸರಿ ನಾವು ನೋಡ್ಕೊಂಬಿಟ್ಟಿರೋಣ. ನೋಡಿ, ಹೈವೇ ಬ್ಯಾನ್ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಹೈವೇ ಬ್ಯಾನು ಡಿಸ್ರಪ್ಟ್ಸ್ ಲೈಫ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಎಸೆನ್ಷಿಯಲ್ ಕಮೋಡಿಟೀಸ್ ಅವ್ರಿಗೆ ಸಿಗ್ಲಿಲ್ದಂಗೆ ಪ್ರಾಬ್ಲಮು ಫೇಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ನಾವು ನೋಡ್ಕೋಬೇಕು ಅಂತಂದರೆ ಬಾರಾಮುಲ್ಲಾಯಿಂದ ಉಧಂಪುರ್ ನ್ಯಾಷನಲ್ ಹೈವೇನ ಇವರು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ, ಜೊತೆಗೆ ಬ್ಲಾಕ್ಹೆಡ್ನು ಕೂಡ ಇಟ್ಕೊಂಡಿದ್ದಾರೆ. ಇದರಿಂದ ಮಾರ್ಕೆಟ್ಸು, ಶಾಪ್ಸು ಎಲ್ಲದೂ ಕೂಡ ಕ್ಲೋಸ್ ಆಗಿದೆ. ಹಾಸ್ಪಿಟಲ್ಸು, ಮೆಡಿಕಲ್ ಸ್ಟೋರ್ಸ್ಗೂ ಕೂಡ ಜನರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆಯವರು ಕೆಲವೊಬ್ಬರು ಸೈಕಲ್ಲು ಕೂಡ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ May 31ವರೆಗೂ ಈ ಬ್ಯಾನ್ ಇರುತ್ತೆ ಅಂತ. ಸೊ ಇದನ್ನು ನಾವು ಕಂಪ್ಲೀಟಾಗಿ ಈಗ ಅನಲೈಸ್ ಮಾಡ್ಕೋಬೇಕು ಅಂತಂದರೆ ನಾವೇನು ಮಾಡ್ಕೋಬೋದು, ಫಸ್ಟ್ ಆಫ್ ಆಲು ಸೆಕ್ಯೂರಿಟಿ ಆಸ್ಪೆಕ್ಟಿಂದ ಇದನ್ನು ನಾವು ನೋಡ್ಕೊಂಡಿರ್ಬೋದು. ಸೊ ಸೆಕ್ಯೂರಿಟಿ ಆಸ್ಪೆಕ್ಟಿಂದ ಇದನ್ನು ನೋಡ್ಕೊಂಡ್ರೆ ನಮ್ಗೇನು ಗೊತ್ತಾಗುತ್ತೆ ನೋಡಿ, ಫಸ್ಟ್ ಆಫ್ ಆಲು CRPF ನಮ್ಮ ಸೋಲ್ಜರ್ಸ್ ಮೇಲೆ ಅಟ್ಯಾಕ್ ಮಾಡ್ಕೊಂಡಿರೋದ್ರಿಂದ ಅವರ ಡೆತ್ ಆಗಿತ್ತು. ಸೊ ಆ ಲೆಕ್ಕದಲ್ಲಿ ನಾವು ನೋಡ್ಕೊಂಡಿದ್ರೆ ಈ ಥರ ತೊಗೊಂಡಿರೋವಂಥದ್ದು ಏನು ಡಿಸಿಷನ್ ತೊಗೊಂಡಿದೆ ಇದು ತುಂಬಾ ಪಾಸಿಟಿವ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ಬೋದು. ನೆಕ್ಸ್ಟು ಇನ್ನೊಂದು CRPF ಆಗಿರಲಿ ಅಥವಾ ನಾರ್ಮಲಾಗಿ ನಮ್ಮ ಫೋರ್ಸಸ್ ಯಾರ್ಯಾರು ಇರ್ತಾರಲ್ಲ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಅವ್ರ ಮೇಲೆ ಅಟ್ಯಾಕ್ಸ್ ತುಂಬ ಜಾಸ್ತಿ ಆಗ್ತಿರತ್ತೆ. ಸೊ ಅಟ್ಯಾಕ್ಸ್ ಅಂತಂದರೆ ಈ ಥರ ನಮಗೆ ಬಾಂಬ್ ರಿಲೇಟೆಡ್ ಅಟ್ಯಾಕ್ಸು ಅಥವಾ ಕಾರ್ ಬಂದುಬಿಟ್ಟು ಡಿಕ್ಕಿ ಹೊಡೆದ್ಬಿಟ್ಟು ಅಟ್ಯಾಕ್ ಮಾಡ್ಕೊಳ್ಳೋವಂಥದ್ದು ಆ ಥರದಷ್ಟೇ ಅಟ್ಯಾಕ್ ಅಲ್ಲ, ಆನ್ ಡೇಲಿ ಬೇಸಿಸು ಕೂಡ ಅವ್ರ ಮೇಲೆ ಕಲ್ಗಳನ್ನೂ ಕೂಡ ಎಸೆಯ್ತಾ ಇರ್ತಾರೆ. ಸ್ಟೋನ್ ಪೆಲ್ಟಿಂಗು ಕೂಡ ತುಂಬಾ ಅಲ್ಲಿ ಜಾಸ್ತಿ ಇರುವಂಥದ್ದು ಸಿಚುವೇಶನು, ಜೊತೆಗೆ ಗನ್ಸು ಕೂಡ ಯೂಸ್ ಮಾಡ್ಕೊತಾ ಇರ್ತಾರೆ ನಮ್ಮ ಆರ್ಮಿಯವ್ರ ಮೇಲೆ. ಸೊ ಆರ್ಮಿಯವ್ರಿಗೆ ಮುಂಚೆ ಏನು ಹೇಳಿದರು ಅಂತಂದರೆ ನೋಡಿ, ನೀವು ಬೇರೆಯವ್ರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ನೀವು ಅವ್ರ ಮೇಲೆ ರಿಯಾಕ್ಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದರು.
ಬಟ್ ಇವಾಗ ನಮ್ಮ ಪ್ರೆಸೆಂಟ್ ಗೌರ್ಮೆಂಟ್ ಏನು ಹೇಳಿದೆ ಅಂತಂದರೆ, ಬೇರೆಯವ್ರು ನಿಮ್ಮ ಮೇಲೆ ಅಟ್ಯಾಕ್ ಏನಾದರೂ ಮಾಡ್ಕೊಂಡಿದ್ರೆ ನೀವು ಅದನ್ನು ರೆಸ್ಪಾಂಡ್ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ಹೇಳ್ಕೊಂಡಿದ್ದಾರೆ. ಅಂತಂದರೆ ನಮ್ಮ ಸೆಕ್ಯೂರಿಟಿ ಪರ್ಸನಲ್ಸ್ಗಳ ಸೇಫ್ಟಿ ಅಥವಾ ಅವರ ಸೆಕ್ಯೂರಿಟಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಓವರ್ಆಲ್ ಆಗಿ ನಾವು ಸೆಕ್ಯೂರಿಟಿ ರಿಲೇಟೆಡ್ ಆಸ್ಪೆಕ್ಟ್ನ ತೊಗೊಂಡಿದ್ರೆ ನಮಗೆ ಈ ಥರ ತೊಗೊಂಡಿರೋಂಥದ್ದು ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಇವಾಗ ನಾವು ಸಿವಿಲಿಯನ್ಸ್ ರಿಲೇಟೆಡ್ ನೋಡ್ಕೊಳೋಣ. ಯಾಕಂತಂದರೆ ನಾವು ಇರೋವಂಥದ್ದು ಎಲ್ಲಿ, ನಾವು ಇರೋವಂಥದ್ದು ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ. ಸೊ ಆಲ್ಮೋಸ್ಟ್ ಸೇಫ್ ಇರೋವಂಥ ಲೊಕೇಶನ್ ನಮಗೆ. ಸೊ ನ್ಯಾಚುರಲಿನೂ ಕೂಡ ಸೇಫ್ ಇರುತ್ತೆ, ಈ ಥರ ಟೆರರಿಸ್ಟ್ ಆ್ಯಕ್ಟಿವಿಟೀಸಿಂದನೂ ಕೂಡ ನಾವು ಸೇಫ್ ಇರ್ತೀವಿ. ಬಟ್ ಅಲ್ಲಿ ಇರುವಂಥ ಸಿವಿಲಿಯನ್ಸ್ ಬಗ್ಗೆ ನಾವು ಸಿಚುವೇಶನ್ನ ನಾವು ಅನಲೈಸ್ ಮಾಡ್ಕೊಂಡಿದ್ರೆ ಆಲ್ಮೋಸ್ಟು ವಾರಕ್ಕೆ ಎರಡು ದಿನ ಅವ್ರಿಗೆ ಕಂಪ್ಲೀಟ್ಲಿ ಬ್ಯಾನ್ ಆಗಿರುತ್ತೆ ಅಥವಾ ಎರಡು ದಿನ ಅವ್ರಿಗೆ ಕಂಪ್ಲೀಟ್ಲಿ ಬಂದ್ ಥರ ಸಿಚುವೇಶನ್ ಇರುತ್ತೆ. ಸೊ ಮುಂಚೆಯಿಂದನೇ ಏನಾಗಿರುತ್ತೆ ಅಂತಂದರೆ, ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಇರೋವಂಥ ಸಿವಿಲಿಯನ್ಸ್ಗೆ ಅವ್ರಿಗೆ ಇವಾಗಾಗಲೇ ಒಂದು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ಸು ಕೂಡ ಇದ್ದೇ ಇರುತ್ತೆ. ನೆಗೆಟಿವ್ ಸೆಂಟಿಮೆಂಟ್ಸು ಯಾರ ಮೇಲೆ, ನಮ್ಮ ಗೌರ್ಮೆಂಟ್ ಮೇಲೆ ನೆಗೆಟಿವ್ ಸೆಂಟಿಮೆಂಟ್ಸು ಕೂಡ ಇರುತ್ತೆ. ಇದರ ಜೊತೆಗೆ ನಾವು ಇನ್ನೊಂದೇನು ಅನಲೈಸ್ ಮಾಡ್ಕೋಬೇಕು ಅಂತಂದರೆ, ಓವರ್ಆಲ್ ಆ್ಯಂಡ್ ಆನ್ ಆ್ಯಾವ್ರೇಜು ಬೇರೆ ಸ್ಟೇಟ್ಸ್ಗಳಲ್ಲಿ, ಓವರಾಲು ಎಲ್ಲ ಸ್ಟೇಟ್ಸ್ಗಳಲ್ಲಿ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಬಿಟ್ಟು, ಗೌರ್ಮೆಂಟು ಪ್ರತಿಯೊಬ್ಬರಿಗೆ 10-12,000 ಖರ್ಚು ಮಾಡುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಬಟ್ ಅದೇ ನಾವು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಎಷ್ಟು ಅಲೋಕೇಷನ್ ಮಾಡ್ಕೊಂಡಿರ್ತಾರೆ ಅಂತಂದರೆ, ಒಬ್ಬರ ಮೇಲೆ ನಿಯರ್ಲಿ 95,000 ಸ್ಪೆಂಡ್ ಮಾಡ್ತಾಯಿರ್ತಾರೆ. ಅಂತಂದರೆ 95,000 ಸ್ಪೆಂಡ್ ಮಾಡ್ತಾಯಿದ್ದಾರೆ ಅಂತಂದರೆ ಅಷ್ಟೊಂದು ನಮಗೆ ಅಲ್ಲಿ ಸಿಚುವೇಶನ್ನು ಕ್ರಿಟಿಕಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅನಲೈಸ್ ಮಾಡ್ಕೊಂಡಿರ್ಬೇಕು. ಸೊ ಸಿವಿಲಿಯನ್ಸಲ್ಲಿ ಈ ಥರ ನೆಗೆಟಿವ್ ಸೆಂಟಿಮೆಂಟ್ಸು ಕೂಡ ತುಂಬ ಜಾಸ್ತಿ ಆಗುತ್ತೆ. ಜೊತೆಗೆ ನಾವೇನು ನೋಡ್ಕೋಬೇಕು ಅಂತಂದರೆ, ಈ ಥರ ಕಂಪ್ಲೀಟಾಗಿ ಬ್ಯಾನ್ ಮಾಡ್ಕೊಳ್ಳೋದ್ರಿಂದ, ಈ ಥರ ಬ್ಯಾನ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಬೇಕಾಗಿರುವಂಥದ್ದು ಎಸೆನ್ಷಿಯಲ್ಸ್ ಏನಿರುತ್ತಲ್ಲ, ಸೊ ಎಸೆನ್ಷಿಯಲ್ಸ್ ಅವ್ರಿಗೆ ತಲುಪ್ತಾ ಇರಲ್ಲ. ಯಾಕಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಏನು ಎಸೆನ್ಷಿಯಲ್ಸ್ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಆಗ್ತಿರತ್ತೆ, ಆ ಟ್ರಾನ್ಸ್ಪೋರ್ಟ್ಸು ಕೂಡ ಅದ್ರ ಮೇಲೆ ಅಡ್ಡಿ ಬಿದ್ದಂಗೆ ಆಗ್ತಿರತ್ತೆ. ಜೊತೆಗೆ ಇನ್ನೊಂದು ಏನಾದ್ರು ಮೆಡಿಕಲ್ ರಿಲೇಟೆಡ್ ಎಮರ್ಜೆನ್ಸೀಸ್ ಬಂದುಬಿಟ್ರೆ ಆ ಟೈಮಲ್ಲಿ ಅವರು ಆಕ್ಸೆಸ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿರಲ್ಲ, ಯಾಕಂತಂದರೆ ಹೈವೇನ ಬ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಥರ ನಾವು ಒಂದು ಸಿಚುವೇಷನ್ಸ್ನ ಎರಡು ಕಡೆಯಿಂದ ಅನಲೈಸ್ ಮಾಡ್ಕೊಂಡಿರ್ಬೋದು. ಈಗ ಇದಕ್ಕೆ ಸೊಲ್ಯೂಷನ್ನ ನಾವು ಯಾವ ಥರ ಪ್ರೊವೈಡ್ ಮಾಡ್ಕೋಬೋದು. ಸೊ ನೋಡಿ, ಸೊಲ್ಯೂಷನ್ ನಾವು ಯಾವ ಥರ ಪ್ರೊವೈಡ್ ಮಾಡ್ಕೋಬೇಕು ಅಂತಂದರೆ, ಸೆಕ್ಯೂರಿಟಿಗೂ ಕೂಡ ನಮಗೇನು ಥ್ರೆಟ್ ಆಗಿರ್ಬಾರ್ದು, ಸಿವಿಲಿಯನ್ಸ್ಗೂ ಕೂಡ ಏನು ಥ್ರೆಟ್ ಆಗಿರ್ಬಾರ್ದು. ಆ ಥರ ನಾವು ಯೂಸ್ ಮಾಡ್ಕೋಬೋದು ಅಂತಂದರೆ, ಫಸ್ಟ್ ಆಫ್ ಆಲ್ ನಾವು ಏರ್ಲೈನ್ಸ್ ಯೂಸ್ ಮಾಡ್ಕೋಬೋದು. ಸೊ ಏರ್ಲೈನ್ಸ್ ಯೂಸ್ ಮಾಡ್ಕೋಬೋದು. ಇವರು ಹೇಳೋ ಪ್ರಕಾರ ಏನು ಅಂತಂದರೆ, ಬರೀ ಟಾಪ್ ಅಫೀಷಿಯಲ್ಸು ಮಿಲಿಟ್ರಿಯಲ್ಲಿ ಏನಿರ್ತಾರೆ ಅವ್ರಿಗೆ ಏರ್ಲೈನ್ಸು ಫ್ರೀಯಾಗಿ ಕನೆಕ್ಟಿವಿಟಿ ಕೊಟ್ಟಿರ್ತಾರೆ. ಬಟ್ ಅದ್ರ ಬದಲು ಎಲ್ಲ CRPF ಅವ್ರಿಗೂ ಕೂಡ ಒಂದು ಏರ್ಲೈನ್ಸ್ನ ಕನೆಕ್ಟಿವಿಟಿ ಮಾಡ್ಕೊಂಡಿದ್ರೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಜನರು ನಾವು ಟ್ಯಾಕ್ಸು ಏನು ತುಂಬ್ತಾ ಇರ್ತೀವಿ, ನಮ್ಮಲ್ಲಿ ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಮಾಡಿದ್ರು ಕೂಡ ನಮಗೆ ಪರವಾಗಿಲ್ಲ. ಯಾಕಂತಂದರೆ ಇವಾಗ ಸ್ವಚ್ಛ ಭಾರತ ಸೆಸ್ಸು ಕೂಡ ತುಂಬ್ತಾ ಇರ್ತೀವಿ ನಾವು, ಜೊತೆಗೆ ಕಿಸಾನ್ಗಳಿಗೆ ಸೆಸ್ಸು ಕೂಡ ತುಂಬ್ತಾ ಇರ್ತೀವಿ. ಈ ಥರ ಎಕ್ಸ್ಟ್ರಾ ಒಂದು ಸೆಸ್ಸು ಏನೇ ಒಂದು ಪ್ರಾಡಕ್ಟ್ನ ತೊಗೊಂಡ್ರೆ 0.05% ಅಷ್ಟು ಸೆಸ್ನ ನಾವು ತುಂಬೋದಂತೂ ನಾವು ತುಂಬೇ ತುಂಬ್ತೀವಿ. ಯಾಕಂತಂದರೆ ಆರ್ಮಿ ರಿಲೇಟೆಡ್ ಸೆಸ್ ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡಿಕೊಂಡು ಅದನ್ನು ಇವರು ಟ್ರಾನ್ಸ್ಪೋರ್ಟ್ಗೆ ಯೂಸ್ ಮಾಡ್ಕೊಂಡ್ರೆ ತುಂಬ ಪಾಸಿಟಿವ್ ಆಗಿರುತ್ತೆ. ಸೊ ಏರ್ಲೈನ್ಸ್ ಯೂಸ್ ಮಾಡ್ಕೋಬೋದು ಅಥವಾ ಇವರು ಟ್ರೈನ್ಸು ಕೂಡ ಯೂಸ್ ಮಾಡ್ಕೋಬೋದು. ಸೊ ಸಪ್ರೇಟಾಗಿ ಟ್ರೈನ್ಸು ಕೂಡ ಯೂಸ್ ಮಾಡ್ಕೊಂಡಿದ್ರೆ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಟ್ರ್ಯಾಕ್ಸ್ ರಿಲೇಟೆಡು ಸೆಕ್ಯೂರಿಟಿನ ಪ್ರೊವೈಡ್ ಮಾಡ್ಕೋಬೇಕಾಗಿರುತ್ತೆ. ಅದರಿಂದ ಸಿವಿಲಿಯನ್ಸ್ಗೇನು ಅಷ್ಟೊಂದು ಹರ್ಟ್ ಆಗ್ತಾರಲ್ಲ. ಸೊ ಎಲ್ಲೆಲ್ಲಿ ಪಾಸ್ ಆಗ್ತಾಯಿರ್ತಾರೆ ಅಲ್ಲಲ್ಲಿ ನಾವು ಸೆಕ್ಯೂರಿಟಿನ ಪ್ರೊವೈಡ್ ಮಾಡ್ಕೊಂಡಿರ್ಬೋದು. ಸೆಕೆಂಡು ನಾವೇನು ನೋಡ್ಕೋಬೋದು ಅಂತಂದರೆ, ಅಕಸ್ಮಾತ್ ಈ ಥರ ಟ್ರಕ್ಗಳಲ್ಲೇ ನಾವು ಕಾನ್ವೈನ ಪಾಸ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡ್ಕೋಬೋದು. ಈ ಥರ ಟ್ರಕ್ಗಳಲ್ಲೇ ನಾವು ಕಾನ್ವೈನ ಪಾಸ್ ಮಾಡ್ಕೋಬೇಕು ಅನ್ನೋ ಸಿಚುವೇಶನ್ ಬಂದರೂ ಕೂಡ ರಾತ್ರಿ ಹೊತ್ತು ನೈಟ್ ಟೈಮು ನಾವು ಈ ಥರ ಅಲೋಕೇಶನ್ ಮಾಡ್ಕೊಂಡಿರ್ಬೋದು. ನೈಟ್ ಟೈಮ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ಆ ಟೈಮಲ್ಲಿ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ಕೊಳ್ಳೋದ್ರಿಂದ ಜನರಿಗೂ ಕೂಡ ಆಗುವಂಥದ್ದು ಟ್ರಬಲು ಅಷ್ಟೊಂದು ಜಾಸ್ತಿ ರೀತಿಯಲ್ಲಿ ಆಗಲ್ಲ, ಸ್ವಲ್ಪ ಕಮ್ಮಿ ರೀತಿಯಲ್ಲಿ ಆಗ್ತಾಯಿರತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಆಲ್ಮೋಸ್ಟ್ ಒಂದು ನ್ಯೂಟ್ರಲ್ ವ್ಯೂವು ನಾವು ಇದರಲ್ಲಿ ತರಿಸ್ಕೊಂಡು ಇಟ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೋದು. ಈ ಥರ ಆನ್ಸರ್ ರೈಟಿಂಗಲ್ಲಿ ಕೇಳಿದ್ರೆ ನೀವು ಈ ಥರ ಅನಲೈಸ್ ಮಾಡ್ಕೊಳ್ಳೋಂಥದ್ದು ನಿಮಗೇನಾದ್ರು ಕರೆಕ್ಟ್ ಅನಿಸಿದಿದ್ರೆ ನೀವು ಕೂಡ ಈ ಥರ ಒಂದು ಅನಾಲಿಸಿಸ್ನ ಬರ್ಕೊಂಡು ಇಟ್ಕೊಂಡಿರಿ. ಸೊ ಈ ಥರದೊಂದು ಇದು ಆರ್ಟಿಕಲ್ ಕೊಟ್ಟಿದ್ರು, ಅದನ್ನು ನಾವು ಕಂಪ್ಲೀಟಾಗಿ ಅನಲೈಸ್ ಮಾಡ್ಕೊಂಡಿದ್ದೀವಿ ಇವಾಗ. ನೆಕ್ಸ್ಟು ಸೆಕ್ಸ್ ಎಜುಕೇಷನ್ ರಿಲೇಟೆಡ್ ಒಂದು ಟಾಪಿಕ್ನ ಮೆನ್ಷನ್ ಮಾಡಿದ್ರು, ಅದನ್ನು ಕೂಡ ನಾವು ಇಲ್ಲಿ ಡಿಸ್ಕಸ್ ಮಾಡ್ಕೊಂಡಿರೋಣ. ಇದು ನೋಡಿ, ನಮಗೆ ಎಜುಕೇಷನ್ ರಿಲೇಟೆಡ್ ಅಥವಾ ಸೊಸೈಟಿ ರಿಲೇಟೆಡ್ ಟಾಪಿಕಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೆಕ್ಸ್ ಎಜುಕೇಷನ್ನ ಮಕ್ಕಳಿಗೆ ನಾವು ಪ್ರೊವೈಡ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ನಾವು ತಿಳ್ಕೋಬೇಕು ಅಂತಂದರೆ, ಇಲ್ಲಿ ನೋಡಿ ಸೆಕ್ಸ್ ಎಜುಕೇಷನ್ನು ಏನು ಹೇಳ್ತಿದ್ದಾರೆ ಅಂತಂದರೆ, ಹೆಲ್ಪ್ಡ್ ಟೀನೇಜರ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಶಿ ವಾಸ್ ಅಬ್ಯೂಸ್ಡ್. ಅಂತಂದರೆ ಈ ಟೈಮಲ್ಲಿ ಎಜುಕೇಷನ್ ಪ್ರೊವೈಡ್ ಮಾಡಿರೋದ್ರಿಂದ ಟೀನೇಜರಿಗೆ ಅವ್ರಿಗೆ ಮುಂಚೆನೇ ಅಬ್ಯೂಸ್ ಮಾಡಿದರು, ಫಿಸಿಕಲಿ ಅಬ್ಯೂಸ್ ಮಾಡಿದರು ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಸೆಕ್ಷುವಲ್ ಎಜುಕೇಷನ್ನು ಸ್ಕೂಲಲ್ಲಿ ಕೊಟ್ಟಿರೋದ್ರಿಂದ ಅದೊಂಥರ 13 ಹುಡುಗಿಗೆ ಹೆಲ್ಪ್ ಮಾಡಿದೆ ಅಂತೆ. ಅವರ ತಂದೆನೇ ಮಿಸ್ಬಿಹೇವ್ ಮಾಡ್ತಾಯಿದ್ರು ಅವ್ರ ಜೊತೆಗೆ ಅಂತ ಹೇಳ್ಬಿಟ್ಟು, ಅವ್ರು ಇವಾಗ 21 ಆಗಿರ್ಬೇಕಾದ್ರೆ ಅವರೊಂಥರ ಅದ್ರ ಮೇಲೆ ಸೀರಿಯಸ್ ವ್ಯೂನ ತೊಗೊಂಡಿದೆ. ಸೊ ಇಷ್ಟು ಕರೆಂಟ್ ಅಫೇರ್ಸಲ್ಲಿ ಇದ್ದಿರುವಂಥದ್ದು. ಸೊ ಈ ಕೇಸ್ನ ನಾವು ಕಂಪ್ಲೀಟಾಗಿ ಅನಲೈಸ್ ಮಾಡಿಕೊಂಡ್ರೆ ನಮ್ಗೇನು ಗೊತ್ತಾಗುತ್ತೆ ಅಂತಂದರೆ, ಡೆಲ್ಲಿ ಹೈಕೋರ್ಟ್ ಹತ್ರ ಈ ಟೈಮಲ್ಲಿ ಈ ಕೇಸ್ ಹೋಗಿದೆ.
ಬಟ್ ಮುಂಚೆ ಈ ಕೇಸು ಟ್ರಯಲ್ ಕೋರ್ಟಲ್ಲಿ ಬಂದಾಗ, ಸೊ ಟ್ರಯಲ್ ಕೋರ್ಟ್ ಏನು ಮಾಡ್ಕೊಬಿಟ್ಟಿತ್ತು ಅಂತಂದರೆ, ಟ್ರಯಲ್ ಕೋರ್ಟು ಆ ಫಾದರ್ನೇ ಒಂಥರ ಕ್ರಿಮಿನಲ್ ಅಂತ ಹೇಳ್ಬಿಟ್ಟು ಅವ್ರನ್ನ ವರ್ಡಿಕ್ಟು ಕೊಟ್ಬಿಟ್ಟಿತ್ತು. ಸೊ ಫಾದರ್ನೇ ಕ್ರಿಮಿನಲ್ ಅಂತ ಹೇಳ್ಬಿಟ್ಟು ವರ್ಡಿಕ್ಟ್ನ ಕೊಟ್ಟು ಅವ್ರನ್ನ ಅಕ್ವಿಟ್ ಮಾಡ್ಕೊಂಬಿಟ್ಟಿತ್ತು ಅಂತಂದರೆ, ಅವ್ರು ಮಾಡಿರೋವಂಥದ್ದು ಕ್ರೈಮ್ ಅಂತ ಹೇಳ್ಬಿಟ್ಟು ವರ್ಡಿಕ್ಟು ಕೊಟ್ಬಿಟ್ಟಿತ್ತು. ಬಟ್ ಈ ಕೇಸು ಡೆಲ್ಲಿ ಹೈಕೋರ್ಟಿಗೆ ಬಂದಾಗ, ಸೊ ಡೆಲ್ಲಿ ಹೈಕೋರ್ಟ್ ಏನು ಮಾಡ್ತು ಅಂತಂದರೆ, ಈ ಸಿಚುವೇಶನ್ ಅವರು ಕೊಟ್ಟಿರೋಂಥ ವರ್ಡಿಕ್ಟನ್ನ ಉಲ್ಟಾ ಮಾಡಿಬಿಡ್ತು ಅಥವಾ ಅದನ್ನು ಕ್ವಾಶ್ ಮಾಡ್ಕೊಂಬಿಟ್ಟಿತ್ತು. ಫಾದರು ಇಲ್ಲಿ ಕನ್ವಿಕ್ಟು ಇಲ್ಲಿ ಅಕ್ವಿಕ್ಟ್ ಮಾಡೋವಂಥದ್ದು ತಪ್ಪು ಅಂತ ಹೇಳ್ಬಿಟ್ಟು ಹೇಳಿತ್ತು. ಯಾಕೆ ಅಂತಂದರೆ, ಇಲ್ಲಿ ಇವರು ಟೀನೇಜರ್ ಇವರು ಏನು ಹೇಳ್ತಾ ಇದ್ರಲ್ಲ, ಇವ್ರು ಹೇಳೋ ಪ್ರಕಾರ 2004-2005 ನಿಯರ್ಲಿ 2011 ಕೂಡ ಅವ್ರನ್ನ ಫಿಸಿಕಲಿ ಅಬ್ಯೂಸ್ ಮಾಡ್ತಾಯಿದ್ರು ಅವರ ತಂದೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾಯಿದ್ದಾರೆ. ಬಟ್ ಡೆಲ್ಲಿ ಹೈಕೋರ್ಟ್ ಏನು ಅಬ್ಸರ್ವ್ ಮಾಡ್ಕೊತು ಅಂತಂದರೆ, ಈ ತಂದೆ ಮುಂಚೆನೇ ಬ್ಲೈಂಡ್ ಆಗಿದ್ದಾರೆ ಅಂತ. ಸೊ ಅವ್ರಿಗೆ ಕಣ್ಣಿಲ್ಲ. ಅದರ ಜೊತೆಗೆ 2004 ಅವರು ಸಪ್ರೇಟಾಗಿ ಉಳ್ಕೊತಾಯಿದ್ದಾರೆ, ಸಪ್ರೇಟಾಗಿ ಬೇರೆ ಲೊಕೇಶನಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ಟೈಮಲ್ಲಿ ಇವರು ಹೇಳ್ತಿರೋವಂಥದ್ದು ಏನು, ಇವ್ರನ್ನ ಮೊಲೆಸ್ಟ್ ಮಾಡಿದ್ದಾರೆ ಅಥವಾ ಇವರಿಗೆ ಫಿಸಿಕಲಿ ಅಬ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾಯಿದ್ದಾರೆ, ಅದು ಉಲ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಡೆಲ್ಲಿ ಹೈಕೋರ್ಟ್ ಹೇಳಿದೆ. ಸೊ ಇದನ್ನು ನೀವು ಸೆಕ್ಷುವಲ್ ಎಜುಕೇಷನ್ ಅಥವಾ ಸೆಕ್ಸ್ ಎಜುಕೇಷನ್ ಸ್ಕೂಲಲ್ಲಿ ಕೊಡಬೇಕು ಕೊಡಬಾರ್ದು ಅನ್ನೋದು ಟಾಪಿಕ್ ಏನಾದರೂ ಕೇಳಿದಿದ್ರೆ ಅದರಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಂಡಿರ್ಬೋದು. ಇವಾಗ ಏಪ್ರಿಲಲ್ಲಿ 11th ಎಲೆಕ್ಷನ್ ಸ್ಟಾರ್ಟ್ ಆಗೋದ್ರಿಂದ, ಸೊ ಕಂಪ್ಲೀಟ್ ಪೇಪರ್ ಆಲ್ಮೋಸ್ಟು ತುಂಬ ಪೋರ್ಷನ್ ಬಂದುಬಿಟ್ಟು ನಮಗೆ ಬರೀ ಎಲೆಕ್ಷನ್ ರಿಲೇಟೆಡ್ಡು ಕ್ಯಾಂಡಿಡೇಟ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ನು ನಮ್ಗೆ ಕೊಟ್ಟಿರ್ತಾರೆ. ಸೊ ಅದು ನಮಗೆ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಆಗಲ್ಲ. ಸೊ ಆ ಪರ್ಸ್ಪೆಕ್ಟಿವಿಂದ ನಾವು ನೋಡ್ಕೋಬೇಕು ಅಂತಂದರೆ, ಜಸ್ಟ್ ನಾವು ಫಿಲ್ಟರ್ ಮಾಡಿಕೊಂಡು ನಮಗೆ ಎಕ್ಸಾಮ್ಗೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾವು ಡಿಸ್ಕಸ್ ಮಾಡ್ಕೊಂಡಿರೋಣ. ಸೊ ಇವಾಗ ನಾವು EVM ರಿಲೇಟೆಡ್ ಒಂದು ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ಕೊಳೋಣ. ಸೊ ನೋಡಿ, ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಇದು ನೋಡಿ ಮೆಷಿನ್ ನೋಡ್ಕೋಬೇಕು ಅಂತಂದರೆ, ಇಲ್ಲಿ ನೋಡಿ ಇದು VVPAT ಆಗಿರುತ್ತೆ. ಸೊ ನೆಕ್ಸ್ಟು ಈ VVPAT ಪಕ್ಕದಲ್ಲಿ ಈ ಬ್ಯಾಲೆಟ್ ಮಷಿನ್ ಏನಿರುತ್ತಲ್ಲ, ಇದರಲ್ಲಿ ಎಷ್ಟು ಕ್ಯಾಂಡಿಡೇಟ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೋಬೇಕು. ಸೊ ನಾವು ನೋಡಿಕೊಂಡ್ರೆ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕ್ಯಾಂಡಿಡೇಟ್ಸ್ ಇರ್ತಾರೆ ಒಂದು ಬೋರ್ಡಲ್ಲಿ ಅಂತಂದರೆ, 16 ಕ್ಯಾಂಡಿಡೇಟ್ಸಿನ ನಾವು ಎಲೆಕ್ಷನ್ನು ಮಾಡಿಕೊಂಡಿರ್ಬೋದು. ಸೊ 16 ಕ್ಯಾಂಡಿಡೇಟ್ಸ್ನ ನಾವು ಇನ್ಕ್ಲೂಡ್ ಮಾಡ್ಕೊಂಡಿರ್ಬೋದು ಈ ಥರ ಒಂದು ಸಿಸ್ಟಮಲ್ಲಿ. ರೂಲ್ಸ್ ಏನು ಹೇಳುತ್ತೆ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡ್ಕೊತಾರೆ ಅಂತಂದರೆ, ಮ್ಯಾಕ್ಸಿಮಮ್ಮು ಒಂದು ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಅಥವಾ ಒಂದು ಕಡೆ ಒಂದು ಬೂತಲ್ಲಿ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ, ಇವಾಗ ಇದು ಈ ಥರದ್ದು EVM 4 ಯೂಸ್ ಮಾಡ್ಕೊತಾರೆ, ಮ್ಯಾಕ್ಸಿಮಮ್ 4. ಸೊ ಟೋಟಲಾಗಿ ಎಷ್ಟು ಕ್ಯಾಂಡಿಡೇಟ್ಸ್ ಆಗೋಗ್ಬಿಡ್ತಾರೆ, 64 ಕ್ಯಾಂಡಿಡೇಟ್ಸ್ ಆಗೋಗ್ಬಿಟ್ಟಿರ್ತಾರೆ. ಸೊ ಮ್ಯಾಕ್ಸಿಮಮ್ ನಾವು EVM ಯೂಸ್ ಮಾಡ್ಕೋಬೇಕು ಅಂತಂದರೆ ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ಸು 64 ಇರಬೇಕು. ಸೊ ಫಸ್ಟ್ ಒಂದು ಪಾರ್ಟಿ, ಸೆಕೆಂಡ್ ಒಂದು ಪಾರ್ಟಿ, ಆ ಥರ 64 ಬೇರೆ ಬೇರೆ ಪಾರ್ಟೀಸ್ ಆಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ಸ್ ಆಗಿರ್ಬೋದು ಅವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೊಂಡಿರ್ಬೋದು. ಇವಾಗ 64 ಮೇಲ್ಗಡೆ ಏನಾದರೂ ಕ್ಯಾಂಡಿಡೇಟ್ಸ್ ಇದ್ದರೆ ಆ ಟೈಮಲ್ಲಿ ಏನು ಮಾಡ್ಕೋಬೇಕಾಗತ್ತೆ, ಅದೇ ಥರದ್ದು ನಾವು ನೋಡ್ಕೋಬೇಕು ಅಂತಂದರೆ ನಿಜಾಮುದ್ದೀನ್ ಕಾನ್ಸ್ಟಿಟ್ಯುಯೆನ್ಸಿ. ಸೊ ನಿಜಾಮುದ್ದೀನ್ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ, ನಿಯರ್ಲಿ ಅಲ್ಲಿ 185 ಕ್ಯಾಂಡಿಡೇಟ್ಸ್ಗಳಿದ್ದಾರೆ. ಸೊ 180 ಮೇಲೆ ಅಲ್ಲಿ ಕ್ಯಾಂಡಿಡೇಟ್ಸ್ ಇದ್ದಾರೆ. ಅದಕ್ಕೋಸ್ಕರ ಏನು ಮಾಡ್ತಿದ್ರು ಅಂತಂದರೆ, ಮುಂಚೆಯಿಂದನೂ ಕೂಡ ಈ ನಿಜಾಮುದ್ದೀನ್ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ 185 ಕ್ಯಾಂಡಿಡೇಟ್ಸ್ ಇರೋದ್ರಿಂದ ಎಷ್ಟಂತ ಇವರ ಈ ಥರ ಮಷಿನ್ ಯೂಸ್ ಮಾಡ್ಕೊಳೋಕ್ಕಾಗತ್ತೆ, ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳೋಕ್ಕಂಥದ್ದೇ 4 ಅಲ್ವಾ. ಅದಕ್ಕೋಸ್ಕರ ಏನು ಮಾಡ್ತಿದ್ರು ಅಂತಂದರೆ, ಸ್ಪೆಷಲಿ ಬರೀ ಈ ಝೋನ್ ಈ ಕಾನ್ಸ್ಟಿಟ್ಯುಯೆನ್ಸಿಗೋಸ್ಕರ ಬ್ಯಾಲೆಟ್ ಪೇಪರ್ನ ಇವರು ಯೂಸ್ ಮಾಡ್ಕೊತಾಯಿದ್ರು. ಅದನ್ನು ನಾವು ಸಪ್ರೇಟ್ ಎಡಿಟೋರಿಯಲ್ ಪೋರ್ಷನ್ನ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿರ್ತೀನಿ, ಅದರಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳೋಣ. ಸೊ ಇವಾಗ ನಿಮಗೆ ಇದು 16 ಮತ್ತು 64 ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಫ್ಯಾಕ್ಚುಲಿ ಇವಾಗ ಕರ್ನಾಟಕದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ, ಬೆಳಗಾವಿ ಇಲ್ಲಿ ಈ ಕಾನ್ಸ್ಟಿಟ್ಯುಯೆನ್ಸೀಸಲ್ಲಿ ಇರೋವಂಥದ್ದಷ್ಟೇ ನಮಗೆ ಹೈಯೆಸ್ಟು ಕ್ಯಾಂಡಿಡೇಟ್ಸ್ ನಿಂತ್ಕೊಂಡಿರೋವಂಥದ್ದು. ಸೊ ಟೋಟಲಾಗಿ ಇಲ್ಲಿ ಕ್ಯಾಂಡಿಡೇಟ್ಸು ಆಲ್ಮೋಸ್ಟ್ ಒಂದು 57 ಕ್ಯಾಂಡಿಡೇಟ್ಸ್ ನಿಂತ್ಕೊಂಡಿದ್ದಾರಂತೆ. ಸೊ ಯಾವ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ನಾವು ಹೈಯೆಸ್ಟ್ ನಂಬರು ಮ್ಯಾಕ್ಸಿಮಮ್ EVMs ಅಥವಾ ಬ್ಯಾಲೆಟ್ ಯೂನಿಟ್ಸ್ ಯೂಸ್ ಮಾಡ್ಕೊತೀವಿ ಅಂತಂದರೆ, ಈ ಬೆಳಗಾಂ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಅಷ್ಟೇ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಸೊ ಟೋಟಲಾಗಿ 4 ಬ್ಯಾಲೆಟ್ ಯೂನಿಟ್ಸ್ನ ಯೂಸ್ ಮಾಡ್ಕೊಂಡಿರ್ತೀವಿ. ಸೊ 4 ಬ್ಯಾಲೆಟ್ ಯೂನಿಟ್ಸ್ ಅಂತಂದರೆ ಇಲ್ಲಿ ನಮಗೆ ಬೇರೆ ಬೇರೆ VVPAT ಕೂಡ ಯೂಸ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಅಷ್ಟೇ VVPAT ಕೂಡ ಇರಬೇಕಾಗುತ್ತೆ ವೆರಿಫಿಕೇಷನ್ಗೋಸ್ಕರ. ಸೊ ಟೋಟಲಾಗಿ ಕರ್ನಾಟಕದಲ್ಲಿರುವಂಥದ್ದು 28 ಲೋಕಸಭಾ ಸೀಟು, ಟೋಟಲಾಗಿ ಕ್ಯಾಂಡಿಡೇಟ್ಸ್ ಇರುವಂಥವ್ರು ಅದಕ್ಕೆ 478 ಕ್ಯಾಂಡಿಡೇಟ್ಸು ಕೂಡ ಇದ್ದಾರೆ. ಇದು ಫ್ಯಾಕ್ಚುಯಲ್ ಡೇಟಾ, ಇಷ್ಟು ನೆನ್ಪಿಟ್ಕೊಂಡಿರಿ. EVM ಬಗ್ಗೆ ಕೊಟ್ಟಿರೋವಂಥದ್ದು ಇನ್ಫಾರ್ಮೇಷನ್ನ ನೀವು ಮರೆಕೋಗ್ಬೇಡಿ, ಅದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ನೆಕ್ಸ್ಟು ನಾವು ಯೂನಿವರ್ಸಿಟಿ ರ್ಯಾಂಕಿಂಗ್ ಮೇಲೆ ಒಂದು ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ಕೊಳೋಣ. ಅದೇನು ಅಂತಂದರೆ ರ್ಯಾಂಕಿಂಗು, NIRF ರ್ಯಾಂಕಿಂಗ್ ಅಂತ. NIRF ಅಂತಂದರೆ ಏನು, ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್.
ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ. ಯಾರು ರಿಲೀಸ್ ಮಾಡುವಂಥದ್ದು ಇದನ್ನು ಅಂತಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಆಫ್ ಆ್ಯಂಡ್ ಡೆವಲಪ್ಮೆಂಟ್ ರಿಲೀಸ್ ಮಾಡುತ್ತೆ. ಒಂದು ಏನು ನೆನಪಿಟ್ಕೊಂಡಿರ್ಬೇಕು ಅಂತಂದರೆ, ನಮಗೆ ಇಂಟರ್ನ್ಯಾಷನಲ್ ರ್ಯಾಂಕಿಂಗ್ಸು ಕೂಡ ಬಿಟ್ಟಿರ್ತಾರೆ. ಅಂತಂದರೆ ಇಡೀ ವರ್ಲ್ಡಲ್ಲಿ ನಾವು ಕಂಪೇರ್ ಮಾಡಿದ್ರೆ ಯಾವ ಯೂನಿವರ್ಸಿಟಿ ಚೆನ್ನಾಗಿದೆ ಆ ಥರ ಯೂನಿವರ್ಸಿಟಿನ ನಾವು ನೋಡಿಕೊಂಡ್ರೆ, ಅದರಲ್ಲಿ ಇಂಡಿಯಾದಲ್ಲಿ ಇರುವಂಥ ಯೂನಿವರ್ಸಿಟಿಯಲ್ಲಿ ಟಾಪ್ ಇರುವಂಥದ್ದು IISc ಬೆಂಗಳೂರು, ನೆಕ್ಸ್ಟು ಬರುವಂಥದ್ದು ನಮಗೆ IIT ಬಾಂಬೆ ಬಂದಿರುತ್ತೆ, ಅದಾದಮೇಲೆ ಬೇರೆ ಇನ್ಸ್ಟಿಟ್ಯೂಟ್ಸು ಕೂಡ ನಮಗೆ ಬಂದಿರುತ್ತೆ. ಬಟ್ ಇಂಡಿಯನ್ ಯೂನಿವರ್ಸಿಟಿ ಇಂಟರ್ನ್ಯಾಷನಲಿ ನಾವು ಕನ್ಸಿಡರ್ ಮಾಡ್ಕೋಬೇಕು ಅಂತಂದರೆ ಅದರಲ್ಲಿ ಟಾಪ್ ಪೊಸಿಷನಲ್ಲಿ IISc ಬೆಂಗಳೂರಿದೆ. ಇದನ್ನು ನಾವು ಮುಂಚೆ ನೋಡ್ಕೊಂಡಿದ್ದೀವಿ. ಇವಾಗ ನಾವು ಕನ್ಸಿಡರ್ ಮಾಡ್ಕೋಬೇಕು ಇದು NIRF ರ್ಯಾಂಕಿಂಗ್ ಅಂತಂದರೆ, ಮ್ಯಾನೇಜ್ಮೆಂಟಿನ ಕ್ಯಾಟಗರಿಯಲ್ಲಿ IIM ಬೆಂಗಳೂರು ಟಾಪ್ ಮಾಡ್ಕೊಂಡಿದೆ. ಮ್ಯಾನೇಜ್ಮೆಂಟ್ ಕ್ಯಾಟಗರಿಯಲ್ಲಿ ಯಾವ ಟಾಪ್ ಇದೆ ಅಂತಂದರೆ IIM ಬೆಂಗಳೂರು. ನೆಕ್ಸ್ಟು ಲಾ ಕ್ಯಾಟಗರಿಯಲ್ಲಿ ಯಾವುದು ಟಾಪ್ ಇದೆ ಅಂತಂದರೆ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಬೆಂಗಳೂರು, NLSIU. ಸೊ ಇದು ಲಾ ಅಂಡರಲ್ಲಿ ಟಾಪ್ ಇದೆ. ಸೊ ಓವರಾಲ್ ಆಗಿ ಟಾಪ್ ಇರುವಂಥದ್ದು, ಸೊ ಎಲ್ಲ ಕಡೆಯಿಂದನೂ ಕೂಡ ಟಾಪು, ಎಲ್ಲ ಫೀಲ್ಡಲ್ಲೂ ಕೂಡ ಟಾಪ್ ಇರುವಂಥದ್ದು ಆ್ಯಾವ್ರೇಜ್ನ ನಾವು ತೊಗೊಂಡ್ರೆ ಅದರಲ್ಲಿ ನಮಗೆ IIT ಮದ್ರಾಸ್ ಟಾಪ್ ಮಾಡ್ಕೊಂಡಿರುತ್ತೆ. ಸೊ ನಿಮಗೇನಾದರೂ NIRF ರ್ಯಾಂಕಿಂಗಲ್ಲಿ ಟಾಪ್ ಮಾಡಿರುವಂಥದ್ದು ಯೂನಿವರ್ಸಿಟಿ ಅಂತ ಕೇಳಿದ್ರೆ ಆನ್ಸರ್ ಯಾವುದಾಗತ್ತೆ ಅಂತಂದರೆ IIT ಮದ್ರಾಸ್. ಸೊ ಸ್ಪೆಸಿಫಿಕಲಾಗಿ ನಿಮಗೆ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ರೆ IIM ಬೆಂಗಳೂರು ಆಗುತ್ತೆ, ಅಥವಾ ನಿಮಗೆ ಸ್ಪೆಸಿಫಿಕ್ಕಾಗಿ ಲಾ ಕ್ಯಾಟಗರಿಯಲ್ಲಿ ಅಂತ ಕೇಳಿದ್ರೆ NLSIU ಆಗುತ್ತೆ, ಅಥವಾ ಸ್ಪೆಸಿಫಿಕ್ಕಾಗಿ ಯೂನಿವರ್ಸಿಟಿ ಕ್ಯಾಟಗರಿ ಅಂತ ಕೇಳಿದ್ರೆ IISc ಬೆಂಗಳೂರು ಆಗಿರುತ್ತೆ. ಸೊ ಇದು ನೋಡಿ, ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ಥರ ರ್ಯಾಂಕಿಂಗ್ ಇರುತ್ತೆ. ಇದನ್ನು ಕ್ವೆಶನ್ ಯಾವ ಥರ ಕೇಳ್ತಾರೆ ಆ ಥರ ನೀವು ಆನ್ಸರ್ ಮಾಡ್ಕೊಂಡಿರಿ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ರ್ಯಾಂಕಿಂಗ್ ಕೊಡೋಕ್ಕೆ 5 ಕ್ರೈಟೀರಿಯಾ ಇವರು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಒಂದು, ಟೀಚಿಂಗ್ ಸ್ಟ್ಯಾಂಡರ್ಡ್ಸ್ ಯಾವ ಥರ ಇದೆ, ಲರ್ನಿಂಗು ಮತ್ತು ರಿಸೋರ್ಸ್ ಯಾವ ಥರ ಅವೈಲೇಬಲ್ ಇದೆ, ಅದಾದಮೇಲೆ ರಿಸರ್ಚ್ ಮತ್ತು ಪ್ರೊಫೆಷನಲ್ ಪ್ರಾಕ್ಟೀಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಗ್ರ್ಯಾಜುಯೇಷನ್ ಔಟ್ಕಮ್ಸ್ ಯಾವ ಥರ ಇದೆ, ಅದಾದಮೇಲೆ ಔಟ್ರೀಚು, ಇನ್ಕ್ಲೂಸಿವಿಟಿ ಮತ್ತು ಪರ್ಸೆಪ್ಷನ್ ಯಾವ ಥರ ಇದೆ ಯೂನಿವರ್ಸಿಟಿದು ಅಂತೇಳ್ಬಿಟ್ಟು ಕಂಪೇರ್ ಮಾಡಿಕೊಂಡು ರ್ಯಾಂಕಿಂಗ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ NIRF ರ್ಯಾಂಕಿಂಗು ಕೊಡೋವಂಥದ್ದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟು, ಯಾವ್ಯಾವ ಕ್ಯಾಟಗರಿಯಲ್ಲಿ ಯಾರ್ಯಾರು ಟಾಪ್ ಮಾಡ್ಕೊಂಡಿದ್ದಾರೆ ಒಂದ್ಸರಿ ನೋಡ್ಕೊಂಡಿರಿ. ನೆಕ್ಸ್ಟು ಕೂಡ ನಾವು ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ಕೊಳೋಣ. ಸೊ ಪ್ಲ್ಯಾಂಟ್ ಟ್ರೀಸ್ ಟು ಗೆಟ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಸೊ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂತ ಏನು ಇಶ್ಯೂ ಮಾಡ್ಕೊಂಡಿರ್ತಾರೆ ನಮಗೆ ಗೌರ್ಮೆಂಟಿಂದ, ಆ ಆಕ್ಯುಪೆನ್ಸಿ ಸರ್ಟಿಫಿಕೇಟು ನಮ್ಮ ಮನೆಗೆ ಏನಾದರೂ ಸಿಗಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಕಂಡೀಷನ್ನು ಕೂಡ ಇಟ್ಟಿದ್ದಾರೆ ಇವರು. ಸೊ ಆ ಡ್ರಾಫ್ಟಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಸೊ ಡ್ರಾಫ್ಟಲ್ಲಿ ನಾವೇನಾದ್ರು ಜನ್ರಲ್ ಆಗಿ ನೋಡ್ಕೋಬೇಕು ಅಂತಂದರೆ, ನಾವೇನಾದ್ರು ಮರನ ನೆಟ್ಟಿದ್ರೆ ಮಾತ್ರ ನಮಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಸ್ ಇಶ್ಯೂ ಮಾಡ್ತಾರೆ ಅಂತ. ಸೊ ಅದನ್ನು ಬೇರೆ ಬೇರೆ ಫೀಲ್ಡಿಗೆ ಯಾವ್ಯಾವ ಥರ ಇದನ್ನು ಗ್ರೋತ್ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಎಕ್ಸಾಂಪಲ್, ನಾವು ಅಪಾರ್ಟ್ಮೆಂಟ್ಸ್ಗಳನ್ನ ನೋಡ್ಕೊಂಡಿದ್ರೆ ಅದಕ್ಕೆ ಬೇರೆ ಥರ ಕಂಡೀಷನ್ಸ್ ಇಟ್ಟಿರ್ತಾರೆ, ಅಥವಾ ನಾರ್ಮಲು ಮನೆಗಳನ್ನ ನಾವು ನೋಡ್ಕೊಂಡಿದ್ರೆ ಆ ಸೈಜ್ ಪ್ರಕಾರ ಕಂಡೀಷನ್ಸ್ನ ಇಟ್ಟಿರ್ತಾರೆ. ಸೊ ಇದೊಂದು ಡ್ರಾಫ್ಟ್ ರೆಗ್ಯುಲೇಷನ್ ಇಶ್ಯೂ ಮಾಡ್ಕೊಂಡಿರೋಂಥದ್ದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ UDD ಇದು ಡ್ರಾಫ್ಟ್ ರೆಗ್ಯುಲೇಷನ್ನ ಇಶ್ಯೂ ಮಾಡ್ಕೊಂಡಿದೆ. ಇದನ್ನು ಅಮೆಂಡ್ ಮಾಡ್ತಾ ಇದೆ ಅವರು ಝೋನಲ್ ರೆಗ್ಯುಲೇಷನ್ ಪ್ರಕಾರ ಬೆಂಗಳೂರಿಗೆ ರಿವೈಸ್ಡ್ ಮಾಸ್ಟರ್ ಪ್ಲ್ಯಾನ್ 2015 ಅಂತ. ಸೊ ಅದಕ್ಕೆ ಹೊಸ ಪ್ಲ್ಯಾನ್ ಏನು ಹೇಳುತ್ತೆ ಅಂತಂದರೆ 240 square meters, ಸಾರಿ ಇದು ಕಿಲೋಮೀಟರ್ ಅಲ್ಲ ಮೀಟರ್ ಇರಬೇಕು. ಸೊ 240 square meters ಫ್ಲೋರ್ ಏರಿಯಾ ರೇಷ್ಯೋ ಅಥವಾ FAR ಇದ್ದಿದ್ದರೆ ಅದರಲ್ಲಿ ಅಟ್ಲೀಸ್ಟು ಒಂದು ಮರನ ಅವರು ನೆಟ್ಕೊಂಡಿರಬೇಕು. ಸೊ 240 square meters ಅಷ್ಟು ಫ್ಲೋರ್ ಏರಿಯಾ ರೇಷ್ಯೋ ಏನಾದರೂ ಇದ್ದರೆ ಆ ಪ್ಲ್ಯಾನಲ್ಲಿ ಒಂದು ಮರ ಅವರು ನೆಟ್ಟಿರಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ. ಸೊ ಅಕಸ್ಮಾತ್ ಈ ಥರ ಅವರೇನಾದ್ರು ಟ್ರೀನ ಪ್ಲ್ಯಾಂಟ್ ಮಾಡಿರಲಿಲ್ಲ ಅಂತಂದರೆ ಅವ್ರಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟು ಇಶ್ಯೂ ಮಾಡ್ಕೊಂಡಿರಲ್ಲ. ಸೊ ಈ ಥರ ಪ್ಲ್ಯಾಂಟ್ ಮಾಡಿದಾರೋ ಮಾಡ್ಕೊಂಡಿಲ್ವೋ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಕ್ಕೆ ಅಥಾರಿಟೀಸ್ನು ಕೂಡ ಕಳಿಸಿರ್ತಾರೆ ಅವರು. ಅಂತಂದರೆ ಅವ್ರು ವೆರಿಫೈ ಮಾಡ್ಕೊಂಡಿರ್ತಾರೆ, ಅಥಾರಿಟೀಸ್ ಶಾಲ್ ಎನ್ಶೋರ್ ದಟ್ ದ ಟ್ರೀಸ್ ಆರ್ ಅಟ್ ಲೀಸ್ಟ್ 2 centimeters ಇನ್ ಹೈಟ್. ಸೊ ನೀವೇನು ಟ್ರೀ ಪ್ಲ್ಯಾಂಟ್ ಮಾಡಿದ್ದೀರ ಅಂತ ಹೇಳಿದ ತಕ್ಷಣ ಇಲ್ಲ ನಾನಿಲ್ಲಿ ಟ್ರೀ ಪ್ಲ್ಯಾಂಟ್ ಮಾಡಿದ್ದೀನಿ ಅದನ್ನು ಬೆಳಿಬೇಕು ಅಂತ ಹೇಳೋಂಗಿಲ್ಲ, ಅಟ್ಲೀಸ್ಟ್ ಅದು 2 centimeters ಅಷ್ಟು ಹೈಟಲ್ಲಿ ಬೆಳೆದಿರಬೇಕು. ಅಂತಂದರೆ ಅದು ಬೆಳೆದಿದೆ ಅಂತ ಹೇಳ್ಬಿಟ್ಟು ಅವರು ಇನ್ಶೋರ್ ಮಾಡ್ಕೊಂಡ್ಮೇಲೆ ಅಷ್ಟೇ ಅವರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ನ ಕೊಡ್ತಾರೆ. ಸೊ ನೆಕ್ಸ್ಟು ಟ್ರೀಸ್ ಎಲ್ಲಿ ಪ್ಲ್ಯಾಂಟ್ ಮಾಡಬೇಕು ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಇವರು. ಅಂತಂದರೆ ಅದಕ್ಕೆ ಸಪ್ರೇಟಾಗಿ ಪೆರಿಫೆರಿ ಮಾಡ್ಕೊಂಡಿರಬೇಕು, ಅಥವಾ ಪಾರ್ಕು ಅಥವಾ ಓಪನ್ ಸ್ಪೇಸ್ ಅಂತ ಏನು ಮಾಡ್ಕೊಂಡಿರ್ತಾರೆ, ಈ ಥರ ಅಪಾರ್ಟ್ಮೆಂಟಿಗೆ ಹೋಗುವಂಥದ್ದು ಸೈಡ್ ಏರಿಯಾ ಏನಿರುತ್ತೆ ಅದರಲ್ಲಿ ಅಟ್ಲೀಸ್ಟ್ ಅವರು ಪ್ಲ್ಯಾಂಟೇಷನ್ ಮಾಡ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಕಸ್ಮಾತ್ ಲೇಔಟ್ನ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಲೇಔಟಲ್ಲೂ ಕೂಡ ಇವರು ಪ್ಲ್ಯಾಂಟೇಷನ್ ರಿಲೇಟೆಡ್ಡು ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಅಟ್ ದ ರೇಟ್ ಆಫ್ 40 trees per hectare.
ಸೊ ಪ್ರತಿ ಹೆಕ್ಟರ್ಗೂ ಕೂಡ ಅಟ್ಲೀಸ್ಟು 40 ಮರಗಳನ್ನ ಅವರು ನೆಟ್ಟಿರ್ತೀವಿ ಅಂತ ಹೇಳ್ಬಿಟ್ಟು ಅವರು ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಅಷ್ಟೇ ಆ ರಿಲೇಟೆಡ್ ಏರಿಯಾಸ್ಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ನ ಇವರು ಇಶ್ಯೂ ಮಾಡ್ಕೊಂಡಿರ್ತಾರೆ. ಸೊ ಪ್ಲಾಂಟೇಷನ್ನು ಅಟ್ಲೀಸ್ಟು ಒಂದು ಮರ ಇರಬೇಕು. ಯಾವುದಕ್ಕೆ? ಸೈಟ್ ಮೆಷರಿಂಗ್ 180 ಸ್ಕ್ವೇರ್ ಮೀಟರ್ಸ್ ಟು 240 ಸ್ಕ್ವೇರ್ ಮೀಟರ್ಸ್ ಅಂತ. ಸೊ ಇದು ಹೊಸದು ಡ್ರಾಫ್ಟ್ ಪ್ಲ್ಯಾನ್ ಹೇಳ್ತಾ ಇದೆ, ಮಾಸ್ಟರ್ ಪ್ಲ್ಯಾನು. ಇದೊಂಥರ ಆ್ಯಕ್ಚುಲಾಗಿ ಇನ್ನೂ ಸ್ವಲ್ಪ ಗ್ರೋತು, ಎನ್ವೈರ್ಮೆಂಟ್ ರಿಲೇಟೆಡ್ ಗ್ರೋತ್ನ ಜಾಸ್ತಿ ಮಾಡಿಕೊಂಡು ನಾವು ನಮ್ಮ ಎನ್ವೈರ್ಮೆಂಟನ್ನು ಒಂದು ಕಂಡೀಷನಲ್ಲಿ ವಾರ್ಮಿಂಗನ್ನ ಇವಾಗ ಸ್ವಲ್ಪ ರಿಡ್ಯೂಸ್ ಮಾಡ್ಕೋಬೇಕು ಅಂತ ಈ ಥರ ಸ್ಟೆಪ್ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೆಕ್ಸ್ಟು ಡಿಫೆನ್ಸ್ ರಿಲೇಟೆಡ್ ಒಂದು ಟಾಪಿಕ್ನ ಡಿಸ್ಕಸ್ ಮಾಡ್ಕೊಳೋಣ. ಅದೇನು ಅಂತಂದರೆ ಆರ್ಮಿಗೆ ಹೊಸದಾಗಿ ಧನುಷ್ ಆರ್ಟಿಲರಿ ಗನ್ನ ಇವಾಗ ಇಶ್ಯೂ ಮಾಡಿದ್ದಾರೆ. ಸೊ ಧನುಷ್ ಆರ್ಟಿಲರಿ ಗನ್ನಿನ ಸ್ಪೆಷಾಲಿಟಿ ಏನು ಅಂತಂದರೆ ಇದು ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿರೋಂಥದ್ದು, ಅಂತಂದರೆ ಕಂಪ್ಲೀಟಾಗಿ ಇಂಡಿಯಾದಲ್ಲೇ ಡೆವಲಪ್ ಮಾಡ್ಕೊಂಡಿರೋಂಥದ್ದು, ಬೋಫೋರ್ಸ್ ಗನ್ನಿಂದ ಅಪ್ಗ್ರೇಡೆಡ್ ಮಾಡೆಲ್ ಅಂತ ಹೇಳ್ಬಿಟ್ಟು ಕರಿಬೋದು ನಾವು. ಸೊ ಬೋಫೋರ್ಸ್ ನೋಡಿ 1980s ಡೆವಲಪ್ ಮಾಡ್ಕೊಂಡಿರೋಂಥದ್ದು. ರೀಸೆಂಟಾಗಿ ಈ ಥರದ್ದು ಒಂದು 6 ಆರ್ಟಿಲರಿ ಗನ್ನ ನಮ್ಮ ಇಂಡಿಯನ್ ಆರ್ಮಿಗೆ ಇಶ್ಯೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು ಇಶ್ಯೂ ಮಾಡಿರೋಂಥದ್ದು? ಆರ್ಡ್ನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್. ಆರ್ಡ್ನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಇದನ್ನು ಇಶ್ಯೂ ಮಾಡ್ಕೊಂಡಿರೋಂಥದ್ದು. ಇಂಡಿಜಿನೈಸೇಷನ್ನು ಅಂತಂದರೆ ಕಂಪ್ಲೀಟಾಗಿ ಎಲ್ಲದೂ ಕೂಡ ನಾವು ಇಂಡಿಯಾದಲ್ಲೇ ಡೆವಲಪ್ ಮಾಡಬೇಕು ಅನ್ನೋದನ್ನ ನಾವು ಇವಾಗ ಆಲ್ಮೋಸ್ಟ್ 81% ಅಷ್ಟು ಅಚೀವ್ ಮಾಡ್ಕೊಂಡಿದ್ದೀವಿ. ಮಿಕ್ಕಿದ್ದೇನು 19% ಏನಿದೆ ಅದನ್ನು ನಾವು ಬೇರೆ ಕಡೆಯಿಂದ ನಾವು ಔಟ್ಸೋರ್ಸ್ ಮಾಡ್ಕೊತಾ ಇರ್ತೀವಿ, ಬೇರೆ ಕಂಟ್ರಿಯಿಂದ ನಾವು ತರಿಸ್ಕೊತಾ ಇರ್ತೀವಿ, ಬೇರೆ ಬೇರೆ ಥರ ನಾವು ಅಗ್ರಿಮೆಂಟ್ ಎಲ್ಲ ಮಾಡಿಕೊಂಡು. ಸೊ 2019 ಎಂಡ್ವರೆಗೂ ಈ ಇಂಡಿಜಿನೈಸೇಷನು ಆಲ್ಮೋಸ್ಟ್ 91% ಅಷ್ಟು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಫಸ್ಟ್ ಧನುಷ್ ರೆಜಿಮೆಂಟ್ ಏನಿದೆ, ಸೊ ಫಸ್ಟ್ ಧನುಷ್ ರೆಜಿಮೆಂಟಲ್ಲಿ ಆಲ್ಮೋಸ್ಟ್ 18 ಗನ್ನು ಇಶ್ಯೂ ಮಾಡ್ತಾರಂತೆ. ಸೊ ಆಲ್ಮೋಸ್ಟ್ ಈ ವರ್ಷದ ಎಂಡ್ ಒಳಗಡೆ ಅದನ್ನು ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಧನುಷ್ನ ನಾವೇನಾದ್ರು ನೋಡಿಕೊಂಡ್ರೆ 150 mm ಇದು MM ಇರತ್ತಿದ್ದು, ಅದಾದಮೇಲೆ 45 ಕ್ಯಾಲಿಬರ್ ಟೋರ್ಡ್ ಆರ್ಟಿಲರಿ ಗನ್ನು. ರೇಂಜ್ ಬಂದುಬಿಟ್ಟು 36 km ಇರುತ್ತೆ. ಡೆಮಾನ್ಸ್ಟ್ರೇಷನಲ್ಲಿ ಅಂತಂದರೆ ಟೆಸ್ಟಿಂಗಲ್ಲಿ ತೋರಿಸಿರೋವಂಥದ್ದು 38 km ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ಇದೇನು ನಮ್ಗೆ ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಅಂದ್ರೂ ಕೂಡ ನೀವು ರೇಂಜ್ನ ನೆನ್ಪಿಟ್ಕೊಂಡಿರಿ, ಯಾಕಂತಂದರೆ ಬೇರೆದೇನಾದ್ರು ಕೊಟ್ಬಿಟ್ಟು ರೇಂಜ್ ಪ್ರಕಾರ ನೀವು ಒಂದು ಆರ್ಡರಲ್ಲಿ ಸೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಆ ಟೈಮಲ್ಲಿ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟು, ಸುಪ್ರೀಂ ಕೋರ್ಟು ಇನ್ಕ್ರೀಸಸ್ VVPAT ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಕಾನ್ಸೆಪ್ಟನ್ನ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ಕೊಳೋಣ. ನೋಡಿ, EVM ರಿಲೇಟೆಡು ಸ್ವಲ್ಪ ಕಾಂಟ್ರವರ್ಸೀಸು ಕೂಡ ಇತ್ತು. ನೋಡಿ, ಉತ್ತರ ಪ್ರದೇಶಲ್ಲಿ ಸ್ಟೇಟ್ ಎಲೆಕ್ಷನ್ಸ್ ಆಗಿತ್ತಲ್ಲ, ಅದಾದಮೇಲಿಂದ ಈ ಇದು ಸ್ವಲ್ಪ ರ್ಯಾಪಿಡಾಗಿ ಆಗಿತ್ತು. ಉತ್ತರ ಪ್ರದೇಶಲ್ಲಿ ಎಲೆಕ್ಷನ್ ವಿನ್ ಆದಾಗ BJPಯಲ್ಲಿ ಮೆಜಾರಿಟಿಯಲ್ಲಿ ಬಂದುಬಿಟ್ಟಿತ್ತು. ಸೊ BJPಯಲ್ಲಿ ಪಾರ್ಟಿಯಲ್ಲಿ ಅಲ್ಲಿ ಮೆಜಾರಿಟಿ ಗೌರ್ಮೆಂಟ್ನ ಸೆಟ್ ಮಾಡ್ತಾ ಇತ್ತು. ಆ ಟೈಮಲ್ಲಿ ಅಲ್ಲಿ ಉತ್ತರ ಪ್ರದೇಶ ರೀಜನಲ್ಲಿ ಇರುವಂಥ ಬೇರೆ ಬೇರೆ ಪಾರ್ಟೀಸು ಏನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ, ನೋಡಿ ಎಲೆಕ್ಷನ್ ಏನಾಗಿದೆಯಲ್ಲ ಅದರಲ್ಲಿ EVMನ ಟ್ಯಾಂಪರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಸೊ EVMನ ಟ್ಯಾಂಪರ್ ಮಾಡ್ಕೊಳ್ಳೋದು ಅಂತಂದರೆ ಏನು? ನೋಡಿ, ಇದು ಒಂಥರ ನಾರ್ಮಲಾಗಿ ನಾವು ಒಂದು ಸ್ವಿಚ್ಚನ್ನ ಪ್ರೆಸ್ ಮಾಡ್ಕೊಂಡಿರ್ತೀವಲ್ಲ, ಅಂತಂದರೆ ಬಟನ್ಸ್ ಇರುತ್ತೆ ನಮ್ಗೆ ಅದರಲ್ಲಿ. ಸೊ ಆ ಬಟನ್ಸ್ನ ಪ್ರೆಸ್ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಬ್ಬರು ಜನರು ಏನು ಹೇಳ್ತಿದ್ರು ಅಂತಂದರೆ, ನಾವು ವೋಟ್ ಮಾಡಿರೋವಂಥದ್ದು ಬೇರೆ ಪಾರ್ಟಿಗೆ, ಬಟ್ ಅದು ಹೋಗಿರೋವಂಥದ್ದು ಬೇರೆ ಪಾರ್ಟಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಬೇರೆ ಎಲ್ಲ ಪಾರ್ಟೀಸು ಕೂಡ ಏನು ಹೇಳ್ತಿದ್ರು ಅಂತಂದರೆ, ನೋಡಿ ನಾವು EVM ಎಲ್ಲ ಯೂಸ್ ಮಾಡ್ಕೋಬಾರ್ದು, EVM ಬದಲು ನಾವೇನು ಮಾಡ್ಕೋಬೇಕು ಅಂತಂದರೆ ಮುಂಚೆ ಯೂಸ್ ಮಾಡ್ಕೊಳ್ತಿರೋಂಗೆ ಬ್ಯಾಲೆಟ್ ಪೇಪರ್ ಸಿಸ್ಟಮ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಬ್ಯಾಲೆಟ್ ಪೇಪರ್ ಸಿಸ್ಟಮ್ನ ನಾವು ಯೂಸ್ ಮಾಡ್ಕೊಂಡಿದ್ರೆ ಅದರದ್ದು ತುಂಬಾ ಜಾಸ್ತಿ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂತಂದರೆ ಬ್ಯಾಲೆಟ್ ಪೇಪರಲ್ಲಿ ನಾವು ನೋಡಿ, ಎಕ್ಸಾಂಪಲ್ ಈ ಥರ ಒಂದು ಪೇಪರ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ ಇಲ್ಲಿ ಎ ಕ್ಯಾಂಡಿಡೇಟು, ಬಿ ಕ್ಯಾಂಡಿಡೇಟು, ಸಿ ಕ್ಯಾಂಡಿಡೇಟ್ ಇರ್ತಾರೆ. ಸೊ ಅವ್ರ ಮೇಲೆ ನಾವು ವೋಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಸೀಲ್ ಹಾಕ್ಬಿಡೋವಂಥದ್ದು. ಸೊ ಅಕಸ್ಮಾತ್ ಈಗ ಯಾರು ಸೀಲ್ ಹಾಕ್ತಾ ಇರ್ಬೇಕಾರೆ ಇಲ್ಲಿ ಮಧ್ಯದಲ್ಲಿ ಹಾಕ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ ಸೀಲ್, ಎಕ್ಸಾಂಪಲು. ಆ ಟೈಮಲ್ಲಿ ಅದು ಎ ಕ್ಯಾಂಡಿಡೇಟಿಗೆ ಹಾಕಿದಾರ ಬಿ ಕ್ಯಾಂಡಿಡೇಟ್ ಹಾಕಿದಾರ ಅಂತ ಹೇಳ್ಬಿಟ್ಟು ಗೊತ್ತೇ ಆಗ್ತಿರಲ್ಲ ನಮಗೆ. ಸೊ ಈ ಥರ ಅಂಥದ್ದು ಇನ್ವ್ಯಾಲಿಡ್ ವೋಟ್ಸು ಕೂಡ ತುಂಬ ಜಾಸ್ತಿ ಆಗ್ತಾ ಇತ್ತು. ಇದೊಂದು ನೆಗೆಟಿವ್ ಪಾಯಿಂಟು. ಜೊತೆಗೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನು ಅಂತಂದರೆ, ಈ ಥರದ್ದು ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಇರಬೇಕಾದ್ರೆ ಏನಾಗ್ತಿತ್ತು, ಇನ್ವ್ಯಾಲಿಡ್ ವೋಟಿಂಗ್ ಜೊತೆಗೆ ಇದರ ಕೌಂಟಿಂಗು ಕೂಡ ತುಂಬ ಲೇಟ್ ಆಗ್ತಿತ್ತು ನಮಗೆ. ಸೊ ಕೌಂಟಿಂಗು ತುಂಬ ಲೇಟ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಮಗೆ EVMನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋಂಥದ್ದು. ಸೊ EVMನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಈ ಥರ ಟ್ಯಾಂಪರಿಂಗ್ ಎಲ್ಲ ಆಗ್ತಿದೆ, ಜನರಿಗೆ ಯಾರಿಗೆ ವೋಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ಮೇಲೆ ನಾವೇನು ಮಾಡ್ಕೊಂಡ್ವಿ ಅಂತಂದರೆ VVPATನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ, ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ. ಸೊ ನಾವು ಫಸ್ಟ್ ಇಮೇಜಲ್ಲಿ ನೋಡ್ಕೊಂಡಿದ್ದೀವಲ್ಲ VVPAT ಅಂತ, ಸೊ ನೀವು ಯಾರಿಗೆ ವೋಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅವರ ಇಮೇಜ್ ನಿಮಗೆ ತೋರಿಸುತ್ತೆ. ಸುಮಾರು ಇದು 7 ಸೆಕೆಂಡ್ಸ್ವರೆಗೂ ಅದು ರಿಸಿಪ್ಟ್ಸ್ ರಿಸಿಪ್ಟ್ ಇರುತ್ತೆ, ಅದಾದಮೇಲೆ ಅದು ಆ್ಯಡ್ ಆಗೋಗ್ಬಿಟ್ಟಿರುತ್ತೆ ಅಂತ.
ಸೊ ವಿ ವಿ ಪ್ಯಾಟ್ನ ನಾವು ಇಂಪ್ಲಿಮೆಂಟ್ ಮಾಡಿದ ಮೇಲೂ ಕೂಡ ಪಾರ್ಟೀಸ್ ಎಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ ನೋಡಿ, ವಿ ವಿ ಪ್ಯಾಟ್ ಇದ್ರೂ ಕೂಡ ಇನ್ನೂ ಸ್ವಲ್ಪ ನೆಗೆಟಿವ್ ವೋಟ್ಸು ಅಥವಾ ಇನ್ವ್ಯಾಲಿಡ್ ವೋಟ್ಸು ತುಂಬ ಜಾಸ್ತಿ ಆಗ್ತಿದೆ. ಇದ್ರ ಬದಲು ನೀವೇನು ಮಾಡಿ ಅಂತಂದರೆ, ಹೆಂಗೂ ನೀವು ಇ ವಿ ಎಮ್ಮಲ್ಲಿ ವೋಟಿಂಗ್ ಮಾಡಿಸ್ಕೊಂಡಿರ್ತೀರ, ಜೊತೆಗೆ ಈ ವಿ ವಿ ಪ್ಯಾಟಲ್ಲಿ ಈ ಥರದ್ದೇನು ಚಲನ್ನು ಬಂದಿರುತ್ತಲ್ಲ, ಆ ಬಂದಿರೋಂಥದ್ದು ಚಲನ್ನ ವೆರಿಫೈನೂ ಕೂಡ ಮಾಡ್ಕೊಂಬಿಟ್ಟಿರಿ, ನೀವು ಅದರ ಅಕೌಂಟಿಂಗು ಕೂಡ ಮಾಡ್ಕೊಂಬಿಟ್ಟಿರಿ ಅಂತ ಹೇಳ್ಬಿಟ್ಟು ಹೇಳಿದರು. ಆ ಟೈಮಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಹೇಳಿತ್ತು ಅಂತಂದರೆ, ನೋಡಿ ಅದನ್ನು ನಾವು ಕೌಂಟ್ ಮಾಡ್ಕೋಬೇಕು ಅಂತಂದರೆ ಅದೊಂಥರ ಬ್ಯಾಲೆಟ್ ಪೇಪರ್ ಸಿಸ್ಟಮೇ ಆಗೋಗ್ಬಿಡುತ್ತಲ್ಲ. ಸೊ ಇಲ್ಲಿ ಇ ವಿ ಎಮ್ಮಲ್ಲಿ ಈ ಬ್ಯಾಲೆಟ್ ಯೂನಿಟಲ್ಲಿ ಬಂದಿರೋಂಥದ್ದು ಕೂಡ ನಾವು ಸ್ವಿಚ್ಚು ಪ್ರೆಸ್ ಏನು ಮಾಡಿರ್ತಾರೆ ಅದನ್ನು ಕೂಡ ಕೌಂಟ್ ಮಾಡ್ಕೋಬೇಕು, ಜೊತೆಗೆ ಇಲ್ಲಿ ಈ ರಿಸೀಟ್ಸು ಈ ಚಲನ್ಗಳನ್ನು ಕೂಡ ಕೌಂಟ್ ಮಾಡ್ಕೋಬೇಕು. ಇದೊಂಥರ ಡಬಲ್ ವರ್ಕ್ ಆಗೋಗ್ಬಿಡುತ್ತೆ. ಸೊ ಈ ಡಬಲ್ ವರ್ಕ್ನ ನಾವು ಯಾಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಹೇಳಿತ್ತು ಅಂತಂದರೆ, ನೋಡಿ ಪ್ರತಿಯೊಂದು ಕಾನ್ಸ್ಟಿಟ್ಯುವೆನ್ಸಿಯಲ್ಲೂ ಕೂಡ ಆಗಿರುವಂಥ ವೋಟಿಂಗಲ್ಲಿ ರ್ಯಾಂಡಮ್ ಆಗಿ ಯಾವುದಾದ್ರೂ ಒಂದು ಪೋಲಿಂಗ್ ಬೂತಿಂದ ನಾವು ಒಂದು ವಿ ವಿ ಪ್ಯಾಟ್ನ ತೊಗೊಂಡು ಅಲ್ಲಿ ಈ ಬ್ಯಾಲೆಟ್ ಸಿಸ್ಟಮಲ್ಲಿ ಎಷ್ಟು ಏನು ವೋಟಿಂಗ್ ಮಾಡಿದ್ದಾರೆ ಮತ್ತು ಈ ವಿ ವಿ ಪ್ಯಾಟಲ್ಲಿ ಎಷ್ಟು ಚಲನ್ ಬಂದಿದ್ದಾವೆ ಅದನ್ನು ಟ್ಯಾಲಿ ಮಾಡ್ಕೊಳ್ಳೋಂಥದ್ದು. ಈಕ್ವಲ್ ಆಗಿದ್ದರೆ ಈಕ್ವಲ್ ಅಂತ ಹೇಳ್ಬಿಟ್ಟು, ಇಲ್ಲ ಅಂತಂದರೆ ಆ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಇನ್ನೊಂದ್ಸರಿ ಎಲೆಕ್ಷನ್ನ ಕಂಡಕ್ಟ್ ಮಾಡ್ಕೋಬೋದು ಅಂತ. ಅದಾದಮೇಲೆ ಈ ಪೊಲಿಟಿಕಲ್ ಪಾರ್ಟೀಸು ಅಪೋಸಿಷನ್ ಪಾರ್ಟೀಸೆಲ್ಲ ಏನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ, ನೋಡಿ ಎಷ್ಟೊಂದು ನಮಗೆ ಬ್ಯಾಲೆಟ್ ಸಿಸ್ಟಮ್ಸ್ ಇರ್ತವೆ, ಎಷ್ಟೊಂದು ನಮಗೆ ಇ ವಿ ಎಮ್ಸ್ ಇರ್ತವೆ. ಈಗ ಸುಮಾರು ಒಂದು 200 ಪ್ಲೇಸಸ್ಸಲ್ಲಿ ವೋಟಿಂಗ್ ಮಾಡ್ಕೊಂಡಿದ್ದು ಒಂದೇ ಜಾಗದಿಂದ ನೀವು ಅದನ್ನು ವೆರಿಫೈ ಮಾಡ್ಕೊಂಡಿದ್ರೆ ಬೇರೆ ಕಡೆ ಕರೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಯಾವ ಥರ ಗ್ಯಾರಂಟಿ ಹೇಳ್ತೀರಾ? ಅದಕ್ಕೋಸ್ಕರ ಅಟ್ಲೀಸ್ಟು ಈಗ 200 ಪ್ಲೇಸಸ್ಸಲ್ಲಿ ವೋಟಿಂಗ್ ಆಗಿದೆ ಅಂತಂದರೆ ಅಟ್ಲೀಸ್ಟ್ 100 ವೋಟ್ ವಿ ವಿ ಪ್ಯಾಟ್ನ ನೀವು ವೆರಿಫೈ ಮಾಡಿ ಅಂತಂದರೆ 50% ಅಟ್ಲೀಸ್ಟ್ ನೀವು ವೆರಿಫೈ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿತ್ತು. ಸೊ ಈ ಮ್ಯಾಟರು ಇವಾಗ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಇವಾಗ ಏನು ಹೇಳಿದೆ ಅಂತಂದರೆ, ನೋಡಿ ಇದು ಒಂದೊಂದು ವೆರಿಫೈ ಮಾಡುವಂಥದ್ದು ಕೂಡ ಬೇಡ, ಏನು ಮಾಡ್ಕೊಂಬಿಡಿ ಅಂತಂದರೆ ಒಂದು ವೆರಿಫೈ ಮಾಡ್ಕೊಳ್ಳೋವಂಥದ್ದು ಬದಲು 5 ನೀವು ವೆರಿಫೈ ಮಾಡ್ಕೊಂಬಿಟ್ಟಿರಿ ಅಂತ ಹೇಳ್ಬಿಟ್ಟು ಕೂಡ ಹೇಳ್ಕೊಂಬಿಟ್ಟಿದೆ. ಸೊ ಟೋಟಲ್ ಆಗಿ 21 ಪಾರ್ಟೀಸು ಡಿಮಾಂಡ್ ಮಾಡ್ಕೊಂಡಿತ್ತು 50% ವೆರಿಫೈ ಮಾಡ್ಕೋಬೇಕು ಅಂತ. ಬಟ್ ಇವಾಗ ಇವಾಗ ನಮಗೆ ಟೈಮು ಕೂಡ ಆಗಲ್ಲ, 50% ನಾವೇನಾದ್ರು ವೆರಿಫೈ ಮಾಡ್ಕೋಬೇಕು ಅಂತಂದರೆ ರಿಸಲ್ಟ್ ಬರೋವಂಥದ್ದು ಕೂಡ ನಮಗೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ 5 ವೆರಿಫೈ ಮಾಡ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದೆ ಇವಾಗ ಅದೇ ಸುಪ್ರೀಂ ಕೋರ್ಟ್ ಇವಾಗ ರೀಸೆಂಟಾಗಿ ಇಶ್ಯೂ ಮಾಡಿರುವಂಥದ್ದು ಒಂದು ವರ್ಡಿಕ್ಟು. ನೆಕ್ಸ್ಟು ಎನ್ಶೋರ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ ಎಲೆಕ್ಷನ್ ಕಮಿಷನ್ನು. ಯಾರಿಗೆ? ಡಿ ನ್ಯೂಸಿಗೆ. ಸೊ ನೋಡಿ ಯಾಕೆ ಅಂತಂದರೆ, ನೋಡಿ ನಮಗೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟು, ಮಾಡೆಲ್ ಕೋಡ್ ಆಫ್ ಕಂಡಕ್ಟಲ್ಲಿ ಒಂದು ಏನು ಹೇಳುತ್ತೆ ಅಂತಂದರೆ, ಎ ಪಾರ್ಟಿ, ಬಿ ಪಾರ್ಟಿ, ಸಿ ಪಾರ್ಟಿ ಅಕಸ್ಮಾತ್ ಏನಾದರೂ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತಂದರೆ ಎಲ್ಲರಿಗೂ ಈಕ್ವಲ್ ಟೈಮಿಂಗ್ನ ಪ್ರೊವೈಡ್ ಮಾಡಿಕೊಂಡಿರಬೇಕಾಗಿರುತ್ತೆ. ಸೊ ಯಾವುದೇ ಪಾರ್ಟಿಗೂ ಕೂಡ ಎಕ್ಸ್ಟ್ರಾ ಟೈಮಿಂಗ್ ಕೊಡೋವಂಥದ್ದು ಅಥವಾ ಎಕ್ಸ್ಟ್ರಾ ಪ್ರಿಫರೆನ್ಸು ಮೀಡಿಯಾದಲ್ಲಿ ಕೊಟ್ಟಿರಬಾರ್ದು. ಎಲ್ಲ ಪಾರ್ಟಿಗೂ ಕೂಡ ಈಕ್ವಲಾಗಿ ಪ್ರಿಫರೆನ್ಸು ಕೊಟ್ಟಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತದೆ. ಬಟ್ ಡಿ ನ್ಯೂಸ್ ಏನು ಮಾಡ್ತಿತ್ತು ಅಂತಂದರೆ, ಇವಾಗಿರುವಂಥದ್ದು ಪಾರ್ಟಿ ಅಂತಂದರೆ ಇವಾಗ ಪಾರ್ಟಿ ಯಾವುದು ಪವರಲ್ಲಿದೆ, ಬಿ ಜೆ ಪಿ, ಅವ್ರಿಗೆ ಜಾಸ್ತಿ ಪ್ರಿಫರೆನ್ಷಿಯಲ್ ಕವರೇಜ್ ಕೊಡ್ತಿದ್ರು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ಸು ಕೂಡ ತುಂಬ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದ್ರ ಮೇಲೆ ಇವಾಗ ಆ್ಯಕ್ಟ್ ಮಾಡ್ಕೊಂಡು ಏನು ಹೇಳಿದೆ ಅಂತಂದರೆ, ನೀವು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ನ ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ, ನೀವು ಪಾರ್ಟಿ ಇವಾಗ ಯಾವುದು ಪವರಲ್ಲಿದೆ ಅವ್ರಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ ಅಷ್ಟೇ ಪ್ರಿಫರೆನ್ಸ್ನ ಬೇರೆಯವ್ರಿಗೂ ಕೂಡ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಒಂಥರ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ನೀವು ವೈಲೇಟ್ ಮಾಡ್ಕೊಂಡಂಗಾಗತ್ತೆ, ಒಂಥರ ನಿಮಗಿರುವಂಥದ್ದು ಪವರ್ನ ನೀವು ಮಿಸ್ಯೂಸ್ ಮಾಡ್ಕೊಂಡಂಗಾಗತ್ತೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ. ಯಾರಿಗೂ ಕೂಡ ನೀವು ಎಕ್ಸ್ಟ್ರಾ ಅಡ್ವಾಂಟೇಜ್ ಕೊಡೋಂಗಿಲ್ಲ. ಏರ್ ಟೈಮ್ ಕವರೇಜು ಎಲ್ಲರಿಗೂ ಕೂಡ ಒಂದೇ ಪ್ರಪೋರ್ಷನಲ್ಲೂ ಕೂಡ ಕೊಟ್ಟಿರಬೇಕು. ನೀವು ಎಕ್ಸ್ಟ್ರಾ ಅಡ್ವಾಂಟೇಜ್ ಕೊಟ್ಕೊಂಬಿಟ್ಟಿದ್ರೆ ಅದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ವೈಲೇಟ್ ಮಾಡ್ದಂಗೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವಾಗ ಡಿ ನ್ಯೂಸ್ಗೆ ಹೇಳಿದೆ. ಇನ್ನೊಂದು ನಾವು ಎಲೆಕ್ಷನ್ ರಿಲೇಟೆಡ್ ಒಂದು ನಮಗೆ ಗವರ್ನೆನ್ಸ್ಗೆ ಇಂಪಾರ್ಟೆಂಟ್ ಆಗುವಂಥದ್ದು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದೇನು ಅಂತಂದರೆ ನಮೋ ಟಿವಿ ಅಂತ. ಸೊ ಇವಾಗ ಬಿ ಜೆ ಪಿ ಏನು ಮಾಡ್ಕೊಂಡಿದೆ ಅಂತಂದರೆ ನಮೋ ಟಿವಿ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡ್ಕೊಂಡಿದೆ. ಸೊ ನಮೋ ಟಿವಿ ಬಂದುಬಿಟ್ಟು ವ್ಯಾಲ್ಯೂ ಆ್ಯಡೆಡ್ ಸರ್ವೀಸಸ್ಸಲ್ಲಿ ಬಂದಿರುತ್ತೆ ನಮಗೆ. ಸೊ ವ್ಯಾಲ್ಯೂ ಆ್ಯಡೆಡ್ ಸರ್ವೀಸಸ್ ಅಂತಂದರೆ ಎಕ್ಸಾಂಪಲ್ಲು ನಾವು ಕೆಲವೊಂದು ಪ್ಯಾಕ್ಸ್ನ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಟಿ ವಿ ಚಾನಲ್ಸ್ನ ಸೆಲೆಕ್ಟ್ ಮಾಡ್ತಾ ಇರ್ಬೇಕಾರೆ, ಅದು ನಮಗೆ ವ್ಯಾಲ್ಯೂ ಆ್ಯಡೆಡ್ ಸರ್ವೀಸಸ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ನಮಗೆ ಇವಾಗವರೆಗೂ ಕೂಡ ಅದಕ್ಕೋಸ್ಕರ ಏನು ಸ್ಪೆಷಲಾಗಿ ಲಾ ಕೂಡ ಮಾಡ್ಕೊಂಡಿರಲಿಲ್ಲ. ಜೊತೆಗೆ ಈ ನಮೋ ಟಿ ವಿ ಅಂತ ಹೇಳ್ಬಿಟ್ಟು ಏನು ಚಾನಲ್ ಇದೆಯಲ್ಲ ಅದನ್ನು ಕಂಪಲ್ಸರಿಯಾಗಿ ಬರೋಂಗೆ ಮಾಡ್ಕೊಂಬಿಟ್ಟಿರುತ್ತೋ. ಅಂತಂದರೆ ಈಗ ನಮ್ಗೆ ಯಾವ ಥರ ಡಿ ನ್ಯೂಸು ನೀವು ಪರ್ಚೇಸ್ ಮಾಡಿಕೊಂಡ್ರು ಮಾಡ್ಕೊಳ್ಳದೆ ಇದ್ರೂ ಕೂಡ ಡಿ ನ್ಯೂಸು ಕಂಪಲ್ಸರಿಯಾಗಿ ಬಂದುಬಿಟ್ಟಿರುತ್ತೆ, ಜೊತೆಗೆ ಬೇರೆ ಚಾನಲ್ಸು ಕೂಡ ಫ್ರೀ ಆಫ್ ಕಾಸ್ಟು ಕೂಡ ಬಂದುಬಿಟ್ಟಿರುತ್ತೆ. ಸೊ ಈ ಥರ ಬರ್ತಿರೋದ್ರಿಂದ ನಮೋ ಟಿ ವಿ ಮೇಲೆ ಕಾಂಟ್ರವರ್ಸಿನೂ ಕೂಡ ಆಗಿತ್ತು. ಅಂತಂದರೆ ಇದೊಂದು ಏನು ನ್ಯೂಸ್ ಟಿ ವಿನ ಅಥವಾ ಪೊಲಿಟಿಕಲ್ ಕ್ಯಾಂಪೇನ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಿರುವಂಥದ್ದು ಚಾನಲ್ಲ ಅಥವಾ ಏನಾದ್ರು ಎಂಟರ್ಟೈನ್
ಎಂಟರ್ಟೈನ್ಮೆಂಟ್ ಅಥವಾ ಡ್ರಾಮಾ ರಿಲೇಟೆಡ್ ಚಾನಲ್ ಅಂತ ಹೇಳ್ಬಿಟ್ಟು ಅವರು ಕೂಡ ಅದನ್ನು ಕಂಟೆಂಟ್ಸು ಕರೆಕ್ಟಾಗಿ ಹೇಳಿರಲಿಲ್ಲ. ಜಸ್ಟ್ ಅದನ್ನು ರೀಸೆಂಟಾಗಿ ಮಾರ್ಚ್ ಎಂಡಲ್ಲೇ ಅದನ್ನು ರಿಲೀಸ್ ಮಾಡ್ಕೊಂಬಿಟ್ಟಿದ್ರು. ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಇವಾಗ ಏನು ಹೇಳಿದೆ ಅಂತಂದರೆ, ಚೀಫ್ ಎಲೆಕ್ಟೋರಲ್ ಆಫೀಸರು, ಡೆಲ್ಲಿಯ ಚೀಫ್ ಎಲೆಕ್ಟೋರಲ್ ಆಫೀಸರ್ಗೆ ಹೇಳಿದೆ, ನೀವು ಅದನ್ನು ಪ್ರೀ ವೆರಿಫೈ ಮಾಡ್ಕೊಂಬಿಟ್ಟಿರಿ, ಅವರು ಏನೇ ಕಂಟೆಂಟು ಏನೇನು ಕಂಟೆಂಟು ಟೆಲಿಕಾಸ್ಟ್ ಮಾಡ್ತಾರಲ್ಲ ಅದಕ್ಕೆ ನೀವು ಮೀಡಿಯಾ ಸರ್ಟಿಫಿಕೇಷನ್ ಮತ್ತು ಮಾನಿಟರಿಂಗ್ ಕಮಿಟಿನ ಸೆಟಪ್ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ನೀವು ಸರ್ಟಿಫೈ ಮಾಡ್ಕೊಂಡಿರಿ. ಅಕಸ್ಮಾತ್ ಇದು ಏನಾದ್ರು ಪೊಲಿಟಿಕಲ್ ಕ್ಯಾಂಪೇನ್ ಏನಾದ್ರು ನಡೆಸ್ತಾ ಇದೆಯಾ, ಅಕಸ್ಮಾತ್ ಆ ಥರ ನಡೆಸ್ತಾ ಇದ್ರೆ ನಮಗೇನಾಗುತ್ತೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ವೈಲೇಟ್ ಮಾಡ್ದಂಗಾಗತ್ತಲ್ಲ. ಸೊ ಅದಕ್ಕೋಸ್ಕರ ಆಲ್ ಕಂಟೆಂಟ್ಸ್ ಆಫ್ ದ ಪೊಲಿಟಿಕಲ್ ಆ್ಯಡ್ಸ್ ಆರ್ ಟು ಬಿ ಪ್ರೀ ಸರ್ಟಿಫೈಡ್, ಫಸ್ಟೇ ನೀವು ಸರ್ಟಿಫೈ ಮಾಡ್ಕೊಂಡಿರಬೇಕು, ಅದಾದಮೇಲೆ ಅದನ್ನು ಇಶ್ಯೂ ಮಾಡ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಅದನ್ನು ಸರ್ಟಿಫೈ ಮಾಡ್ಕೊಳ್ಳಿಲ್ದಂಗೆ ಏನಾದರೂ ರಿಲೀಸ್ ಮಾಡ್ಕೊಂಬಿಟ್ರೆ ಅದ್ರ ಮೇಲೆ ನೀವು ಎಕ್ಸ್ಪ್ಲನೇಷನ್ನು ಕೂಡ ಕೇಳ್ಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇವರು ಇಶ್ಯೂ ಮಾಡ್ಕೊಂಡಿದ್ದಾರೆ. ಈ ಕಾಂಟ್ರವರ್ಸಿ ಗವರ್ನೆನ್ಸ್ ರಿಲೇಟೆಡ್ ಆನ್ಸರ್ ರೈಟಿಂಗಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಂಡಿರ್ಬೋದು. ಇಷ್ಟು ನಾವು ರೆಮಿಟ್ಯಾನ್ಸಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ರೆಮಿಟ್ಯಾನ್ಸಸ್ ಅಂತಂದರೆ ಏನು, ಇದು ನೋಡಿ ಎಕನಾಮಿಯಲ್ಲಿ ನಮಗೆ ಕವರ್ ಆಗಿರುತ್ತೆ. ರೆಮಿಟ್ಯಾನ್ಸಸ್ ಅಂತಂದರೆ ಏನಾಗಿರುತ್ತೆ, ಇವಾಗ ಎಕ್ಸಾಂಪಲ್ಲು ನಮ್ಮ ಫ್ರೆಂಡ್ ಒಬ್ಬರು ಎ ಅಂತ ಇದ್ದಾರೆ. ಸೊ ಎ ಏನು ಮಾಡಿದ್ದಾರೆ ಅಂತಂದರೆ, ಇವಾಗ ಯು ಎಸ್ ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅವರು ಯು ಎಸ್ ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅವರ ಪೇರೆಂಟ್ಸು ಫ್ರೆಂಡ್ಸ್ ಎಲ್ಲರೂ ಕೂಡ ಇಂಡ್ಯಾದಲ್ಲಿದೆ ಇದ್ದಾರೆ. ಸೊ ಇವರು ಯು ಎಸ್ ಎದಲ್ಲಿ ಒಂದು 2 ಲಕ್ಷ ಅರ್ನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇದರಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ, 1 ಲಕ್ಷ ಅವರ ಪೇರೆಂಟ್ಸಿಗೆ ಕಳಿಸ್ತಾರೆ, ಅವರ ಪೇರೆಂಟ್ಸ್ಗೆ ಇಂಡಿಯಾಗೆ ಕಳಿಸ್ತಾರೆ. ಸೊ ಈ 1 ಲಕ್ಷ ಏನು ಅವರ ಪೇರೆಂಟ್ಸಿಗೆ ಕಳಿಸಿರ್ತಾರಲ್ಲ ಅದನ್ನು ನಾವು ರೆಮಿಟ್ಯಾನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಫಂಡ್ ಟ್ರಾನ್ಸ್ಫರ್ ಆಗಿರುತ್ತೆ, ಟ್ರಾನ್ಸ್ಫರ್ ಆಗಿರುವಂಥದ್ದು ಅಬ್ರಾಡಿಂದ ಟ್ರಾನ್ಸ್ಫರ್ ಆಗಿರುವಂಥದ್ದು, ಬರೀ ಯು ಎಸ್ ಎಯಿಂದ ಅಂತಲ್ಲ, ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿಗೆ ಬಂದಿದ್ದರೆ ಅದನ್ನು ರೆಮಿಟ್ಯಾನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ನೋಡಿ ನಾವು ಮೇಲಿಂದ ಕಳಿಸಿರ್ಬೋದು ಅಥವಾ ಡ್ರಾಫ್ಟಿಂದ ಕಳಿಸಿರ್ಬೋದು ಅಥವಾ ಚೆಕ್ಕಿಂದನೂ ಕೂಡ ನಾವು ಕಳಿಸಿರ್ಬೋದು. ಸೊ ಈ ಥರ ಕಳಿಸಿದ್ದಿದ್ರೆ ಅದನ್ನು ನಾವು ರೆಮಿಟ್ಯಾನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನು ಫ್ಯಾಮಿಲಿ ಮೆಂಬರ್ಸು ಕೂಡ ಫ್ಯಾಮಿಲಿ ಮೆಂಬರ್ಸಿಗಾದರೂ ಕಳಿಸಿರ್ಬೋದು ಅಥವಾ ಫ್ರೆಂಡ್ಸಿಗಾದ್ರೂ ಕಳಿಸಿರ್ಬೋದು. ಈ ಥರ ರೆಮಿಟೆನ್ಸಸ್ ಏನು ಬರುತ್ತಲ್ಲ ಆ ಥರ ಹೈಯೆಸ್ಟ್ ಬರುವಂಥ ದೇಶವೇ ಇಂಡಿಯಾ. ಯಾಕಂತಂದರೆ ಇಂಡಿಯಾದಿಂದ ಬೇರೆ ಕಂಟ್ರಿಗೆ ಕೆಲಸ ಮಾಡೋದಕ್ಕೋಸ್ಕರ ಅಂತ ತುಂಬ ಜಾಸ್ತಿ ಜನ ಹೋಗಿರ್ತಾರೆ. ಇಂಡಿಯಾ ಅಂತ ಅಲ್ಲ, ಬೇರೆ ಕಂಟ್ರೀಸಿಂದನೂ ಕೂಡ ತುಂಬ ಜಾಸ್ತಿ ಹೋಗಿರ್ತಾರೆ. ಎಕ್ಸಾಂಪಲ್ ನಾವು ಫಿಲಿಪೀನ್ಸು ಅಥವಾ ಚೈನಾ ಆದರೂ ಅನ್ಕೋಬೋದು, ಮೆಕ್ಸಿಕೋ ಅನ್ಕೋಬೋದು, ನೇಪಾಳ ಅನ್ಕೋಬೋದು, ಈ ದೇಶದಿಂದ ಎಲ್ಲರೂ ತುಂಬ ಜಾಸ್ತಿ ಬೇರೆ ಕಂಟ್ರಿಗೆ ದುಡಿಯೋಕ್ಕಂತ ಹೋಗಿರ್ತಾರೆ. ಯಾಕಂತಂದರೆ ನಮಗೆ ಕೊಡುವಂಥ ಲೇಬರ್ ಕಾಸ್ಟು ಸ್ವಲ್ಪ ಕಮ್ಮಿ ಇರುತ್ತೆ ಬೇರೆ ಕಂಟ್ರಿನ ಕಂಪೇರ್ ಮಾಡಿಕೊಂಡ್ರೆ. ಅದಕ್ಕೋಸ್ಕರ ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಹೋಗಿದ್ದಿದ್ರೆ ಅವ್ರಿಗೆ ಅಮೌಂಟು ಕೂಡ ಸ್ವಲ್ಪ ಜಾಸ್ತಿ ಕೊಡ್ತಾಯಿರ್ತಾರೆ. ಆ ಪ್ರೊಪೋರ್ಷನಲ್ಲಿ ಈ ಅಮೌಂಟನ್ನು ಅವರು ವಾಪಸ್ ಕಳಿಸ್ತಾ ಇರೋದ್ರಿಂದ ಅದನ್ನು ನಾವು ರೆಮಿಟೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಸರಿ ಬಂದಿರುವಂಥ ರೆಮಿಟೆನ್ಸು 2018 ಕಂಪೇರ್ ಮಾಡಿಕೊಂಡ್ರೆ ತುಂಬ ಹೈ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ 2017 ಆಲ್ಮೋಸ್ಟು 9% ಹೈ ಇದೆ. ಹೈಯೆಸ್ಟ್ ಶೇರ್ ಬಂದಿರುವಂಥದ್ದು ಇಂಡಿಯಾ, ಚೈನಾ ಮತ್ತು ಮೆಕ್ಸಿಕೋಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇಷ್ಟು ನಾವು ರೈಟ್ ಟು ಕ್ರಿಟಿಸೈಸ್ ಅನ್ನೋದನ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಇದನ್ನು ಜುಡಿಷರಿ ಅಥವಾ ನಮಗೆ ಪಾಲಿಟಿ ರಿಲೇಟೆಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ರೀಸೆಂಟಾಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಏನು ನಮಗೆ ಅವ್ರದ್ದು ಬರ್ತ್ ಆ್ಯನಿವರ್ಸರಿ ಇತ್ತು, ಆ ಟೈಮಲ್ಲಿ ಏನು ಮಾಡ್ಕೊಂಡಿದ್ರು ಅಂತಂದರೆ, ಮಣಿಪುರಲ್ಲಿ ನೋಡಿ, ಮಣಿಪುರಲ್ಲಿ ಮಣಿಪುರಿನ ಚೀಫ್ ಮಿನಿಸ್ಟರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಬರ್ತ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಾ ಸೊ ಸ್ವಲ್ಪ ಫಂಕ್ಷನ್ನು ಕೂಡ ಮಾಡ್ತಾಯಿದ್ರು. ಆ ಟೈಮಲ್ಲಿ ಒಬ್ಬರು ಜರ್ನಲಿಸ್ಟ್ ಇದ್ದಾರೆ ಮಣಿಪುರಲ್ಲಿ, ಒಬ್ಬರು ಜರ್ನಲಿಸ್ಟ್ ಇದ್ದಾರೆ, ಅವ್ರ ಹೆಸರು ಬಂದುಬಿಟ್ಟು ಕಿಶೋರ್ ಚಂದ್ರ ಅಂತ. ಸೊ ಕಿಶೋರ್ ಚಂದ್ರ ಅವ್ರು ಏನು ಹೇಳಿದ್ರು ಅಂತಂದರೆ, ನೋಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಬರ್ತ್ ಆ್ಯನಿವರ್ಸರಿ ನಾವು ಮಣಿಪುರಲ್ಲಿ ಯಾಕೆ ಸೆಲೆಬ್ರೇಟ್ ಮಾಡ್ಕೋಬೇಕು. ಅವ್ರು ಹೇಳಿರೋದು ಮಣಿಪುರಲ್ಲಿ ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಬರ್ತ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋಬಾರ್ದು ಅಂತಲ್ಲ. ಅವ್ರು ಹೇಳಿರೋದೇನು ಅಂತಂದರೆ, ಮಣಿಪುರಿಂದನೇ ಎಷ್ಟೊಂದು ಫ್ರೀಡಮ್ ಫೈಟರ್ಸ್ ಇದ್ದಾರೆ, ಅವ್ರನ್ನ ನೀವು ಅವರ ಬರ್ತ್ ಆ್ಯನಿವರ್ಸರಿನ ನೀವು ಸೆಲೆಬ್ರೇಟ್ ಮಾಡ್ಕೊಂಡಿರಿ. ಸೊ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಏನಿದ್ದಾರಲ್ಲ, ಅವರ ಬರ್ತ್ ಆ್ಯನಿವರ್ಸರಿ ಝಾನ್ಸಿ ಮತ್ತು ಆ ರೀಜನಲ್ಲಿ, ಮುಂಚೆ ಇರುವಂಥ ಆ ರೀಜನಲ್ಲಿ ಅವರು ಸೆಲೆಬ್ರೇಟ್ ಮಾಡ್ಕೊತಾರೆ, ನೀವು ನಮ್ಮಲ್ಲಿರುವಂಥ ಫ್ರೀಡಮ್ ಫೈಟರ್ಸಿಗೆ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಒಂದು ಸರಿ ಇವರು ಚೀಫ್ ಮಿನಿಸ್ಟರ್ ಅಗೇನ್ಸ್ಟ್ ಈ ಥರ ಹೇಳ್ಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಸೆಡಿಷನ್ ಚಾರ್ಜಸ್ ಅಂಡರಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಬಿಟ್ಟಿದ್ರು. ಅರೆಸ್ಟ್ ಮಾಡಿಕೊಂಡು ರಿಲೀಸು ಕೂಡ ಮಾಡಿಕೊಂಡ್ರು. ಅದಾದಮೇಲೆ ರಿಲೀಸ್ ಮಾಡಿದ್ಮೇಲೆ ಗೌರ್ಮೆಂಟ್ ಏನು ಮಾಡಿತ್ತು ಅಂತಂದರೆ, ಅವ್ರನ್ನ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂಡರಲ್ಲಿ ಅಡ್ಮಿಷನ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಬಿಟ್ಟಿತ್ತು ಅಂತಂದರೆ, ಇವರು ಈ ಥರ ಹೇಳಿರುವಂಥದ್ದು ನಮ್ಮ ನೇಷನಿನ ಸೆಕ್ಯೂರಿಟಿಗೆ ಒಂಥರ ಆಪೋಸಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡ್ಕೊಂಬಿಟ್ಟಿದ್ರು. ಸೊ ಈ ಥರ ಹೇಳೋದ್ರಿಂದ ಏನಾಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲು ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಕರ್ಟೆಲ್ ಆಗೋಗ್ಬಿಟ್ರತ್ತೆ. ಆ ಥರದ್ದು ಕೇಸು ನಮಗೆ ಇವಾಗ ಕೋರ್ಟ್ಗೆ ಹೋಗಿರೋದ್ರಿಂದ ಕೋರ್ಟ್ ಏನು ಹೇಳಿದೆ ಅಂತಂದರೆ,
ಕ್ರಿಟಿಸೈಸ್ ಮಾಡುವಂಥದ್ದು ನಮ್ಮ ರೈಟ್ ಆಗಿರುತ್ತೆ. ಈ ರೈಟ್ನ ನೋಡಿ ನಾವು ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ಅಂಡರಲ್ಲಿ ನಾವು ಮೆನ್ಷನ್ ಮಾಡ್ಕೊಂಡಿರ್ಬೋದು. ಸೊ ಕಾನ್ಸ್ಟಿಟ್ಯೂ ನಮಗೆ ಕೋರ್ಟು ಕೂಡ ರೆಫರ್ ಮಾಡ್ತು, ರಮೇಶ್ ಥಾಪರ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಕೇಸು 1950 ರೆಫರ್ ಮಾಡ್ಕೊಂಡು ಏನು ಹೇಳ್ತು ಅಂತಂದರೆ, ರೈಟ್ ಟು ಕ್ರಿಟಿಸೈಸ್ ಮಾಡ್ಕೊಳ್ಳೋಂಥದ್ದು ನಮಗೆ ಫಂಡಮೆಂಟಲ್ ರೈಟು. ನಾವು ಆ ಥರ ಯಾರನ್ನಾರು ಕ್ರಿಟಿಸೈಸ್ ಮಾಡ್ಕೊತೀವಿ ಅಂತ ಹೇಳಿದ ಅಷ್ಟಕ್ಕೆ ನೀವು ಅದನ್ನು ಸೆಡಿಷನ್ ಅಂಡರಲ್ಲಿ ಅರೆಸ್ಟ್ ಮಾಡ್ಕೊಳ್ಳೋ ಥರ ಇಲ್ಲ. ಸೊ ಇವ್ರನ್ನ ಬೇಗ ನೀವು ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದೆ. ಸೊ ಇವಾಗ ನೋಡಿ, ರೈಟ್ ಟು ಕ್ರಿಟಿಸೈಸು ಈ ಸೆಡಿಷನ್ ಚಾರ್ಜಸ್ ಅಕಸ್ಮಾತ್ ಏನಾದ್ರು ಅಪ್ಹೆಲ್ಡ್ ಮಾಡ್ಕೊಂಬಿಟ್ಟಿದ್ರೆ ಪೊಲಿಟಿಕಲ್ ಪಾರ್ಟೀಸೆಲ್ಲ ಏನು ಮಾಡ್ಕೊಂಬಿಡುವಂಥದ್ದು, ಯಾರೇ ಅವ್ರ ಅಗೇನ್ಸ್ಟ್ ಹೇಳ್ಕೊಂಬಿಟ್ಟಿರಲಿ ಅವ್ರನ್ನ ಅರೆಸ್ಟ್ ಮಾಡ್ಸ್ಕೊಂಬಿಡುವಂಥದ್ದು. ಸೊ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಅವ್ರನ್ನೂ ಕೂಡ ಸೆಡಿಷನ್ ಚಾರ್ಜಸಲ್ಲಿ ಅರೆಸ್ಟ್ ಮಾಡ್ಕೊಂಬಿಟ್ಟಿದ್ರೆ ಜನರಿಗೆ ಬೇಕಾಗಿರುವಂಥದ್ದು ಇನ್ಫಾರ್ಮೇಷನ್ನು ಕರೆಕ್ಟಾಗಿ ಪ್ರೊವೈಡ್ ಮಾಡ್ಕೊಳ್ಳೋದಂತಲ್ಲಿ ಕರೆಕ್ಟಾಗಿ ಇದು ಫುಲ್ಫಿಲ್ ಆಗ್ತಾ ಇರ್ತಿರಲಿಲ್ಲ. ಸೊ ಆ ಟೈಮಲ್ಲಿ ಗೌರ್ಮೆಂಟಿಗೆ ಪ್ರೋ ಆಗೇ ಎಲ್ಲರೂ ಕೂಡ ಅವ್ರಿಗೇ ಪ್ರೇಸ್ ಮಾಡ್ತಾ ಇರಬೇಕು. ಸೊ ಅವರು ಗೌರ್ಮೆಂಟ್ನ ಅಪ್ರಿಷಿಯೇಟೇ ಮಾಡ್ಕೊತಾ ಇರಬೇಕಾಗತ್ತೆ. ಗೌರ್ಮೆಂಟಿನ ನೆಗೆಟಿವ್ಸು ಯಾರು ಹೇಳೋಕ್ಕೆ ಮುಂದೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಇಶ್ಯೂ ಮಾಡಿರೋದ್ರಿಂದ ಒಂಥರ ನಮ್ಮ ಫಂಡಮೆಂಟಲ್ ರೈಟ್ಸ್ನೇ ಅಪ್ಹೆಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕರಿತಾ ಇರ್ಬೋದು. ಪ್ರೀವಿಯಸ್ ವೀಡಿಯೋಲ್ಲಿ ನಾವು NIRF ರಿಲೇಟೆಡ್ ರ್ಯಾಂಕಿಂಗ್ಸ್ಗಳನ್ನ ನೋಡ್ಕೊಂಡಿದ್ವಿ. ಸೊ ಅದರಲ್ಲಿ ಓವರ್ಆಲ್ ಆಗಿ ಯಾವುದು ಪರ್ಫಾರ್ಮ್ ಮಾಡಿತ್ತು ಅಂತಂದರೆ ಐ ಐ ಟಿ ಮದ್ರಾಸು ಓವರ್ಆಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋಂಥದ್ದು. ಅದೇ ಥರದ್ದು ನಾವು ನೋಡ್ಕೋಬೇಕು ಅಂತಂದರೆ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನ್ನೋವೇಷನ್ ಅಚೀವ್ಮೆಂಟ್ಸ್ ಅಂತ ಇದೆ. ಅಟಲ್ ರ್ಯಾಂಕಿಂಗ್ ಆನ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನ್ನೋವೇಷನ್ ಆ್ಯಂಡ್ ಅಚೀವ್ಮೆಂಟ್ಸ್ ಅಂತ. ಸೊ ಅದಕ್ಕೆ ARIIA ಅಂತಲೂ ಕೂಡ ಕರೀತಾರೆ. ಇದನ್ನು ನೋಡಿ ನಮ್ಮ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು ರಿಲೀಸ್ ಮಾಡಿದ್ದಿದ್ರು ಇದನ್ನು. ಇದರಲ್ಲೂ ಕೂಡ ಏನಾಗಿದೆ ಅಂತಂದರೆ IIT ಮದ್ರಾಸೆ ಇದರಲ್ಲೂ ಕೂಡ ಟಾಪ್ ಮಾಡಿದೆ. ಸೊ ನಾವು NIRF ರ್ಯಾಂಕಿಂಗ್ ನೋಡ್ಕೋಬೇಕಂತಂದ್ರೂ ಕೂಡ ಅದರಲ್ಲಿ IIT ಮದ್ರಾಸ್ ಟಾಪ್ ಮಾಡಿದೆ. ಅದಾದಮೇಲೆ ಇದರ ರ್ಯಾಂಕಿಂಗ್ ನೋಡಿದ್ರೂ ಕೂಡ ಇದರಲ್ಲೂ IIT ಮದ್ರಾಸ್ ಟಾಪ್ ಮಾಡಿದೆ. ನೋಡಿ ಇನ್ನೊಂದೇನು ಸಿಮಿಲ್ಯಾರಿಟಿ ಅಂತಂದರೆ NIRF ರಿಲೀಸ್ ಮಾಡಿರೋದು ಯಾರು ಅದನ್ನು ಕೂಡ ನಮಗೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಂದರೆ ಮಿನಿಸ್ಟ್ರಿ ಆಫ್ HRDನೇ ರಿಲೀಸ್ ಮಾಡಿದ್ದಿದ್ರು. ಇದನ್ನು ಕೂಡ ಮಿನಿಸ್ಟ್ರಿ ಆಫ್ HRDನೇ ರಿಲೀಸ್ ಮಾಡಿದ್ದಾರೆ. ಯಾವುದ್ರ ಅಂಡರಲ್ಲಿ ಬರುತ್ತೆ ಅಂತಂದರೆ ಇದು ಇನ್ನೋವೇಷನ್ ಸೆಲ್ ಅಂತ ಒಂದಿರುತ್ತೆ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂಡರಲ್ಲಿ ಅವ್ರು ಇದನ್ನು ರಿಲೀಸ್ ಮಾಡಿರುವಂಥದ್ದು. ಸೊ ಫಾರ್ ದ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್, ಯಾರಿಗೆ ಅವಾರ್ಡ್ನ ಕೊಡೋದು ಅಂತಂದರೆ ಫಾರ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇಂಡಿಕೇಟರ್ಸ್ ರಿಲೇಟೆಡ್ ಟು ಇನ್ನೋವೇಷನ್ ಮತ್ತು ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್. ಸೊ ಇನ್ನೋವೇಷನ್ ಮತ್ತು ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ಗೋಸ್ಕರ ಇವರು ಕೆಲಸ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಇವ್ರಿಗೆ ಈ ಪ್ರೈಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಎನ್ವೈರ್ಮೆಂಟ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡ್ಕೊಳೋಣ. ಅದೇನು ಅಂತಂದರೆ ಬ್ಯಾಂಬೂ ರೈಸ್ ಅಂತ. ನೋಡಿ ಬ್ಯಾಂಬೂ ರೈಸು ನಮಗೆ ಈ ಕಾನ್ಸೆಪ್ಟ್ ಬಂದಾಗ ಫಸ್ಟ್ ಆಫ್ ಆಲು ಎರಡು ಇದರಲ್ಲಿ ನಮಗೆ ನೆನ್ಪಿಟ್ಕೊಂಡಿರ್ಬೇಕು. ಒಂದು ಬಂದ್ಬಿಟ್ಟು ಇದು ಚಂದಕ ದಂಪಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಎಲ್ಲಿ ಬರುತ್ತೆ ಇದು ಚಂದಕ ದಂಪಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕೇಳಿದ್ರೆ ನಮಗೆ ಆನ್ಸರ್ ಇದು ಒಡಿಶಾ ಆಗಿರುತ್ತೆ. ಒಡಿಶಾದಲ್ಲಿ ಬರುವಂಥದ್ದು ಇದು ಚಂದಕ ದಂಪಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಈಗ ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂತಂದರೆ ಫಾರೆಸ್ಟ್ ಡ್ವೆಲ್ಲರ್ಸ್ ಅವ್ರಿಗೋಸ್ಕರ ಇದನ್ನು ರೀಸೆಂಟಾಗಿ ಓಪನ್ ಮಾಡಿದ್ದಾರೆ. ಸೊ ನೋಡಿ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತಂದರೆ ಇದಕ್ಕೆ ಕನ್ನಡಗೆ ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಬಂದಿರಲಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತ ಬರೆದ್ಬಿಟ್ಟು ಕನ್ನಡದಲ್ಲಿ ಏನು ಟ್ರಾನ್ಸ್ಲೇಷನ್ ಇದೆ ಅಂತ ಬರೆದ್ಬಿಟ್ಟಿರಿ, ಬೇರೆಯವ್ರಿಗೂ ಕೂಡ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ಫಾರೆಸ್ಟ್ ಡ್ವೆಲ್ಲರ್ಸು ಅಥವಾ ಅಲ್ಲಿ ಫಾರೆಸ್ಟಿಂದ ರಿಸೋರ್ಸ್ನ ಕಲೆಕ್ಟ್ ಮಾಡಿಕೊಂಡು ತಮ್ಮ ಲೈಫ್ನ ಏನು ಸ್ಪೆಂಡ್ ಮಾಡ್ತಾಯಿರ್ತಾರೆ ಅವರಿಗೆ ರೀಸೆಂಟಾಗಿ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ಓಪನ್ ಮಾಡಿದ್ದಾರೆ. ಸೊ ಈ ಬಂಬೂ ರೈಸು ನಾವು ನೋಡ್ಕೋಬೇಕು ಅಂತಂದರೆ ಇದು ನೋಡಿ ಸ್ಪೆಷಲ್ ರೈಸ್ ಇರುತ್ತೆ, ಬಂಬೂವಿನ ಶೂಟಿಂದ ಗ್ರೋ ಆಗುವಂಥದ್ದು. ಶೂಟ್ ಆಫ್ ಅ ಟ್ರೀ ಅಂತಂದರೆ ಮರದ ಚಿಗುರು. ಏನಾಗುತ್ತೆ ಅಂತಂದರೆ ಇದು ಬಂಬೂ ಸಾಯೋ ಸ್ಟೇಜ್ಗೆ ಬಂದಾಗ ಅದರಲ್ಲಿ ಅದರ ಶೂಟ್ ಏನಿರುತ್ತಲ್ಲ, ಅದರ ಚಿಗುರು ಏನಿರುತ್ತಲ್ಲ, ಅದರಿಂದ ನಮಗೆ ಡ್ರೈ ಆಗಿರುವಂಥದ್ದು ರೈಸಿನ ಸೀಡ್ಸ್ ಸಿಗ್ತಾ ಇರುತ್ತೆ. ಇದನ್ನು ಅವರು ಬ್ಯಾಂಬೂ ರೈಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಬ್ಯಾಂಬೂ ರೈಸ್ ಅಂತಂದರೆ ನಮಗೆ ಬ್ಯಾಂಬೂಯಿಂದ ಬರುವಂಥದ್ದು, ಅದು ಸಾಯೋ ಸ್ಟೇಜಲ್ಲಿ ಇರಬೇಕಾರೆ ಅದರ ಚಿಗುರಿಂದ ನಮಗೆ ಬರುವಂಥದ್ದು ಇದು. ಸೊ ಇದು ನೋಡಿ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಆಗಿರುತ್ತೆ ಟ್ರೈಬಲ್ ಕಮ್ಯುನಿಟೀಸ್ಗೆ, ಎಸ್ಪೆಷಲಿ ಈ ಏರಿಯಾಸಲ್ಲಿ ಅಂತಂದರೆ ಒಡಿಶಾ ಏರಿಯಾಸಲ್ಲಿ. ಅದರ ಜೊತೆಗೆ ನಾವು ನೋಡ್ಕೋಬೇಕು ಅಂತಂದರೆ ವೈನಾಡ್ ಸ್ಯಾಂಕ್ಚುರಿ ಕೇರಳದಲ್ಲಿ ಏನಿದೆ ಅಲ್ಲ, ಸೊ ಇವ್ರಿಗೆಲ್ಲ ಇದು ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಆಗಿರುತ್ತೆ. ನಾವು ಡಿಫ್ರೆನ್ಸ್ ನೋಡಬೇಕು ನಾರ್ಮಲ್ ಅಕ್ಕಿಗೂ ಇದು ಬಂಬೂ ರೈಸ್ಗೂ ಅಂತ ಅಂದರೆ ನಾರ್ಮಲಾಗಿ ನಾವು ನೋಡ್ಕೊಂಡಿದ್ರೆ ಸ್ವಲ್ಪ ಅದ್ರದ್ದು ಟೇಸ್ಟು ಕೂಡ ರೈಸ್ ಥರ ಇರಲ್ಲ, ಸ್ವಲ್ಪ ವೀಟ್ ಥರ ಅದರ ಟೇಸ್ಟ್ ಇರುತ್ತೆ. ಬಂಬೂ ರೈಸಿನ ಟೇಸ್ಟು ನಮಗೆ ವೀಟ್ ಥರ ಇರುತ್ತೆ, ಜೊತೆಗೆ ಅದರ ಟೆಕ್ಸ್ಚರು ಕೂಡ ಸ್ವಲ್ಪ ಬೇರೆ ಥರ ಇರುತ್ತೆ. ಇನ್ನೊಂದೇನು ಅಂತಂದರೆ ಅದು ಹೆಲ್ತಿಗೆ ತುಂಬ ಒಳ್ಳೆಯದು, ಯಾಕಂತಂದರೆ ಅದರಿಂದ ವಿಟಾಮಿನ್ ಬಿ ಸಿಗುತ್ತೆ ಮತ್ತು ಫ್ಯಾಟು ಕಂಟೆಂಟು ತೀರಾ ಕಮ್ಮಿ ಇರುತ್ತೆ ಅಥವಾ ಫ್ಯಾಟ್ ಕಂಟೆಂಟೇ ಇರೋದಿಲ್ಲ ಅದು.
ಅದಕ್ಕೋಸ್ಕರ ಈ ಬ್ಯಾಂಬೂ ರೈಸ್ ಅಂತ ನ್ಯೂಸಲ್ಲಿತ್ತು. ಇದನ್ನೊಂದ್ಸರಿ ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಎನ್ವೈರ್ಮೆಂಟ್ ಸೆಕ್ಷನ್ಗಾಗಿರಲಿ ಅಥವಾ ಸೈನ್ಸ್ ಸೆಕ್ಷನಲ್ಲೂ ಕೂಡ ಕೇಳಿದ್ರೆ ಇದನ್ನು ಕೇಳಿರ್ಬೋದು. ಜೊತೆಗೆ ಇದು ಚಂದಕ ದಂಪಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ನೀವು ನೋಡ್ಕೊಂಡಿರಿ, ಚಂದಕ ದಂಪಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಡಿಸಾದಲ್ಲಿ ಇರುವಂಥದ್ದು. ನೆಕ್ಸ್ಟು, ರೀಸೆಂಟಾಗಿ ಯೆಲ್ಲೋ ವೆದರ್ ವಾರ್ನಿಂಗ್ಸ್ನ ಇಶ್ಯೂ ಮಾಡಿದ್ದಾರೆ. ಯಾವುದಕ್ಕೆ ಅಂತಂದರೆ ಹಿಮಾಚಲ್ ಪ್ರದೇಶಿಗೆ ಯೆಲ್ಲೋ ವೆದರ್ ವಾರ್ನಿಂಗ್ನ ಮೆಟ್ರಾಲಾಜಿಕಲ್ ಡಿಪಾರ್ಟ್ಮೆಂಟ್ IMD ಇಂಡಿಯನ್ ಮೆಟ್ರಾಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಸೊ ಇದಕ್ಕೆ ಯೆಲ್ಲೋ ವೆದರ್ ವಾರ್ನಿಂಗ್ನ ಇಶ್ಯೂ ಮಾಡಿದ್ದಾರೆ. ಯಾಕೆ ಈ ಥರ ವಾರ್ನಿಂಗ್ನ ಇಶ್ಯೂ ಮಾಡ್ತಾರೆ ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ನಾವು ಈ ಬೇರೆ ಬೇರೆ ಯಾವ್ಯಾವ ಕಲರಿನ ವಾರ್ನಿಂಗ್ಸ್ ಇಶ್ಯೂ ಮಾಡ್ತಾರೆ ಅಂತ ನೋಡ್ಕೊಂಡಿರ್ಬೇಕು. ಫಸ್ಟು ನಾವು ನೋಡ್ಕೊಂಡಿದ್ರೆ ಗ್ರೀನ್ ವಾರ್ನಿಂಗ್ ಅಂತಂದ್ರೆ ಏನು, ನಾರ್ಮಲಾಗಿ ಏನು ವಾರ್ನಿಂಗೇ ಇಲ್ಲ, ಇದು ಏನು ಆ್ಯಕ್ಷನ್ ತೊಗೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ ಅಂತ. ಅಂತಂದರೆ ಏನು ನಮಗೆ ತೀರಾ ಮಳೆ ಆಗುವಂಥದ್ದು ಚಾನ್ಸಸ್ ತುಂಬ ಕಮ್ಮಿ ಇದೆ, ಅದರಿಂದ ನಮಗೆ ಲ್ಯಾಂಡ್ ಫಾಲ್ ಆಗುವಂಥದ್ದು ಚಾನ್ಸಸ್ ತುಂಬ ಕಮ್ಮಿ ಇದೆ, ಅದಕ್ಕೋಸ್ಕರ ಏನು ಚಿಂತೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಗ್ರೀನ್ ಅಂತ ಕೊಟ್ಟಿರ್ತಾರೆ. ಸೊ ಗ್ರೀನ್ ಅಂತಂದರೆ ನೋ ವಾರ್ನಿಂಗ್ ಅಂತ. ಯೆಲ್ಲೋ ಅಂತಂದರೆ ಸ್ವಲ್ಪ ನೀವು ಅಪ್ಡೇಟೆಡ್ ಆಗಿರಿ, ವೆದರ್ನ ನೋಡ್ಕೊತಾ ಇರಿ, ನೀವು ಪ್ರಿಪೇರ್ ಆಗಿರಿ, ಅಕಸ್ಮಾತ್ ಏನಾದರೂ ಸಿವಿಯರ್ ಆಗಿ ಕೆಡ್ತಾ ಹೋಗ್ತಾ ಇದ್ರೆ ಸಿಚುವೇಷನು, ಆ ಟೈಮಲ್ಲಿ ನಿಮಗೆ ಸ್ಟೆಪ್ಸ್ ತೊಗೊಳೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಅದಾದಮೇಲೆ ಆ್ಯಂಬರ್ ಅಂತ. ಆ್ಯಂಬರ್ ಅಂತಂದರೆ ಈ ಥರ ಸ್ವಲ್ಪ ಆರೆಂಜಿಷ್ ಕಲರ್ ಇರುತ್ತೆ. ಸೊ ಈ ಆ್ಯಂಬರ್ ವಾರ್ನಿಂಗ್ ಕೊಡೋದು ಯಾಕೆ ಅಂತಂದರೆ, ಸೊ ಎಕ್ಸ್ಟ್ರೀಮ್ ಆಗಿ ಬ್ಯಾಡ್ ಆಗುವಂಥದ್ದು ಸಿಚುವೇಷನ್ ಬರುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಚಾನ್ಸು ತುಂಬ ಜಾಸ್ತಿ ಇದೆ ಎಕ್ಸ್ಟ್ರೀಮ್ ಆಗಿ ಕೆಡೋವಂಥದ್ದು ವೆದರು, ಅದಕ್ಕೋಸ್ಕರ ನೀವು ಮುಂಚೆನೇ ಆ್ಯಕ್ಷನ್ ಏನೇನು ತೊಗೋಬೇಕು ಅಂತ ಹೇಳ್ಬಿಟ್ಟು ಪ್ರಿಪೇರ್ ಆಗಿರಿ ಅಂತ. ನೆಕ್ಸ್ಟು, ತುಂಬ ಸಿವಿಯರ್ ಆಗಿದ್ದರೆ ರೆಡ್ ವಾರ್ನಿಂಗ್ ಅಂತ ಕೊಟ್ಟಿರ್ತಾರೆ. ರೆಡ್ ವಾರ್ನಿಂಗ್ ಅಂತಂದರೆ ಇವಾಗ ಟೈಮ್ ಆಗೋಗ್ಬಿಟ್ಟಿದೆ, ಸೊ ನೀವು ಇವಾಗ ಆ್ಯಕ್ಷನ್ ತೊಗೊಳ್ಳೇಬೇಕು, ವೆದರ್ ಇವಾಗ ಕೆಡ್ತಾ ಇದೆ, ನೀವು ಈಗ ಆ್ಯಕ್ಷನ್ ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಈ ವಾರ್ನಿಂಗು ರೆಡ್ ವಾರ್ನಿಂಗು ಕೂಡ ಕೊಟ್ಟಿರ್ತಾರೆ. ಇದನ್ನು ನೋಡ್ಕೊಂಡಿರಿ, ಇದನ್ನು ಮೋಸ್ಟ್ ಪ್ರಾಬಬ್ಲಿ ನಮಗೆ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಕ್ವೆಶನ್ಸಲ್ಲಿ ಕೇಳಿರ್ತಾರೆ. ನಾವು ಪ್ರೀವಿಯಸ್ಲಿ ನೋಡ್ಕೋಬೇಕು ಅಂತಂದರೆ KSCನ ಪ್ರಿಲಿಮ್ಸಲ್ಲೂ ಕೂಡ ಕೇಳಿದಿದ್ರಿ ಈ ಥರ ಅಂತಂದರೆ ಇದೇ ಥರ ಕ್ವೆಶನ್ ಅಲ್ಲ. ಸೊ ಅವ್ರೇನು ಕೇಳಿದರು ಅಂತಂದರೆ ಯೆಲ್ಲೋ ಕಲರು ಮತ್ತು ಈ ಥರ ಗ್ರೀನ್ ಕಲರು ಮತ್ತು ನಮಗೆ ಬೇರೆ ಬ್ಲೂ ಕಲರು, ಸೊ ಇವೆಲ್ಲ ನಮಗೆ ರೋಡ್ಗಳಲ್ಲಿ ಯೆಲ್ಲೋ ಕಲರ್ ಬೋರ್ಡ್ ನಮಗೇನಾದ್ರು ಕಾಣ್ತಾ ಇದ್ದರೆ ಅದನ್ನು ಸ್ಟೇಟ್ ಹೈವೇ ಅಂತೀವ, ಡಿಸ್ಟ್ರಿಕ್ಟ್ ಅಂತೀವ, ನ್ಯಾಷನಲ್ ಅಂತ ಕರಿತೀವ, ಗ್ರೀನ್ ಇದ್ರೆ ಏನಂತ ಕರಿತೀವಿ, ಬ್ಲೂ ಇದ್ರೆ ಏನಂತ ಕರಿತೀವಿ, ಆ ಥರ ಒಂದು ಕ್ವೆಶನು ಕೂಡ ಕೇಳಿದರು. ಸೊ ಅದಕ್ಕೆ ಈ ಥರ ಕ್ವೆಶನು ಕೂಡ ಕೇಳುವಂಥದ್ದು ಪ್ರಾಬಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಇದನ್ನೊಂದ್ಸರಿ ರಿವೈಸ್ ಮಾಡ್ಕೊಂಡಿರಿ. ನೆಕ್ಸ್ಟು, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಸ್ಕೀಮ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳೋಣ. ಇದು ನೋಡಿ, ನಮಗೆ ಸ್ಕೀಮ್ಸು ಮತ್ತು ಪ್ರೋಗ್ರಾಮ್ಸ್ ಅಂಡರಲ್ಲಿ ಬರುತ್ತೆ. ಇದನ್ನು ನಾವು ಅಗ್ರಿಕಲ್ಚರಲ್ಲೂ ಕೂಡ ಯೂಸ್ ಮಾಡ್ಕೊಂಡಿರ್ಬೋದು ಈ ಕಾನ್ಸೆಪ್ಟ್ನ. ನಾವು ಏನಂತಂದರೆ ಚಿತ್ತೂರು ಡಿಸ್ಟ್ರಿಕ್ಟ್ ಅಂತ ಇದೆಯಲ್ಲ ಆಂಧ್ರ ಪ್ರದೇಶದಲ್ಲಿ, ಚಿತ್ತೂರು ಡಿಸ್ಟ್ರಿಕ್ಟ್ ನೋಡಿ ನಮ್ಮ ಇಡೀ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇವರು, ಟೊಮ್ಯಾಟೋಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಲಾರ್ಜೆಸ್ಟ್ ಇವರು ನಮ್ಮ ಕಂಟ್ರಿಯಲ್ಲಿ. ಇವಾಗ ಚಿತ್ತೂರು ಡಿಸ್ಟ್ರಿಕ್ಟಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ಇವರು ಇಲ್ಲಿ ಚೈನೀಸ್ ಪಲ್ಪ್ ಅಂತಂದರೆ ಚೈನಾದಿಂದ ನಮಗೇನು ಟೊಮ್ಯಾಟೋ ಬರುತ್ತಲ್ಲ, ಆ ಚೈನಾದಲ್ಲಿ ಚೈನಾದಿಂದ ಬರುವಂಥ ಟೊಮ್ಯಾಟೋ ತುಂಬ ಜಾಸ್ತಿ ಡಿಮ್ಯಾಂಡಲ್ಲಿದೆ. ಸೊ ತುಂಬ ಜಾಸ್ತಿ ಡಿಮ್ಯಾಂಡಲ್ಲಿರೋದ್ರಿಂದ ಚಿತ್ತೂರು ಡಿಸ್ಟ್ರಿಕ್ಟಲ್ಲೇ ಬೆಳೆಸೋವಂಥ ಟೊಮ್ಯಾಟೋಸ್ ಏನಿದಾವಲ್ಲ ಅವಕ್ಕೆ ಡಿಮ್ಯಾಂಡು ತುಂಬ ಕಮ್ಮಿಯಾಗಿದೆ. ಸೊ ಡಿಮ್ಯಾಂಡು ಕೂಡ ತುಂಬ ಕಮ್ಮಿಯಾಗಿದೆ. ಇದ್ರ ಜೊತೆ ಇನ್ನೊಂದು ನಾವು ನೋಡ್ಕೋಬೇಕು ಅಂತಂದರೆ, ಇಡೀ ಏಷ್ಯಾದಲ್ಲೇ ಬಿಗ್ಗೆಸ್ಟು ಟೊಮ್ಯಾಟೋ ಮಾರ್ಕೆಟು ಕೂಡ ಇಲ್ಲೇ ಇರುವಂಥದ್ದು. ಇಡೀ ಏಷ್ಯಾದಲ್ಲೇ ಬಿಗ್ಗೆಸ್ಟು ಟೊಮ್ಯಾಟೋ ಮಾರ್ಕೆಟ್ ಎಲ್ಲಿದೆ ಅಂತ ಕೇಳಿದ್ರೆ ನಮಗೆ ಚಿತ್ತೂರು ಡಿಸ್ಟ್ರಿಕ್ಟಲ್ಲಿ ಇದೆ ಅಂತ. ಅದಕ್ಕೋಸ್ಕರ ODOP ಸ್ಕೀಮ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಸ್ಕೀಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ಟೊಮ್ಯಾಟೋ ಪೊಟ್ಯಾಟೋ ಮತ್ತು ಆನಿಯನ್ನು ಇವನ್ನು ಐಡೆಂಟಿಫೈ ಮಾಡಿಬಿಟ್ಟು ಅವಕ್ಕೆ ಏನು ಫೈನಾನ್ಷಿಯಲು ಮತ್ತು ಟೆಕ್ನಿಕಲ್ ಸಪೋರ್ಟ್ ಬೇಕಾಗಿರುತ್ತಲ್ಲ, ಆ ಸಪೋರ್ಟ್ನ ಅವ್ರಿಗೆ ಪ್ರೊವೈಡ್ ಮಾಡಿರ್ತಾರೆ. ಯಾಕೆ ಅಂತಂದರೆ, ಟೊಮ್ಯಾಟೋ ನೋಡಿ, ಓನ್ಲಿ ಕ್ರಾಪ್ ವಿಚ್ ಈಸ್ ಕ್ವಾಲಿಫೈಡ್ ಫಾರ್ ದ ಸ್ಕೀಮ್ ಫ್ರಮ್ ಆಂಧ್ರ ಪ್ರದೇಶ್. ಈ ಸ್ಕೀಮು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಇದ್ದಿದ್ದು, ಇಡೀ ಆಂಧ್ರ ಪ್ರದೇಶದಿಂದ ಬರೀ ಒಂದೇ ಒಂದು ಕ್ರಾಪು ಕ್ವಾಲಿಫೈ ಆಗಿರೋದು ಈ ಸ್ಕೀಮ್ಗೆ ಅಂತಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ. ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನಮಗೆ ಲಾರ್ಜೆಸ್ಟ್ ಪ್ರೊಡ್ಯೂಸರು ಆ ಥರ ಕ್ವೆಶನ್ಸ್ ಕೇಳ್ತಾ ಇರ್ತಾರಲ್ಲ, ಫ್ಯಾಕ್ಚುಯಲ್ ಕ್ವೆಶನ್ಸು, ಅದರಲ್ಲೂ ಕೂಡ ನಮಗೆ ಚಿತ್ತೂರು ಡಿಸ್ಟ್ರಿಕ್ಟ್ ರಿಲೇಟೆಡ್ ಕ್ವೆಶನ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈ ಬ್ಲ್ಯಾಕ್ ಹೋಲಿನ ಇಮೇಜು ಕೂಡ ಬಂದಿದೆ ಇವಾಗ ರೀಸೆಂಟಾಗಿ, ನಾಸಾದವರು ಇದನ್ನು ರಿಲೀಸು ಕೂಡ ಮಾಡಿದ್ದಾರೆ. ಇದನ್ನು ತುಂಬ ಜಾಸ್ತಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇದನ್ನು ಕಂಪೈಲ್ ಮಾಡ್ಕೊಂಡಿರುವಂಥದ್ದು, ತುಂಬ ಜಾಸ್ತಿ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕಂಪೈಲ್ ಮಾಡ್ಕೊಂಡಿರುವಂಥದ್ದು. ಸೊ ಅದಕ್ಕೋಸ್ಕರ ಇದರ ರಿಲೇಟೆಡ್ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ, ಅದನ್ನೊಂದ್ಸರಿ ನಾವು ರಿವೈಸ್ ಮಾಡ್ಕೊಂಬಿಡೋಣ. ನಾಸಾ ನೋಡಿ, ಈ ಟರ್ಮ್ ಇದು ನಾಸಾ ಅಂತಂದರೆ ಬ್ಲ್ಯಾಕ್ ಹೋಲು, ಈ ಟರ್ಮ್ನ ಯಾರು ಕಂಡುಹಿಡಿದಿದ್ದು ಅಂತ ಕೇಳಿದ್ರೆ ನಮಗೆ ಆನ್ಸರು ಇಲ್ಲಿ ಜಾನ್ ವೀಲರ್ ಆಗಿರ್ತಾರೆ. ಇವಾಗ ತುಂಬ ನ್ಯೂಸಲ್ಲಿ ಇರೋದ್ರಿಂದ ಈ ಥರ ಕ್ವೆಶನ್ಸ್ ಕೇಳುವಂಥದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ತುಂಬ ಜಾಸ್ತಿ ಇರುತ್ತೆ. ಒಂದ್ಸರಿ ಇದನ್ನು ಕೂಡ ನೋಡ್ಕೊಂಡಿರಿ. ಸೊ ಇದು ಯಾಕೆ ಬ್ಲ್ಯಾಕ್ ಹೋಲ್ ಅಂತ ಹೇಳ್ತೀವಿ ಅಂತಂದರೆ, ಇಲ್ಲಿ ಎಷ್ಟು ಕಂಪ್ರೆಸ್ ಆಗಿಬಿಟ್ಟು, ಸೊ ನೋಡಿ ಇಲ್ಲಿ ಮ್ಯಾಟರು ಕಂಪ್ರೆಸ್ ಆಗಿಬಿಟ್ಟು ಎಷ್ಟು ಇಂಟೆನ್ಸಿಟಿ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ, ಎಷ್ಟು ಗ್ರಾವಿಟಿ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ ಅಂತಂದರೆ, ಈ ಗ್ರಾವಿಟಿ ಒಳಗಡೆಯಿಂದ ಲೈಟು ಕೂಡ ಹೊರಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಗ್ರಾವಿಟಿ ಕ್ರಿಯೇಟ್ ಮಾಡ್ಕೊಂಬಿಟ್ಟಿರುತ್ತೆ ಮ್ಯಾಟರ್ನ ಕಂಪ್ರೆಸ್ ಮಾಡಿಕೊಂಡು. ಈ ಥರ ಮ್ಯಾಟರ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟಿರ್ತಾರಲ್ಲ, ಆ ಟೈಮಲ್ಲಿ ಏನಾಗುತ್ತೆ,
ಎಷ್ಟು ಜಾಸ್ತಿ ಮಾಸ್ ಬಂದಿರುತ್ತೆ ಇದರಲ್ಲಿ, ಸೊ ಎಷ್ಟು ಜಾಸ್ತಿ ಮಾಸ್ನ ಇದು ಎಕ್ಸ್ಟ್ರಾಕ್ಟ್ ಮಾಡ್ಕೊತಾ ಇರುತ್ತೆ, ಅಬ್ಸರ್ವ್ ಮಾಡ್ಕೊತಾ ಇರುತ್ತೆ, ಅಷ್ಟು ದೊಡ್ಡ ಹೋಲ್ ಆಗ್ತಾ ಹೋಗ್ತಾ ಇರುತ್ತೆ ಇದು. ಈಗ ಫಸ್ಟ್ ಇಮೇಜ್ ಬಂದಿರೋದ್ರಿಂದ, ಬ್ಲ್ಯಾಕ್ ಹೋಲಿನ ಫಸ್ಟ್ ಇಮೇಜ್ ಬಂದಿರೋದ್ರಿಂದ ಅದಕ್ಕೆ ಹೆಸರು ಏನಿದೆ ಅಂತಂದ್ರೆ ನೋಡಿ, ಮಿಸೈರ್ 87 ಅಂತ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು, ಮಿಸೈರ್ 87 ಅಂತ. ಯಾವ ಕಾನ್ಸ್ಟಲೇಷನಲ್ಲಿ ಬರುತ್ತೆ ಅಂತಂದರೆ ವರ್ಗೋ ಕಾನ್ಸ್ಟಲೇಷನಲ್ಲಿ ಬರುತ್ತೆ. ಮಿಸೈರ್ 87 ವರ್ಗೋ ಕಾನ್ಸ್ಟಲೇಷನಲ್ಲಿ ಬರುತ್ತೆ. ಅದಾದಮೇಲೆ ಡೀಟೇಲ್ಸ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಅದು ಆಲ್ಮೋಸ್ಟು 53 ಮಿಲಿಯನ್ ಲೈಟ್ ಇಯರ್ಸು ದೂರ ಇದೆ ಅರ್ತಿಂದ. ಅಂತಂದರೆ ಲೈಟ್ ಇಯರ್ ಅಂತಂದರೆ ಎಷ್ಟು ಲೈಟು ಟ್ರಾವೆಲ್ ಮಾಡುತ್ತೆ, ಲೈಟು ಇವಾಗ ಬಿಟ್ಟರೆ ನಾವು ಲೈಟ್ನ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಒಂದು ವರ್ಷದಲ್ಲಿ, ಅದನ್ನು ನಾವು ಒಂದು ಲೈಟ್ ಇಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಥರ ನಾವು ಒನ್ ಲೈಟ್ ಇಯರು 5.9 ಟ್ರಿಲಿಯನ್ ಮೈಲ್ಸ್ ಆಗುತ್ತೆ, ಅಥವಾ 9.5 ಟ್ರಿಲಿಯನ್ ಕಿಲೋಮೀಟರ್ಸ್ ಆಗಿರುತ್ತೆ. ಅದೇ ನಾವು ಇದು ಮಿಸೈರ್ 87 ನಾವು ನೋಡ್ಕೋಬೇಕು ಅಂತಂದರೆ 6 ಬಿಲಿಯನ್ ಟೈಮ್ಸ್ ಇದೆ ಇದು ಮಾಸ್ ಆಫ್ ದ ಸನ್ನು. ನಮ್ಮ ಸನ್ನಿನ ಮಾಸ್ನ ಕಂಪೇರ್ ಮಾಡಿದ್ರೆ ಅದಕ್ಕಿಂತ 6 ಬಿಲಿಯನ್ ಟೈಮ್ಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಫಸ್ಟ್ ಇಮೇಜ್ನು ಕೂಡ ಇವಾಗ ಏನು ಇಮೇಜು ನಾವು ಇಂಟರ್ನೆಟ್ಟಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಈ ಇಮೇಜ್ನ ಮಾಡಬೇಕಂದ್ರೂ ಕೂಡ ತುಂಬಾ ಡಿಫಿಕಲ್ಟ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಆಲ್ಮೋಸ್ಟು 8 ರೇಡಿಯೋ ಟೆಲಿಸ್ಕೋಪ್ಸು ಆಲ್ ಓವರ್ ದ ವರ್ಲ್ಡು ಯೂಸ್ ಮಾಡಿಕೊಂಡು ಇದನ್ನು ಕಂಪೈಲ್ ಮಾಡಿಕೊಂಡಿರುವಂಥದ್ದು. ಈ ಡಿಸ್ಕವರಿಯಲ್ಲಿ ಟೋಟಲಾಗಿ 2 ಬ್ಲ್ಯಾಕ್ ಹೋಲ್ಸ್ನ ಅವರು ಡಿಸ್ಕವರ್ ಮಾಡ್ಕೊಂಡಿದ್ದಾರೆ ಆಯಿತಾ. ಸೊ 2 ಬ್ಲ್ಯಾಕ್ ಹೋಲ್ನ ಅವರು ಡಿಸ್ಕವರ್ ಮಾಡ್ಕೊಂಡಿದ್ದಾರೆ. ಇದು ಒಂದು, ನಾವು ಇಮೇಜ್ ಏನು ನೋಡ್ತಾ ಇದ್ದೀವಲ್ಲ ಇದು ಒಂದು, ಇದನ್ನು M87 ಅಥವಾ ಮಿಸೈರ್ 87 ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೊಂದು ಬಂದ್ಬಿಟ್ಟು ಅವರು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಏನಿದೆಯಲ್ಲ ಅಂತಂದರೆ, ಇವಾಗ ನಮ್ಮ ಸೋಲಾರ್ ಸಿಸ್ಟಮ್ ಇರುವಂಥದ್ದು ಕೂಡ ನಾವು ಇರೋವಂಥದ್ದು ಕೂಡ ನಮಗೆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ. ಸೊ ಈ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲೇ ಅವರು ಇನ್ನೊಂದು ಬ್ಲ್ಯಾಕ್ ಹೋಲ್ನು ಕೂಡ ಡಿಸ್ಕವರ್ ಮಾಡ್ಕೊಂಡಿದ್ದಾರೆ. ಬಟ್ ಅದರ ಸೈಜು ತುಂಬ ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ದ ಒನ್ ಇನ್ ಆರ್ ಗ್ಯಾಲಕ್ಸಿ ಈಸ್ ಕ್ಲೋಸರ್, ನಮ್ಗೆ ಹತ್ರ ಇದೆ ಬಟ್ ತುಂಬ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮೇಲೆ ನೆಕ್ಸ್ಟ್ ಇನ್ನೂ ಸ್ವಲ್ಪ ಡೀಟೇಲ್ಸ್ ಬಂದಿದ್ರೆ ಆ ಟೈಮಲ್ಲೂ ಕೂಡ ಇದರ ಸಪ್ರೇಟಾಗಿ ಅನಾಲಿಸಿಸ್ ಮಾಡ್ಕೊಂಡಿರೋಣ. ಇವಾಗ ನ್ಯೂಸಲ್ಲಿ ಇರೋದ್ರಿಂದ ಇಷ್ಟು ಫ್ಯಾಕ್ಚುವಲ್ ಡೇಟಾ ಏನು ಕೊಟ್ಟಿದ್ರದ ಹಿಂದೂಲ್ಲಿ ಇದನ್ನು ನೋಡ್ಕೊಂಡಿರಿ, ಇನ್ನೊಂದ್ಸರಿ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು 150 ಸೋಷಲ್ ಮೀಡಿಯಾ ಪೋಸ್ಟ್ ಫೌಂಡ್ ವೈಲೇಟಿಂಗ್ ಪೋಲ್ ಕೋಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. 150 ಸೋಷಲ್ ಮೀಡಿಯಾ ಪೋಸ್ಟ್ಗಳು ನಮ್ಮ ಪೋಲ್ ಕೋಡ್ ಅಂತಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದನ್ನು ವೈಲೇಟ್ ಮಾಡ್ತಿದ್ದಾವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ನಾವು ಒಂದು ಫ್ಯಾಕ್ಟ್ ಏನು ತಿಳ್ಕೋಬೇಕು ಅಂತಂದರೆ, ಯಾವಾಗಿಂದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನಮಗೆ ಬಂದಿರುತ್ತೆ, ಯಾವಾಗ ನಮಗೆ ಎಲೆಕ್ಷನ್ ಅನೌನ್ಸ್ ಮಾಡ್ತಾರಲ್ಲ ಎಲೆಕ್ಷನ್ ಅನೌನ್ಸ್ ಮಾಡಿರೋ ದಿನದಿಂದನೇ ನಮಗೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಇಟ್ ಹ್ಯಾಸ್ ಬೀನ್ ಅ ಮಂತ್ ಸಿನ್ಸ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಈಸ್ ಇನ್ ಫೋರ್ಸ್. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇವಾಗಲೂ ಕೂಡ ಫೋರ್ಸಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಯೂಟ್ಯೂಬು, ನೆಕ್ಸ್ಟು ಫೇಸ್ಬುಕ್ಕು. ಸೊ ಇದರಲ್ಲೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಪೋಸ್ಟ್ಗಳು ಯಾವ ಥರ ಹಾಕ್ತಿದ್ದಾರೆ, ಪೊಲಿಟಿಕಲ್ ಪೋಸ್ಟ್ಗಳು ಯಾವ ಥರ ಹಾಕ್ತಿದ್ದಾವೆ ಅಂತಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ವೈಲೇಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ವೈಲೇಟ್ ಮಾಡೋದಂತಂದ್ರೆ ಏನು, ಇವಾಗ ಯಾವುದಾದ್ರು ಒಬ್ಬರು ಪೊಲಿಟಿಷಿಯನ್ನ ಮುಖ ತೊಗೊಂಬಿಟ್ಟು ಬೇರೆ ಏನೋ ಒಂದು ಸ್ವಲ್ಪ ಮ್ಯಾನಿಪ್ಯುಲೇಷನ್ ಮಾಡೋವಂಥದ್ದು ಇಮೇಜ್ಗಳಲ್ಲಿ, ಅಥವಾ ಬೇರೆ ಫೇಕ್ ಅಚೀವ್ಮೆಂಟ್ಸ್ ಹತ್ರ ಏನೋ ಹೇಳೋವಂಥದ್ದು. ಸೊ ಇವೆಲ್ಲದೂ ಕೂಡ ಏನು ಮಾಡ್ಕೋಬೇಕು ಅಂತಂದರೆ ಅಡ್ವರ್ಟೈಸ್ಮೆಂಟ್ಸ್ ಏನಾದ್ರು ಕೊಡಬೇಕು ಅಂತಂದರೆ MCMC ಪರ್ಮಿಷನ್ ತೊಗೊಂಡಿರಬೇಕು. MCMC ಅಂತಂದ್ರೆ ಏನು, ಮೀಡಿಯಾ ಸರ್ಟಿಫಿಕೇಷನ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ. ಮೀಡಿಯಾ ಸರ್ಟಿಫಿಕೇಷನ್ ಮಾನಿಟರಿಂಗ್ ಕಮಿಟಿಯಿಂದ ಇವರು ಅಡ್ವರ್ಟೈಸ್ಮೆಂಟ್ಗೋಸ್ಕರ ವೆರಿಫೈ ಮಾಡಿಸ್ಕೊಂಡಿರ್ಬೇಕು, ಈ ಥರ ಅಡ್ವರ್ಟೈಸ್ಮೆಂಟ್ಸ್ ನಾವು ಪೋಸ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ. ಅದಾದಮೇಲೆ MCMC ಕಮಿಟಿ ಅದನ್ನು ರಿವ್ಯೂ ಮಾಡಿಕೊಂಡು ಅವರು ಆ ವೈಲೇಷನ್ ಮಾಡ್ತಿದೆಯೋ ಮಾಡ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಅದಾದಮೇಲೆ ಪರ್ಮಿಷನ್ ಕೊಟ್ಟಿರ್ತಾರೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಅವ್ರು ಏನಾದರೂ ಪೋಸ್ಟ್ ಮಾಡ್ಕೋಬೇಕು ಅಂತಂದರೆ. ಈಗ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕಂದ್ರೂ ಕೂಡ ಅವ್ರೇನು ಮಾಡಬೇಕಾಗತ್ತೆ, ಯೂಟ್ಯೂಬಿಗಾದರೂ ಪೇ ಮಾಡಬೇಕು ಮತ್ತು ಫೇಸ್ಬುಕ್ಕಿಗಾದರೂ ಪೇ ಮಾಡಬೇಕು. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ, ಇವಾಗ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಏನೋ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಒಂದು ಪೋಸ್ಟ್ ಇದೆ, ಈ ಥರ ಒಂದು ಪೋಸ್ಟ್ ಇದೆ, ಇದರಲ್ಲಿ ಯಾರ್ದೋ ಒಬ್ರದ್ದು ಫೋಟೋ ಇದೆ ಅಥವಾ ವೋಟ್ ಮಾಡಿ ಅಂತ ಏನೋ ಕೊಟ್ಟಿದ್ದಾರೆ ಅಂತ ಹೇಳಿ ಅಂದ್ಕೊಳ್ಳಿ. ಸೊ ಇದನ್ನು ಅಟ್ಲೀಸ್ಟ್ ಇವಾಗ 400 ಜನರಿಗೆ ರೀಚ್ ಮಾಡಿಸ್ಬೇಕು ಅಂತಂದರೆ ಸುಮಾರು ದಿನಕ್ಕೆ 100 ರೂಪಾಯಿ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ಇಟ್ಕೊಂಡಿರ್ಬೋದು. ಅದಕ್ಕಿಂತ ಒಂದು 10-20 ರೂಪಾಯಿ ಕಮ್ಮಿ ಇರುತ್ತೆ, ಬಟ್ 400 ಜನರಿಗೆ ರೀಚ್ ಆಗಬೇಕು ಅಂತಂದರೆ 100 ರೂಪಾಯಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ಬೋದು. ಸೊ ಈ 100 ರೂಪಾಯಿ ಪೇ ಮಾಡಿದ್ರೆ ನಮಗೇನಾಗುತ್ತೆ ಅಂತಂದರೆ 400 ಜನರಿಗೆ ಈ ಅಡ್ವರ್ಟೈಸ್ಮೆಂಟ್ನ ತೋರಿಸುತ್ತೆ, ಆದರೆ 400 ಜನ ಅದನ್ನು ಲೈಕ್ ಮಾಡ್ತಾರೋ ಮಾಡಲ್ವೋ ಅನ್ನೋದು ಸೆಕೆಂಡ್ರಿ. ಸೊ ರೀಚೆಬಿಲಿಟಿ ಬಂದುಬಿಟ್ಟು 400 ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವ್ರೇನು ಮಾಡ್ತಿರ್ತಾರೆ ಅಂತಂದರೆ ಕೋಟಿಗಟ್ಟಲೆ ಜನರಿಗೆ ರೀಚ್ ಆಗಬೇಕು ಆ ಥರ ಇವರು ತೊಗೊಂಡಿರ್ತಾರೆ. ಸೊ ಅದರಲ್ಲಿ ಅಮೌಂಟು ಕೂಡ ಜಾಸ್ತಿ ಸ್ಪೆಂಡ್ ಮಾಡ್ಸ್ಕೊತಾ ಇರ್ತಾರೆ. ಈ ಅಮೌಂಟನ್ನು ಏನು ಸ್ಪೆಂಡ್ ಮಾಡ್ತಿರ್ತಾರಲ್ಲ ಇವರು ಮೀಡಿಯಾ ಮಾರ್ಕೆಟಿಂಗಲ್ಲಿ, ಅದನ್ನು ಕೂಡ ಇವರು ಒಬ್ಬ ಪೊಲಿಟಿಷಿಯನ್ ಎಷ್ಟು ಖರ್ಚು ಮಾಡ್ಬೋದು ಅನ್ನೋದಕ್ಕೊಂದು ಲಿಮಿಟ್ ಇರುತ್ತೆ, ನಿಯರ್ಲಿ 70 ಲ್ಯಾಕಿಂದ 77 ಲ್ಯಾಕ್ವರೆಗೂ ಏನೋ ಇರುತ್ತೆ. ಸೊ ಆ ಅಮೌಂಟ್ ಏನು ಬರುತ್ತಲ್ಲ ಅದರಲ್ಲೂ ಕೂಡ ಇದನ್ನು ಲೆಕ್ಕ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವ್ರು ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿರ್ತಾರೆ ಅದನ್ನು ಕೂಡ ನಾವು ಲೆಕ್ಕ ಮಾಡ್ಕೊಂಡ್ಬಿಟ್ಟಿರ್ತೀವಿ ಕ್ಯಾಂಪೇನಿಂಗಲ್ಲಿ ಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅಂತಂದರೆ ಎಲೆಕ್ಷನ್ ಕ್ಯಾಂಪೇನಿನ ಅಮೌಂಟಲ್ಲಿ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದಾರೆ.
ಸೊ ಇವೆಲ್ಲದನ್ನೂ ಮೀರಿ ನಾರ್ಮಲಾಗಿ ಅವರೇನು ಪೋಸ್ಟಿಂಗ್ ಪೋಸ್ಟ್ ಮಾಡ್ಕೊಂಬಿಟ್ಟಿದ್ದಾರೆ, ಅದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ವೈಲೇಟ್ ಮಾಡ್ಕೊಂಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡಿ, ಎಲೆಕ್ಷನ್ ರಿಲೇಟೆಡ್ ತುಂಬ ಜಾಸ್ತಿ ನ್ಯೂಸಲ್ಲಿದೆ ಇವಾಗ, ಯಾಕಂತಂದರೆ ಒಬ್ಬ ಪೊಲಿಟಿಷಿಯನ್ ಏನೇನು ಕೆಲಸ ಮಾಡಿದ್ದಾರೆ, ಇನ್ನೊಬ್ರು ಏನೇನು ಕೆಲಸ ಮಾಡಿದ್ದಾರೆ, ಅದೇ ಥರದ್ದು ಪೋಸ್ಟ್ ನಮ್ಗೆ ನೋಡೋಕೆ ಸಿಗುತ್ತೆ. ಬಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರೋದನ್ನ ನಾವು ಅನಲೈಸ್ ಮಾಡ್ಕೊಂಡಿರ್ಬೋದು. ಸೊ ಅಕಸ್ಮಾತ್ ನಮಗೇನಾದ್ರು ಮೇನ್ಸಲ್ಲಿ ಆನ್ಸರ್ ರೈಟಿಂಗಲ್ಲಿ ಪೋಲ್ ಕೋಡ್ ಅಕಸ್ಮಾತ್ ಏನಾದ್ರು ಫೇಸ್ಬುಕ್ಕಲ್ಲಿ ಮೀಡಿಯಾ ಮಾರ್ಕೆಟಿಂಗಲ್ಲಿ ವೈಲೇಟ್ ಮಾಡಿದರೆ ಏನು ಸ್ಟೆಪ್ಸ್ ತೊಗೋಬೋದು ಅಂತ ಹೇಳ್ಬಿಟ್ಟು ನಮಗೆ ಅಟೆಂಪ್ಟ್ ಮಾಡ್ಕೋಬೇಕು ಅಂತಂದರೆ, ಈ ಥರ ತೊಗೊಂಡಿರೋಂಥ ಸ್ಟೆಪ್ನ ನಾವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಮಗೆ ಜಾಸ್ತಿ ಪ್ರಾಬಿಬಿಲಿಟಿ ಇರುತ್ತೆ, ಜಾಸ್ತಿ ಮಾರ್ಕ್ಸು ಬರೋದು ಪ್ರಾಬಿಬಿಲಿಟಿ ತುಂಬ ಹೆಚ್ಚಾಗಿರುತ್ತೆ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಂಡಿರಿ. ನೆಕ್ಸ್ಟು, ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ OCI ಸ್ಟೂಡೆಂಟ್ಸ್ಗಳಿಗೂ ಕೂಡ ಇವಾಗ ಅಡ್ಮಿಷನ್ ಕೊಡಬೇಕು, ಪ್ರೊಫೆಷ್ನಲ್ ಕೋರ್ಸಸ್ಗಳಿಗೆ ಎಲಿಜಿಬಲ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಹೇಳಿದೆ ನಮಗೆ, ಬೆಂಗಳೂರು ಹೈಕೋರ್ಟ್ ಹೇಳಿದೆ. ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅವ್ರಿಗೆ ನೋಡಿ, ಮುಂಚೆ ಅಷ್ಟೊಂದು ರಿಲೀಫು ಪ್ರೊವೈಡ್ ಮಾಡ್ತಾಯಿರಲಿಲ್ಲ ಇಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಸು. ಎಕ್ಸಾಂಪಲ್ಲು ಇಂಜಿನಿಯರಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರು, ಮೆಡಿಕಲು, ಈ ಥರದೆಲ್ಲ ಪ್ರೊಫೆಷ್ನಲ್ ಕೋರ್ಸಸ್ಗೆ ಅವ್ರಿಗೆ ಅಡ್ಮಿಷನ್ ತೊಗೊಳ್ಳೋಂಥದ್ದು ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಕೋರ್ಟಿಗೆ ಹೋದಾಗ ಕೋರ್ಟ್ ಇವಾಗ ರಿಲೀಫ್ ಕೊಟ್ಟಿದೆ ಅವ್ರಿಗೆ, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅವರಿಗೆ, ಆ ಸ್ಟೂಡೆಂಟ್ಸ್ಗಳಿಗೆ ಅವ್ರನ್ನೂ ಕೂಡ ಎಲಿಜಿಬಲ್ ಮಾಡ್ಕೋಬೇಕು. ಇದು ಎಲಿಜಿಬಲ್ ಮಾಡೋದಕ್ಕೋಸ್ಕರ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮತ್ತು ಗೌರ್ಮೆಂಟು ಕೂಡ, ಸ್ಟೇಟ್ ಗೌರ್ಮೆಂಟು ಕೂಡ ಸ್ಟೆಪ್ಸ್ ತೊಗೋಬೇಕು, ಅವ್ರಿಗೂ ಪರ್ಮಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಹೇಳಿದೆ. ಆ ಟೈಮಲ್ಲಿ ಕೋರ್ಟು, ಹೈಕೋರ್ಟ್ ಬಂದುಬಿಟ್ಟು ಒಂದು ರೂಲ್ನ ಮೆನ್ಷನ್ ಮಾಡಿತ್ತು, ಅದು ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ರೂಲ್ 5 ಆಫ್ ಕರ್ನಾಟಕ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್, ರೂಲ್ 5 ಆಫ್ ಕರ್ನಾಟಕ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ನು. ಸೊ 2 ಗೌರ್ಮೆಂಟ್ ಸೀಟ್ಸು, ಯಾವುದರಲ್ಲಿ ಪ್ರೊಫೆಷ್ನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರೂಲ್ಸು 2006, ಅದ್ರ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಕ್ರೈಟೀರಿಯಾ ಏನು, ಕ್ರೈಟೀರಿಯಾ ಅಂತಂದರೆ ಯಾರು ಎಲಿಜಿಬಲ್ ಆಗಿದ್ದಾರೆ ಈ ಕೋರ್ಸಸ್ಗೆ ಅಪ್ಲೈ ಮಾಡೋದಕ್ಕೆ, ಯಾರು ಎಲಿಜಿಬಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ರೆ, ಅದರಲ್ಲಿ ಇಂಡಿಯನ್ ಸಿಟಿಸನ್ಶಿಪ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಜೊತೆಗೆ ಇವಾಗ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾವರೆಗೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಒಂದು ಚಿಕ್ಕ ನ್ಯೂಸ್ ಇದೆ, ಇದನ್ನು ನಮ್ಮ ಮೋಸ್ಟ್ಲಿ ನಮಗೆ ಪ್ರಿಲಿಮ್ಸಲ್ಲಿ ಕೇಳಿದ್ರೆ ಕೇಳಿರ್ಬೋದು, ಅಥವಾ ನಾವು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಯೂಸ್ ಮಾಡ್ಕೊಂಡಿರ್ಬೋದು. 2 ಮೂರ್ತಿಗಳನ್ನ ಯಾರೋ ಒಬ್ಬರು ಕದ್ಕೊಂಡ್ಬಿಟ್ಟಿದ್ರಂತೆ ತಮಿಳ್ನಾಡುವಿನ ದೇವಸ್ಥಾನದಿಂದ, ಅದು ಇವಾಗ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾದಲ್ಲಿ ಕಂಡಿಡ್ದು ಬಂದಿದೆ. ಸೊ ಇವಾಗ ನಮ್ಮ ಅಥಾರಿಟೀಸು ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಜೊತೆನೂ ಕೂಡ ಮಾತಾಡ್ತಾ ಇದ್ದಾರೆ ಆ ಮೂರ್ತಿಗಳನ್ನ ವಾಪಸ್ಸು ತರಿಸ್ಕೊಂಬರೋದಕ್ಕೆ. ಯಾವುದರ ಮೂರ್ತಿ ಅಂತ ಕೇಳಿದ್ರೆ ನಮಗೆ ನಟರಾಜ ಮೂರ್ತಿ. ಸೊ ನಟರಾಜ ಮೂರ್ತಿ ತಮಿಳ್ನಾಡಲ್ಲಿ ಲೊಕೇಟ್ ಆಗಿರುವಂಥದ್ದು ಒಂದು ದೇವಸ್ಥಾನದಲ್ಲಿ, ಅದನ್ನು ಸ್ಮಗ್ಲಿಂಗ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟಿದ್ದಾರೆ ಬೇರೆ ಮ್ಯೂಸಿಯಮಿಗೆ ಆಸ್ಟ್ರೇಲಿಯಾದಲ್ಲಿ ಮತ್ತು ಸೌತ್ ಆಫ್ರಿಕಾದಲ್ಲಿ, ಅದನ್ನು ಇವಾಗ ನಾವು ವಾಪಸ್ ತರಿಸ್ಕೊತಾ ಇದ್ದೀವಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು, ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ, ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.